ಏನು ಮಾಮೂಲು ಮಾಮೂಲು ಅಂದ್ರೆ ನಿಮ್ಮ ಕ್ಷೇಮ ನಿಧಿಗೆ ಅಂದ್ರೆ ಅಂದ್ರೆ ನಿಮ್ನೆಲ್ಲ ಭದ್ರವಾಗಿ ನೋಡ್ಕೊಳ್ಳೋದಕ್ಕೆ. ಅದಕ್ಕೆ ಸರ್ಕಾರ ಇದೆ, ಪೊಲೀಸ್ನವರಿದ್ದಾರೆ. ಅವ್ರು ಬರೋದು ನಿನ್ ಹೆಣ ಬಿದ್ದ ಮೇಲೆ. ಎತ್ತೇ ಇಲ್ವೋ ಅಣ್ಣಂದಿರ, ಅಂಗಡಿ ಹೊಸದಾಗಿ ಓಪನ್ ಮಾಡಿದೀನಿ, ಇನ್ನು ವ್ಯಾಪಾರ ಕುದಿರಿಲ್ಲ, ದಯವಿಟ್ಟು ಇಲ್ಲಿಂದ ಹೋಗ್ತೀರಾ? ನಮ್ ಗುರು ಯಾರು ಗೊತ್ತಾ? ಸಕ್ಕಾಳಪ್ಪ. ನಿಮಗ್ ಗುರು ಬೇರೆ ಅವನ? ಯಾವನಪ್ಪ ಅವನು? ಬೆಳಗಾಂ ಭದ್ರ. ಬೆಳಗಾಮು ಬಳ್ಳಾರಿ ಎಲ್ಲ ಅಂಡಿವನಿ, ಮೊದ್ಲು ನೀವೆಲ್ಲ ಭದ್ರ. ಏಯ್ ಮರ್ಯಾದೆ ಕೊಡ್ತೀಯೋ ಇಲ್ವೋ? ಏಯ್ ಮರ್ಯಾದೆ ಹೋಗ್ತಿಲ್ಲ, ಪೊಲೀಸ್ ಫೋನ್ ಮಾಡ್ತಾನೆ. ಫೋನ್ ಬೇರೆ ಮಾಡ್ತೀಯಾ? ಏಯ್ ಅಲ್ಲ ನಮ್ ಗುರು. ಗುರು ಅವನು ಮಾಮೂಲು ಕೊಡಲ್ಲ ಅಂತಾನೆ. ಅಷ್ಟೇ ಅಲ್ಲ ಗುರು, ನಿನಗೆ ಬಾ. ಯಾಕಲೆ ಮಗ, ನಿನ್ ಮೈಯಾಗ ಹೆಂಗೈತೆ? ಚೆನ್ನಾಗೈತೆ ಅಣ್ಣ. ಅಯ್ಯೋ ಈಗ ಹೆಂಗೈತೆ? ಪೊಲೀಸ್ಗೆ ಫೋನ್ ಮಾಡ್ತೀಯಾ? ಅಯ್ಯೋ ಬಂದ್ರಪ್ಪ ಬನ್ನಿ, ಅಗ್ಲತ್ತೆ ಅಂಗಡಿ ನುಗ್ಗಿ ಕುತ್ತಿಗೆ ಬಿಟ್ಟವನೆ. ನೋಡ್ದ್ಯಾ ಮಂದಿನ? ಬೆಳಗಾಂ ಭದ್ರ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಪೊಲೀಸ್ನವ್ರು ಬಂದ್ರೆ ಏನ್ ಮಾಡ್ತೀಯಾ? ನಿನ್ ಹೆಣನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತೀನಿ. ಹೋಗ್ತ ಮಗನ. ಸರ್ ಸರ್, ಅವನ್ ಯಾವನೋ ಬೆಳಗಾಂ ಭದ್ರ ಅಂತೆ, ಮಾಮೂಲಿ ವಸೂಲಿಗಿಂತ ಬಂದ. ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂದ್ರೆ ನಾನು ಕುತ್ಕೇ ಆತಿ ದಪ್ತಾನಲ್ಲ ಸರ್ ಅವನು. ಯಾರೋ ನೀನು? ನಿಮ್ಮ ಅಪ್ಪ. ನಾನ್ ಯಾರು ಗೊತ್ತಾ? ನಾನ್ ಯಾರು ಗೊತ್ತಾ? ಯಾಕೆ ಗೊತ್ತಿಲ್ಲ? ಸಾವಿರಾರು ರೂಪಾಯಿ ಲಂಚ ಕೊಟ್ಟು ನೂರಿನ್ನೂರಕ್ಕೆಲ್ಲ ಕೈ ಒಡ್ಡ ಬಿಕ್ನಾಸಿ. ನಡಿಯೋ ಸೆಷನ್ಗೆ ನಡಿಯೋ. ಲೇ ತಮ್ಮ, ನಿನ್ ಹೆಸರೇನ್ಲೆ? ಶಟ್ ಅಪ್. ಓಹೋ, ಊರಿಗೂ ಹಸ್ಬಾ ಕಸ್ಬ್ಗೂ ಹಸ್ಬಾ, ಅದಕ್ಕೆ ಎಗರಾಡಕತ್ತಿ ಏನ್ಲೆ? ಬಂತಪ್ಪೋ ಬುಲಾವ್ ನಿಮ್ ಕಾಕಂದು. ಹಲೋ ಇನ್ಸ್ಪೆಕ್ಟರ್ ರಾಜನ್ ಹಿಯರ್. ನಮಸ್ಕಾರ ಸರ್. ಸರ್ ಅವನೊಬ್ಬ ರೌಡಿ ಸರ್. ಸರ್ ಅವನಿಂದ ಪಬ್ಲಿಕ್ಗೆ ತುಂಬಾ ಸರ್ ಸರ್. ಸೆವೆಂಟಿ ಒನ್ ಅವನ ರಿಲೀಸ್ ಮಾಡಯ್ಯ. ನಿಮ್ ಕಾಕ ಏನನ್ನಪ್ಪ ತಮ್ಮ, ನಿಮ್ಗಿಂತ ಪವರ್ ನಮ್ಗೆ ಜಾಸ್ತಿ. ನೀವು ಅಪ್ಸಿಯಲ್ಲು, ನಾವು ನಾನ್ ಅಪ್ಸಿಯಲ್ಲು. ನಿನ್ನಂತ ಚಮಚಗಳನ್ನ ಏನ್ ಮನಕ್ ಚೆನ್ನಾಗೊತ್ತು? ನಿನ್ನ ಕೊಬ್ಬು ಅಡಗಿಸ್ಲಿಲ್ಲ, ನನ್ನ ಹೆಸರು ರಾಜನ್ನೇ ಅಲ್ಲ. ನಿನ್ನು ಒಂದಿನ ನಡು ಬೀದಿಯಾಗ ನಾಯಿಗ್ ಬಡ್ದಂಗ್ ಬಡಿಲಿಲ್ಲ. ಬದಲ ಕಟ್ ವದ್ರದಾಡಲೇ ತಮ್ಮ, ಗಂಟ್ಲಿಗ್ ತ್ರಾಸ ಆಗ್ತೈತಿ. ನೀನೆ ನನ್ ಬಜಾರಿಗೆ ಬಿಡಲ್ಲ ಬದ್ಮಾಶ್. ಮಂದಿ ಮುಂದೆ ನನ್ನ ಮರವಾದಿ ಕಳೆದ ಕರ್ತ, ಈಗ ನೀನೇ ಕರ್ಕೊಂಡು ಹೋಗಿ ಬಿಟ್ರೆ ತಾನೆ ಮರವಾದಿ ನನಗ್ ಸಿಗೋದು? ಈಗ ನೀನ್ ಕರ್ಕೊಂಡು ಹೋಗ್ತೀಯೋ ಇಲ್ಲ ಕಾಕನ ಹತ್ರ? ಓ ಐ ಸಿ, ಬಾ ಡ್ರಾಪ್ ಮಾಡ್ತೀನಿ. ಟಾಂಕು ಇನ್ಸ್ಪೆಕ್ಟರ್, ನಿಮ್ ಕೆಲಸ ಮುಗೀತು, ನೀವಿನ್ ಹೋಗ್ಬಹುದು. ನಿನ್ನ ಮೈಮೂಳೆ ಮುರಿದ ಮೇಲೆನೆ ನನ್ ಕೆಲಸ ಮುಗಿಯೋದು. ಅದಕ್ಕಿನ್ನೊಂದಪ್ಪ ನೀ ಮೌನ್ ಎದೆ ಹಾಲ್ ಕುಡಿದು ಬರ್ಬೇಕಲ್ಲ ಮಗನ. Thank you.
ಹೋಗ್ಬೇಡಿ. ಇವನು ಸಾವನ ಇವನ ಹೆಣನ ನೀವೇ ಸಮಾಧಿ ಮಾಡಬೇಕು. ಇವನು ಕೊಲೆಗೆ ಕಾರಣ ಅಮರ್ಯ ಅಂತ ನೀವೆಲ್ಲ ಹೇಳಬೇಕು. ಅಯ್ಯೋ ಪಾಪಿಷ್ಟ, ದೇಶ ಕಾಯೋ ಸಿಪಾಯಿನ ಕೊಂದ ಹಾಕ್ಬಿಟ್ಟಲ್ಲೋ. ಅಯ್ಯೋ ನಮ್ಮ ದೇಶ ರೌಡಿಗಳು ರಾಜ್ಯ ಆಗೋಯ್ತಲ್ಲಪ್ಪ, ಇಷ್ಟು ಜನ ಇದ್ದೀರಿ, ಇವನು ಸೊಕ್ಕ ಮುರಿಯವ್ರು ಯಾರು ಇಲ್ವಲ್ಲ. ಲೇ ಮುದಿಯ, ನಿನಗೂ ಸಾಯ್ಬೇಕು ಅಂತ ಆಸೆ ಏನು? ಬಿಡೋ ಇವತ್ತು ಈ ನಮ್ಮ ಊರಿನಲ್ಲಿ ಒಬ್ಬ ಗಂಡದೆ ಗಂಡು ಹುಟ್ಟದ. ಯಾರಪ್ಪ ನೀನು? ಅಮರ್ ಪರಿಹಾರ ದರೋಡೆಕೋರ ಅಂತ ಪೇಪರ್ ಅಲ್ಲಿ ಬರ್ತಿತ್ತಲ್ಲ, ಆ ಅಮರ? ಹೌದು, ಆ ಅಮರ್ ನಾನೇ. ಆದ್ರೆ ಕೊಲೆ ದರೋಡೆ ಮಾಡೋದು ನಾನಲ್ಲ, ಮಾಡೋರ್ನ ಮಟ್ಟ ಹಾಕೋದೇ ನನ್ನ ಕೆಲಸ. ನೀನಿರೋದೆಲ್ಲಿ? ಅಮರ್ ಲೋಕದಲ್ಲಿ. ಅಮರ್ ಲೋಕ ಅದೆಲ್ಲಿದೆ? ಪವಿತ್ರವಾದ ಸ್ಥಳದಲ್ಲಿ. ನೋಡಿ, ನಿಮ್ಗೆ ಯಾರಿಂದ ಅನ್ಯಾಯ ಆದ್ರೂ ನನಗೆ ತಿಳಿಸಿ, ನಾನು ಬಂದು ಸಹಾಯ ಮಾಡ್ತೀನಿ. ನಿನಗೆ ತಿಳಿಸೋದು ಹಾಗೆ? ವಿಷಯ ಬರೆದು ಯಾವುದೇ ದೇವಸ್ಥಾನದ ಮುಂದೆ ಒಂದು ಚೀಟಿ ಇಟ್ರು ಅದ್ ನನ್ಗೆ. ಯಾರು ಅವ್ನು ಕೊಂದಿದ್ದು? ಒಬ್ಬ ಮಾಮೂಲಿ ರೌಡಿ. ಕೊಲೆ ಕಾರಣ? ಬಡವ್ರನ್ನ ಬೆದರಿಸಿ ಹಣ ದೋಚಿದ್ದವ್ರನ್ನ ನಿಮ್ ಇನ್ಸ್ಪೆಕ್ಟರ್ ತಡೆಯಕ್ ಹೋಗಿದ್ದಕ್ಕೆ. ಯಾರವನು? ಅವನೇ. ಅವನ ಕಟ್ಟಿದ್ಯ? ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಅದಕ್ಕೆ ನಾವು ಇದೀವಿ. ಕೊಲೆಯಾದಾಗಲಿದ್ರಿ ಅದನ್ ಕೇಳಕ್ ನೀನ್ ಯಾರು? ವಂಚಕರನ್ನ ಸದೇ ಬಿಡಿಯಕ್ ಹೊರಟಿರೋ ಬೇಟೆಗಾರ. ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮರ್ಯಾದಾಗೆ ಅವನ್ ನಮ್ಮ ಹ್ಯಾಂಡ್ ಓವರ್ ಮಾಡು. ಸಾಧ್ಯ ಇಲ್ಲ. ರೌಡಿಗಳನ್ನ ಬೆಳೆಸೋ ರಾಜಕೀಯ ಇರೋವರೆಗೂ, ಕೆಟ್ಟವ್ರಿಗೆ ಉತ್ತೇಜನ ಕೊಡೋ ಅಧಿಕಾರಿಗಳು ಇರೋವರೆಗೂ, ಮೇಲ್ನವ್ರು ಮಾತು ಕೇಳ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋ ಪೊಲೀಸ್ನವ್ರು ಇರೋವರೆಗೂ ದುಷ್ಟರ ಅಂತ ಸಾಧ್ಯನೇ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸವಾಲ್ ಆಗ್ತಿದ್ಯಾ? ಇಲ್ಲ ಸರ್, ಯಾಕೆ ನಾನು ತುಂಬಾ ಗೌರವಿಸ್ತೀನಿ. ಆದ್ರೆ ಕಿಟಾವಂತನ ಕೈಗೊಂಬೆ ಮಾಡಿಕೊಂಡು ನಿರಪರಾಧಿಗಳನ್ನ ನೇಣಿಗೇರಿಸಿ ಅಪರಾಧಿಗಳು ಮಾಡೋ ಅಟ್ಟಾಸಕ್ಕೆ ಪ್ರೋತ್ಸಾಹ ಕೊಡ್ತೇನೆ. ಅದನ್ನ ತಡೆಯೋದೇ ನನ್ನ ಗುರಿ. ನಿನ್ನೊಬ್ಬನಿಂದಾನೆ ಅಷ್ಟೆಲ್ಲ ಮಾಡಕ್ ಸಾಧ್ಯನಾ? ಮಾಡಬೇಕು ಅನ್ನೋ ಛಲ ಇರೋರಿಗೆ ಖಂಡಿತ ಸಾಧ್ಯ. ಇಷ್ಟೆಲ್ಲ ಮಾತಾಡ್ತಿರೋ ನೀನ್ ಯಾರು ಅಂತ ತಿಳ್ಕೋಬಹುದಾ? ಅಮರ್. ಅಮರ್ ನ್ಯಾಯ ಅನ್ಯಾಯ ಏನು ಅಂತ ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ ನೀವು ಪಿಸ್ತೂಲ್ ತೋರಿಸೋದು ನಿಲ್ಲಿಸಿದಾಗ್ಲೇನೆ ನಮ್ಮ ಜನಕ್ಕೆ ನ್ಯಾಯ ಸಿಗೋದು. ಐ ಆಮ್ ಸಾರಿ. Thank you.
ಮಿಸ್ಟರ್ ಬಸಪ್ಪ. ಶ್ರೀಕಾಂತ್ ಸಿಕ್ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಕಸ್ತೂರಿ ಅಲ್ರಿ? ಇನ್ನೂ ಬರ್ಲಿಲ್ಲ ಮೇಡಮ್. ರಾಸ್ಕಲ್, ಇಡಿಯಟ್, ಡಬಲ್ ಇಡಿಯಟ್, ಫೂಲ್. ಇಷ್ಟೊತ್ತಿಗೆ ಏನೇನ್ ಮಾಡಿರ್ತಾನ? ಇನ್ನೇನು ಮಾಡಿರ್ತಾನೆ? ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ರೀ, ಫೋಟೋ ಕುಡಿದು ಬಿಟ್ಟಿರ್ತಾನೆ. ಅಯ್ಯಪ್ಪ, ಅವನು ಸಿಕ್ಲಿ, ಇದೇ ಲಾಕಪ್ನ ಲಾಕಿ ಏರೋಪ್ಲೇನ್ ಎತ್ತೀನಿ. ವಾಟ್ಸ್ ದ ಟೈಮ್ ನಾವ್? ನಂದು ನಿಂತೋಗಿದೆ. ವಾಟ್? ಅಯ್ಯಪ್ಪ, ವಾಚು ವಾಚು. ಡ್ಯೂಟಿಗೆ ಲೇಟ್ ಆಗಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ಸಾರಿ ಮೇಡಮ್, ನಂದೊಂದು ಕಳೆದೋಗಿದೆ ಸೈಕಲ್. ಸೈಕಲ್ ರೀ? ಸೈಕಲ್ ಕಳೆದು ಹೋಗಿದ್ರೆ ಪಕ್ಕದ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಡ್ಕೊಂಡು ಬರ್ಬೇಕಾಯ್ತ್ರಿ. ಅಪ್ಪ, ಬುಲ್ಡೋಜರ್, ಸಾರಿ ಬುಲ್ ಫಾದರ್. ಬುಲ್ಲೋಗಿಲ್ಲ ಅಂದ್ರೆ ಸುಮ್ಮನಿರ್ಲ ನೋಡಿ. ಬುಲ್ ಅಂದ್ರೆ ಬಸವ, ಫಾದರ್ ಅಂದ್ರೆ ಅಪ್ಪ. ಇಂಗ್ಲಿಷ್ ನಲ್ಲಿ ಬಸಪ್ಪ ಅಂತ ಕರೀತಾ ಇದ್ದೀನಿ. ಓಹೋ, ಹಾಗೋ. ಓಕೆ 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 ಓಕೆ. ಅಲ್ಲ ರೀ, ಪೊಲೀಸ್ನವ್ರಾಗ ನೀವೇ ಕಳ್ಕೊಂಡೆ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗೋಲ್ಲ? ನೋಡಿ ಮೇಡಮ್, ಈ ಡ್ರೆಸ್ ಹಾಕೋ ದಿವಸದಿಂದ ನಾಚಿಕೆ ಈಚಿಕೆಲ್ಲ ಊರಾಚೆ ಬಿಟ್ಟು ಬಿಟ್ಟಿದ್ದಾರೆ ಅಲ್ವೇನ್ರಿ? ಏ ಬುಲ್ ಫಾದರ್, ನನ್ ಬಗ್ಗೆ ಈ ಸಲ ಏನಾದ್ರು ಹೆಚ್ಚಿಗೆ ಮಾತಾಡ್ರೆ ನಿನ್ ಬಾಯ್ ಇತ್ತರು ಕೊಡ್ತೀನಿ. ಮಿಸ್ಟರ್ ಕಸ್ತೂರಿ. ಸರಿ ಮೇಡಮ್, ಕಂಪ್ಲೇಂಟ್ ಕೊಡ್ತೀನಿ, ದಯವಿಟ್ಟು ನನ್ನ ಸೈಕಲ್ ನ ಕುಡಿಸ್ಕೊಡಿ. ಮುಚ್ಚ ಬಾಯಿ. ಮೂರೊತ್ತು ಕುಡಿಯೋದು, ಜೂಜಾಡೋದು, ಜೊತೆಗೆ ಎಣ್ಣೆ ಸಹವಾಸ ಬೇರೆ. ನಮ್ಮನೆ ಮಾನ ಮರ್ಯಾದೆಯೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ. ಏನ್ ಸತ್ಯ ಹರಿಶ್ಚಂದ್ರ, ನೀನು ನಿನ್ ಇಷ್ಟ ಇಲ್ದಿದ್ರೆ ನನ್ ಪಾಲ್ ಬಿಸಾಕು. ಪಾಲ್ ಕೊಟ್ರೆ ಆರ್ ತಿಂಗಳ ಚಿಪ್ ಹಿಡ್ಕೊಂಡು ತಿರ್ಪೆ ತಗೋಗ್ತೀಯ. ನಾನ್ ಏನಾದ್ರೂ ಮಾಡ್ಕೋತೀನಿ, ಅದನ್ನ ಕಟ್ಕೊಂಡು ನಿನ್ಗೇನು? ಛೇ, ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ. ಹೇ ಬ್ರದರ್, ನಾನು ನಿಮ್ಮ ಅಪ್ಪನ ಹುಟ್ಟದ ಮಗನೇ, ಕೊಡ್ತೀಯೋ ಇಲ್ಲ? ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯ? ಇರು, ಇವತ್ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಎಂತ ಕೆಲಸ ಮಾಡ್ಬಿಟ್ರಿ ಚಿಕ್ಕಡಿ? ಚಂಡಳ, ಚಂಡಳ. ನೋ, ಇಂಪಾಸಿಬಲ್. ಹೇ ಮಿಸ್ಟರ್, ಲಂಚ ತಗೊಂಡು ತೀರ್ಪು ಕೊಡೋ ಜಡ್ಜ್ ಅನ್ಕೊಂಡ್ರೆ ನಿನ್ನ? ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಸರ್. ಎಲ್ಲ ದುಡಿದ್ರು ಇಷ್ಟೊಂದು ಹಣ ಸಂಪಾದಿಸೋದಿರ್ಲಿ, ಕಣ್ಣಾರೆ ನೋಡೋಕ್ಕೂ ಸಾಧ್ಯ ಇಲ್ಲ. ತಲೆಗಿಲ್ಲ ಕೆಟ್ಟಿದ್ದೇನೆ ನಿಮ್ಗೆ. ಮರ್ಯಾದೆಯಾಗಿ ಆಚೆ ಹೋಗ್ತಿರೋ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲು. ನೀವು ಮರ್ಯಾದೆಯಾಗಿ ಒಪ್ಕೋತಿರೋ ಇಲ್ಲ ಅಮರ್ನ ಕರೆಸ್ಲೋ? ಅಮರ್? ಯಾವ ಅಮರ್? ನಿಮ್ಮಂತವ್ರನ್ನ ಮಟ್ಟ ಹಾಕೋ ದರೋಡೆಕೋರ. ನೋ ನೋ, ಹಾಗೆ ಮಾತ್ರ ಮಾಡ್ಬೇಡಿ. ನಮ್ಮ ಮಾಲಿ ನೇಣ್ ಹೋಗೋದ್ರಿಂದ ಪ್ರಪಂಚಕ್ಕೆ ಏನೂ ಲಾಸ್ ಇಲ್ಲ, ಅದರಿಂದ ನಿಮಗೆ 2 ಲಕ್ಷ ಪ್ರಾಫಿಟ್. ನಮಸ್ಕಾರ ಬುದ್ಧಿ. ಯಾರಮ್ಮ ನೀನು? ಏನಾಯ್ತಮ್ಮ? ಬುದ್ಧಿ, ನನ್ ಗಂಡ ನೋಡಿ ಬುದ್ಧಿ, ಅವ್ರು ಕೊಲೆ ಮಾಡ್ಲಿಲ್ಲ ಬುದ್ಧಿ. ಮಾಲಿ ಕೆಂಪೈನ ಹೆಂಡತಿನ ನೀನು? ಯಾವ ಹೆಂಡತಿನೇ ಆಗ್ಲಿ ತನ್ ಗಂಡ ಕೊಲೆಗಾರ ಅಂತ ಒಪ್ಕೋತಾಳ? ಇಲ್ಲ ಬುದ್ಧಿ, ಇದೆಲ್ಲ ನಮ್ ಚಿಕ್ಕನೇ ನಾಟಕ. ನಿನ್ನ ಗಂಡನ್ನ ಉಳಿಸೋಕೆ ನೀನು ಸುಳ್ಳು ಹೇಳ್ತಾ ಇದೀಯ. ಹಾಗಂತ ನಾನು ಹೇಳಲ್ಲ, ನಾಳೆ ಕೋರ್ಟ್ ಹೇಳುತ್ತೆ. ನೋಡು, ನಡೆದದ್ದು ಏನೇ ಇರ, ಸಾಕ್ಷಿ ಪುರಾವೆ ಆಧಾರದ ಮೇಲೆ ಅಪರಾಧ ಸಾಬೀತಾಗೋದು. ನನಗೆ ತಿಳಿದ ಮಟ್ಟಿಗೆ ನಿನ್ನ ಗಂಡನಿಗೆ ನೇಣೇ ಆಗಬಹುದು. ನನ್ನ ಗಂಡನ ಪ್ರಾಣ ನಿಮ್ ಕೈಲೈತೆ, ಹೆಂಗಾನ ಮಾಡಿ ಉಳಿಸ್ಕೊಡಿ ಬುದ್ಧಿ, ಹೆಂಗಾನ ಮಾಡಿ ಉಳಿಸ್ಕೊಡಿ. ನಿಜವಾದ ಕೊಲೆಗಾರ ಯಾರೇ ಆಗಿರ್ಲಿ, ನಿಮ್ ಚಿಕ್ಕದಣಿ ಈಗ ತಾನೇ 2 ಲಕ್ಷ ಕೊಟ್ಟೋದ, ಅದಕ್ಕಿಂತ ಹೆಚ್ಚಿಗೆ ಹಣ ನೀನ್ ಕೊಡೋಕ್ ಸಾಧ್ಯನಾ? ಅಂದ್ರೆ ದುಡ್ಡಿಗೆ ನ್ಯಾಯ ಮಾಡ್ಕೊಂತೀರಾ? ಸತ್ಯ ಧರ್ಮನ ಕೊಂದಾಕ್ತೀರಾ? ಬೇಡ ಬುದ್ಧಿ, ಬಡವ್ರ ಮೇಲೆ ದಯ ತೋರಿಸಿ, ನಾನು ನಿಮ್ ತಂಗಿ ಅನ್ಕೊಳ್ಳಿ. ನಿನ್ನ ಹಣೆಯಲ್ಲಿ ಶೋಭಿಸ್ತಾ ಇರೋ ಈ ಕುಂಕುಮ, ನಿನ್ನ ಎದೆ ಮೇಲೆ ಬೆಳಗ್ತಾ ಇರೋ ಈ ತಾಳಿ, ಇವೆರಡೂ ನಿನಗೆ ಶಾಶ್ವತವಾಗಿರ್ಬೇಕಾದ್ರೆ ಹೇಳಿ ಬುದ್ಧಿ, ಅದಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ದೇವ್ರೇ, ನಾನು ಯಾರಪ್ಪ ದೀಕು? ಈ ಜಗತ್ತಾಗೆ ನಾನು ಹೆಂಗ್ ಬದುಕ್ಲಿ, ಹೆಂಗ್ ಬದುಕ್ಲಿ? ಪಾಪ.
ಸರ್, ನಿಮ್ಮನ್ನು ನೋಡೋದಕ್ಕೆ ಸುಪ್ರೀಂ ಕೋರ್ಟ್ ಲಾಯರ್ ಭಾಸ್ಕರ್ ಬಂದಿದ್ದಾರೆ. ಒಳಗೆ ಕಳಿಸು. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಕಮ್. ಇದು ಥ್ಯಾಂಕ್ ಯು. ನೀವು ಸುಪ್ರೀಂ ಕೋರ್ಟ್ ಲಾಯರ್ ಅಲ್ಲ, ಹ್ಯೂಮನ್ ಕೋರ್ಟ್ ಜಡ್ಜ್. ಅಂದ್ರೆ ಏರ್ಪೇರ್ ಆಗಬಾರ್ದು ಅಂತ. ಆದ್ರೆ ನೀವು ತಿಳ್ಕೊಂಡಿದ್ದೀರಾ ಈ ನ್ಯಾಯ ದೇವತೆಗೆ ಕಣ್ಣೆ ಕಾಣಿಸಲ್ಲ, ಏನು ಬೇಕಾದ್ರೂ ತೀರ್ಪು ಕೊಡ್ಬೋದ. ಐ ಎಮ್ ರೈಟ್? ಬಿಡುಗಡೆ ಮಾಡಲಾಗಿದೆ. ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆಗೆ ಆದೇಶ ನೀಡಲಾಗಿದೆ. ಪಾಪು ಲಕ್ಷ್ಮಿ, ಏನಂದ್ರೆ ಆ ದೇವ್ರು ನಿಮ್ಮನ್ನ ಉಳಿಸ್ಬಿಟ್ಟ. ಉಳಿಸಿದ್ದು ದೇವ್ರಲ್ಲಮ್ಮ, ಅಮ್ಮಲ್ಲಮ್ಮ. ಏನು ಆ ದರೋಡೆ ಕೂರ ಅಮ್ಮರ? ಅಮ್ಮಲ್ಲಮ್ಮ ತುಂಬಾ ತುಂಬಾ ಒಳ್ಳೇದು, ನಾನೇ ಕಾಗ್ತಾ ಬಂದಿದ್ದೆ. ಪಾಪು ಈಗ ನಿನ್ ಸಂತೋಷ ತಾನೆ? ಯಾರ ತಾತ ನೀವು? ನಾನೇನಮ್ಮ ನಿನ್ ಅಮರ್ ಮಾಮ. ಸುಳ್ಳು, ನನ್ನ ಅಮರ್ ಮಾಮ ನೋಡಿದ್ದೀನಿ. ಏ ಅಮರ್ ಮಾಮ, ನನ್ ತಾಳಿ ನುಡಿಸಿ ನನ್ ಬಾಳಿಗೆ ಬೆಳಕು ಕೊಟ್ಬಿಟ್ರಿ. ನಿಮ್ ಋಣನ ನಾನು ಎಂದೆಂದಿಗೂ ಮರೆಯಲ್ಲ ಅಣ್ಣ. ಇದ್ರಲ್ಲಿ ನಂದೇನಮ್ಮ ಇದೆ, ದೈವ ದೃಷ್ಟಿಲಿ ನಿನ್ ಗಂಡ ನಿರಪರಾಧಿ, ಅದಕ್ಕೆ ಉಳ್ಕೊಂಡ ಅಷ್ಟೇ. ಸುಗಾರ, 2 ಲಕ್ಷ ತಗೊಂಡು ನನಗೆ ದ್ರೋಹ ಮಾಡ್ತೀಯ? ನನ್ನ ನನ್ನ ಕ್ಷಮಿಸ್ಬಿಡು. ನಾನು ನಿರ್ಧಾರ ತಗೊಳ್ದೆ ಹೋಗಿದ್ರೆ ಅಮರ್ ನನ್ನನ್ನು ಸಾಯಿಸಬಿಡ್ತೀನಿ. ಈಗ ನನ್ನ ಕೈಯಿಂದ ಉಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನ್ಯಾಯನ ದುಡ್ಡಿಗೆ ಮಾರ್ಕೊಳ್ಳೋ ನಿನ್ನಂತ ನ್ಯಾಯಾಧೀಶ, ನಿನ್ನಂತವ್ರನ್ನ ಕೊಂಡ್ಕೊಳ್ಳೋ ಇಂಥ ಸಮಾಜಘಾತಕರು ಇರೋವರೆಗೂ ಜನಕ್ಕೆ ನಿಜವಾದ ನ್ಯಾಯ ಸಿಗೋದಿಲ್ಲ. ನೀವಿರಬೇಕಾದ ಲೋಕ ಇದಲ್ಲ. ನಡೀರಿಲ್ಲ. ಐ ಸೇ ಕಮ್ ಆನ್. ಏನಿಲ್ಲ. ಏ ಮಿಸ್ಟರ್, ಹ್ಯಾಂಡ್ಸ್ ಅಪ್. ಇನ್ಸ್ಪೆಕ್ಟರ್ ಗೋ ಬ್ಯಾಕ್. ಅಮರ್ 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 ಕೋರ್ಟ್ನಲ್ಲಿ ಪಿಸ್ತೂಲ್ ತೋರಿಸಿ ಜಡ್ಜನ್ನ ಕಿಡ್ನಾಪ್ ಮಾಡ್ದ. ಹೀಗೆ ಎಷ್ಟೋ ಜನ ನಾಪತ್ತೆ ಆಗಿದ್ದಾರೆ, ಅವರೆಲ್ಲ ಏನಾದರೂ ಅಂತ ಕೂಡ ತಿಳಿಯುದು. ಹೀಗೆ ಆದ್ರೆ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ. ಅವನೆಲ್ಲ ಎದುರು ಹುಡುಕಿ ಹುಡುಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಕಾಲದ ಓಟವು ನಿಲ್ಲದು ಆಸೆಗೆ
ಅಂಕುಶ ಸಲ್ಲದು ಬೇಗ ಬಾರ ಅಬ್ಬಪ್ಪ ಎಂಥ ಯುವಕ ನನ್ನ ಪ್ರೀತಿ ರಸಿಕ ಬೇಟೆಗೊಟ್ಟಿರೋ ಸಿಂಹದ ಜೊತೆ ಸರ್ಸಾಡಕ್ ಹೋದ್ರೆ ಸೋಲೆ ಸಿಗೋದು. ನೀನ್ ನನಗ್ ದಕ್ಕೋವರ್ಗು ನಾನ್ ಬೇಟೆ ಆಡ್ಲೇಬೇಕಲ್ಲ. ಅಮ್ಮ, ನಿನ್ನ ಮನಸ್ಸಿನ ತಳಮಳ ತೊಳಲಾಟಕ್ಕೆ ಕಾರಣ ಏನು ಅಂತ ನನಗ್ ಗೊತ್ತು. ವಿನಾಕಾರಣ ಮನಸ್ಸಿನ ಉದ್ವೇಗಕ್ಕೆ ಆಸ್ಪದ ಕೊಡಬೇಡ. ಬಾಬಾ, ನಾನು ಒಬ್ಬ ಮನುಷ್ಯ, ನನ್ನ ಹೃದಯನ ಕಿತ್ತಿಂತಿರೋ. ಅಮ್ಮ, ಕಳೆದು ಹೋದದ್ದನ್ನ ಕಹಿ ಘಟನೆ ಅಂತ ತಿಳಿದು ಮರೆಯೋದಕ್ಕೆ ಪ್ರಯತ್ನ ಪಡು. ಮುಂಬರುವ ಬೆಳಕಿನ ಬಾಳನ್ನ ಎದುರು ನೋಡು. ಅಮ್ಮ, ಅಲ್ಲಿ ನೋಡು, ಆ ಜ್ಯೋತಿಯನ್ನೇ ತದೇಕ ಚಿತ್ತನಾಗಿ ದಿಟ್ಟಿಸು. ತಾನುರಿದು ಇತರರಿಗೆ ಬೆಳಕು ಚೆಲ್ಲಿ ಆನಂದ ಪಡುತ್ತಿರುವ ಆ ವೈಖರಿಯನ್ನು ನೋಡು. ಮನುಷ್ಯನೂ ಹಾಗಾಗಬೇಕು. ಹುಟ್ಟಿನಿಂದ ಮುಪ್ಪಿನವರೆಗೂ ಇನ್ನೊಬ್ಬರ ಶ್ರೇಯಸ್ಸಿಗೋಸ್ಕರನೇ ತನ್ನ ಜೀವನವನ್ನು ಮೀಸಲಾಗಿಡಬೇಕು. ಕ್ರೋಧವನ್ನು ಕೊಂದು ಸ್ನೇಹ ಮಮತೆಯನ್ನು ಬೆಳೆಸಿಕೊಳ್ಳಬೇಕು. ಅದೇ ಮಾನವನ ನಿಜವಾದ ಜೀವನ. ಅಮರ್ ದರೋಡೆಕೋರ ಪೊಲೀಸಿಗೆ ಬೇಕಾದವನು. ಈ ಚಾನ್ಸ್ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಪ್ಲಾನ್. ಇನ್ ಮುಂದೆ ದರೋಡೆ ನಮ್ದು. ಹೆಸರು ಅಮರ್ದು. ಕಟ್ಟಪ್ಪ. ಆಯ್ತಪ್ಪ. ಹೇ ರಾಮ್, ಕರ್ನಾಟಕ ಕ್ಯಾ ಹೋಗ ರೇ? ಏ ಡ್ರೈವರ್, ಕ್ಯಾ ನೋಡ್ತಿ? ನಿಕಾಲೋ ಪತ್ತರ್. ಮತ್ತೆ ಒಡವೆ ನಿಕಾಲ್ ನೈ ತೋ ಬೋಟಿ ನಿಕಾಲ್ತೀವಿ. ರೋಹಿಣಿ, ಮುಜೆ ಬಚಾವ್. ಹಾಜನಿಲ್ಲ, ಹಾಜನಿಲ್ಲ. ನಿನ್ ಒಡವೆನೆಲ್ಲ ಬಿಚ್ಚಾಕ್. ಅರೆ ಭಯ್ಯಾ, ಏ ಸೋನಾ ಹಮಾರಾ ನಹಿ, ಶಾದಿಗಿಂತ ಬೀಬಿಗೆ ಹಾಕಿದ್ದೆ. ನಾನು ಯಾರು ಗೊತ್ತಾ? ತುಮ್ ಚೋರ್ ಹೈ, ಬದಮಾಶ್ ಹೈ. ನಾ ಇದ್ದೆ
अमर अमर भैया हमारा उंगरा भी लो पैसा भी लो अरे रोहिणी सब दे डालो हमारा वॉच भी लो भैया हमारा कार भी लेके जाओ हमारा एंटी के बिट बिडो ये रोज वंदी एंटी थैंक यू सर जय बन रहा अरे वो अमर है वो लुटेरा अमर है गोथियाल रे अधिक नारायण रे मंडलेगा ए भैया जल्दी चलो पुलिस स्टेशन की जगह कंप्लेंट अमर अमर ಏನ್ ಬಾಬಾ ಏನಿದು ಕೊಲೆ ದರೋಡೆಗೆಲ್ಲ ನೀನೇ ಕಾರಣ ಅಂತ ಇದೆ ಇದೇ ನಾನು ನಿನ್ನಾಡ್ತಿರೋ ಬೇಟೆ ಇದೆಲ್ಲ ಸುಳ್ಳು ಬಾಬಾ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಬಳಿತಂತಲ್ಲ ಅಂಥ ಕತೆ ಇದು ಅಂದ್ರೆ ಯಾರೋ ನನ್ನ ಹೆಸರು ಹೇಳಿ ಈ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಹಿಡಿದು ನಿಮ್ ಮುಂದೆ ನಿಲ್ಲಿಸ್ತೀನಿ ಅಮರ್ ಯಾರು ಕಾನೂನನ್ನ ಸಮಾಜನ ಸರ್ಕಾರನ ಧಿಕ್ಕರಿಸಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾರೆ ಅಂಥವ್ರನ್ನ ಬೇಟೆಯಾಡೋದೇ ನಿನ್ನ ಧ್ಯೇಯ ಆದ್ರೆ ಅದು ಹಿಂಸೆಯಿಂದಲ್ಲ ಬಂದೂಕ ತೋರಿಸಿ ಅಲ್ಲ ಧರ್ಮದ ದಾರಿಲಿ ಸತ್ಯವಾದ ರೀತಿಲಿ ಬಾಬಾ ದೇವರು ಸರ್ಪ ಕೆಡೆ ಕೊಟ್ಟಿರೋದು ಆಪತ್ತು ಬಂದಾಗ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಅದೇ ರೀತಿ ಬಂದೂಕ ನನ್ನ ರಕ್ಷಣೆಗೆ ಮಾತ್ರ ಇದುವರೆಗೂ ನಾನು ನಿಮ್ಮ ದಾರಿ ಬಿಟ್ಟು ಹೋಗಿ
ಯಾರನ ಓಡಕ್ ಪ್ರಯತ್ನ ಪಟ್ರೆ ಪ್ರಾಣ ಪ್ರಾಣ ಕಳ್ಕೊತೀರಾ. ಮೈ ಮೇಲಿರೋ ಒಡವೆ ಜೇಬ್ನಲ್ಲಿರೋ ದುಡ್ಡೆಲ್ಲ ತೆಗಿರಿ. ಆಡ್ ಹಗಲ್ನಲ್ಲಿ ಲೂಟಿ ಮಾಡಕ್ ಬಂದಿದ್ರ ಯಾರ್ ನೀವು? ಅಮರ್. ಅಮರ್ ಲೂಟಿ ಮಾಡಕ್ ಅಮರ ಹೆಸರು ಹೇಳ್ತಾ ಇದ್ದೀರಿ ಅಂದ್ರಲ್ಲೋ. ಅಮರ್ ನಿಮ್ಮಂತ ತಲೆ ಹೊಡ್ಕ ಅಲ್ಲ. ಏ ಮುಜ ಸುಮ್ನೆ ಹೋಗ್ತೀಯೋ ಇಲ್ಲ ಸ್ಮಶಾನಕ್ ಕಳಿಸ್ಲೋ? ಏ ವಯಸ್ಸಾದವ್ರ ಮೇಲೆ ಜುರ್ರ ತೋರಿಸ್ತಾ ಇದೀರ. ದಾಂಡಿಗರಾಗಿದ್ರೆ ದುಡ್ಡು ತಿನ್ನಕಾಗಲ್ಲ. ನೀನು ಆಡಿ ಸಂಪಾದನೆ ಮಾಡ್ತೀಯ, ನಾವು ಆಡಿಸಿ ಸಂಪಾದನೆ ಮಾಡ್ತೀವಿ. ಎಷ್ಟ್ ಸಂಪಾದನೆ ಮಾಡಿದ್ಯಾ? ಎತ್ತೋ ಎತ್ತಬೇಕಾ ಸಂಪಾದನೆನ? ಎತ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಚ್ಚರವಾಗ್ತಾರೆ. ಸರಿ. ಅಮರ್ ಕೊಲೆ ಲೂಟಿ ಮಾಡಿ ತಲೆ ತಪ್ಪಿಸ್ಕೊಂಡ್ ತಿರುಗ್ತಾರ ಅಮರ್ ತಾನೆ? ಯಾರ ಹಾಗಂತ ಹೇಳ? ಅಮರು ದುಷ್ಟ ಅಟ್ಟಹಾಸನ ಮಟ್ಟ ಹಾಕೋ ದೇವ್ರು. ಅರ್ಥ ಬಂದು ಭಗಿನಿಯರೇ, ನೀವೆಲ್ರು ಹಾಕಿ ಹಾಕಿ ಓಟ್ನ ನನ್ನ ಇವತ್ತು ಎಂ ಎಲ್ ಎ ಮಾಡಿದ್ರಿ ಮಾತ್ರ ಮಾಡಿ ಮಲ್ಲಿಸ್ಕೊಂಡು ನೀವೆಲ್ಲ ಗುರುಸ್ತಾ ಇರೋದು ಸುತ್ತರಾಮ್ ನಂಗೆ ಇಷ್ಟ ಇಲ್ಲ. ನಮ್ ದೇಶದಾಗೆ ಗುರುಸ್ತೇ ಇರಬಾರ್ದು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿವಿನಿ, ನಿಮ್ಗೆಲ್ಲ ಒಂದ್ ದಾರಿ ಕಾಣಿಸ್ತೀನಿ. ಬಂಧುಗಳೇ, ಇವತ್ತು ನಾನು ಹುಟ್ಟಬ್ಬ, ಆ ಖುಷಿಗೆ ನಿಮ್ಗೆಲ್ಲ ತಲೆಗೆ 2000 ಕೊಡಕ್ಕೆ ಅಂತ ಬಂದಿವ್ರಿ. ನೀವೆಲ್ಲ ಸಾಲಕ್ಕೆ ಬಂದು ಸೈನ್ ಹಾಕಿ ಇದ್ದೇ ಇಲ್ದವ್ರು ಹೆಬ್ಬೆಟ್ಟೊತ್ತಿ ದುಡ್ಡು ತಗೊಳ್ಳಿ. ಸಾಲ ಬನ್ನಿ, ಸಾಲ ಬನ್ನಿ. ಬರೇ ಬರ್ತದ? ಇಲ್ಲ ಬುದ್ಧಿ, ಹೆಬ್ಬೆಟ್ಟೊತ್ತು. ಬಾಣ ಈತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂದಾಗೆ ಕಟ್ಕೊಂಡು ಓದ್ತಾ ಇದ್ರಲ್ಲ, ಅದ ಅದ್ರಾಗ ಏನ್ ಬರ್ತೈತೆ ಅನ್ನೋದು ತಿಳ್ಕೊಂಡಿದ್ರೇನ್ರು? ಏ ಹುಚ್ಚ, ಹೊಗೆ ಅಲ್ಲಿಂದ. ಐ ಆಮ್ ನಾಟ್ ಮ್ಯಾಟ್. ಯಾರೇ ನೀನು ಸರಿನ ಸಾಯಿಸ್ಬೇಡ. ಓಟ್ ಕೇಳ್ಬೇಕಾದ್ರೆ ಕಾಲಿಡ್ಕೋತೀರಾ, ಆಮೇಲೆ ಜುಟ್ಟು ಇಟ್ಕೋತೀರಾ? ಇಲ್ಲ ನಾನು ಬಡವರ ಯಾರಾದ್ರೂ ನೀನ್ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. ಹೇಳ್ರಪ್ಪ ಹೇಳ್ರಪ್ಪ. ಗೊತ್ತಾಯ್ತ ನಿನ್ ಯೋಗ್ಯತೆ. ಅಮರ್ ಅಮರ್ ಮುಂದಿನ ಸಲ ಜನ ನನಗೆ ಓಟ್ ಕೊಡೋದಿಲ್ಲ, ನನ್ನ ಮರ್ಯಾದೆ ಕೇಳಬೇಡ. ಅಮರ್ ಜಿಂದಾಬಾದ್. ಯಾವ ಅಮರ? 1 ಲಕ್ಷ ರೂಪಾಯಿ ಅಮರ ಬುಲರ್ ಯಾರ್ ಕಾಲು ಅಮ್ಗಳೇ? ಈ ಅಮರು ನನ್ ಸಾಸು ಪಡ್ತಿದ್ದಾರೆ, ನನ್ ಉಳಿಸಿ ಪುಣ್ಯ ಕಟ್ಕೊಳ್ಳಿ. ಅಮರ್ ಯಾರಿವ್ರು? ನಮ್ಮ ಎಂ ಎಲ್ ಎ ಸಾಹೇಬ್ರು. ನನ್ನ ಹತ್ರ ಬೇಕಾದಷ್ಟು ಬ್ಲಾಕ್ ಮನಿ ಇದೆ,
ನಿಮ್ಮ ಆಶ್ರಮಕ್ಕೆ ಸಿಕ್ಕಾಪಡೆ ಬಿಡ್ತೀರಿ, ನಾನು ನಿಮ್ಮಿಂದ ಉಳಿಸ್ಬಿಡಿ. ಸಹಾಯ ನಮಗ್ ಬೇಕು, ನಮ್ ಸೇವೆ ನಿಮಗೂ ಬೇಕು. ಬನ್ನಿ ನನ್ ಜೊತೆ. ನಿಮ್ ಜೊತೆ ನಿಲ್ಲು. ಕೊಳ್ಳೆ ಕೂನಿ ಮಾಡ ಅಮರು ನೀನೇನಾ? ಎತ್ತ ಕೈನ ಮುಟ್ಟದೆ ಮರ್ಯಾದೆಯಾಗಿ ಮಾತಾಡು. ಇಲ್ಲ ಅಂತಂದ್ರೆ ಕೋಪನ? ಇನ್ನೊಬ್ರು ತಲೆ ಹೊಡೆದು ಬಾಳ ಬಂದ್ ಬಾಳ ಬಾಯ್ ಮುಚ್ಚೆ. ಪ್ರಾಣ ಹೋಗ್ತಿದ್ ನೀನ್ ಕರ್ಕೊಂಡ್ ಬಂದು ರಕ್ತ ಕೊಟ್ಟು ಜೀವ ಉಳ್ತಿದ್ ನನ್ನ ಮರ್ನ ಹೀಗಂತೀಯ? ಅಂದ್ರೆ ನನ್ನ ಮೈನಾಗ ಅರಿತಾ ಇರೋದು ಕೊಲೆಗಾರ ರಕ್ತನ? ಇಲ್ಲ, ಆ ರಕ್ತ ನನ್ನ ಮೈನಾಗ ಇರಬಾರ್ದು. ಕತ್ತಿರ್ತೀಯ? ಚಂಪಾ ಬೇಡ. ಚಂಪಾ, ಇದು ಪವಿತ್ರವಾದ ಬಾಬಾಶ್ರಮ. ಇಲ್ಲಿ ರಕ್ತ ಅಪಾಯದಲ್ಲಿದ್ದ ನಿನ್ನನ್ನು ಕರ್ಕೊಂಬಂದಿದ್ದು ನಿನ್ ಜೀವ. ನೀನ್ ಹೋಗ್ಬೋದು, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಗೊತ್ತಾಯ್ತಲ್ಲ, ಬೇಗ ಗಂಟು ಮುಟ್ಟೆ ಕಟ್ಕೊಂಡು ಬೀಡು ಗಾಡಿನ. ಚಳಿ ಚಳಿತನು ಈ ಚಳಿಯ ಆಹಾ ಓಹೋ, ಚಳಿ ಚಳಿ ತಾಳನು ಚಳಿ ಚಳಿ. ಬಿಚ್ಚಾಗ್ರು ಬಿಚ್ಚು. ಯಾಕ್ರು ಇದೆಲ್ಲ? ನನಗ್ ಗೊತ್ತು, ನೀವಿರೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ತಾನೆ. ಗುರು, ನೀನ್ ನೋಡಿದ್ರೆ ಒಳ್ಳೆಯವನ ಕಾಣ್ತೀಯ, ಮತ್ ಯಾಕೆ ಎಲ್ರು ನಿನ್ನ ಕಳ್ಳ ಕೊಲೆಗಾರ ಅಂತಾರೆ? ಲೋಕೋ ಭಿನ್ನ ರುಚಿ ಅಂತ. ಅಂದ್ರೆ ಹೆಚ್ಚು ಮಾತಾಡೋ ನನಗೆ ಇಷ್ಟ ಆಗಲ್ಲ. ಇಲ್ಲ ನಿಲ್ಸು ಗುರು. ಚೆನ್ನಾಗಿದ್ದೀವ ಅಕ್ಕ? ಅಕ್ಕ ನಮ್ಮನ್ನ ಬಿಟ್ಟು ಎಲ್ಲಕ್ಕ ಹೋಗಿದ್ದೆ? ನೀನು ಮೂರ್ ದಿವಸದಿಂದ ಹೊಟ್ಟೆಗೆ ಇಟ್ಟಿದ್ದಾನೆ, ಹೊಟ್ಟೆ ಹೋಗಿ ಬೆನ್ನಿ ಸೇರ್ಕೊಂಡ್ಬಿಟ್ಟಿದೆ. ಗುರು ಗುರು ಗುರು, ಇಲ್ಲಿ ಎರಡು ಗಂಟೆ ಬಂದಂಗೆ ಹೋಗ್ತಿದ್ಯಲ್ಲ ಗುರು. ಬಾ ಗುರು, ಜಾ ತರ್ಸ್ಕೊಡ್ತೀನಿ ಬಾ ಗುರು. ಎಷ್ಟು ದಿವಸ ಅಂತ ವೇಷ ಮರ್ಸ್ಕೊಂಡು ನಮ್ ಕಣ್ಣು ಮಣ್ಣೆರ್ಸ? ಕಮಾನ್ ಕಮಾನ್ ಮೂ ಮೂ. ಇನ್ಸ್ಪೆಕ್ಟ್ರೆ, ನಮ್ಮ ಅಮರ್ನ ಬಿಟ್ಬಿಡಿ. ಯಾಕೆ? ಅಮರು ನಮ್ ದೇವ್ರು. ಅದು ನಿಮ್ ಮೂಡ್ ಬುದ್ಧಿ. ನಾವು ಮೂಡ್ರೆ ಇರ್ಬೋದು, ಅಮರ್ ಬಿಟ್ಟು ಹೋಗಿ. ಹೋಗದೆ ಇದ್ರೆ ಇವತ್ತಿಲ್ ರಕ್ತದ ಕೋಡಿ ಅರಿತೈತೆ. ನಮ್ಮನ್ ನೇಣಿಗೆ ಹಾಕಿದ್ರು ಸರಿ, ನಿಮ್ಮನ್ ಜೀವ ಸಹಿತ ಬಿಡಕ್ಕಿಲ್ಲ. ಅಮರ್ ಬಿಟ್ಬಿಡಿ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೋ ಪ್ರಾಣ ಕಳ್ಕೊತೀರಾ? ನಮ್ ಪ್ರಾಣಕ್ಕಿಂತ ಅಮರೇ ಮುಖ್ಯ. ನನ್ನ ಹತ್ರ ರಿವಾಲ್ವರ್ ಇದೆ, ಆದ್ರೆ ಇದನ್ನ ನಾನು ಒಳ್ಳೆ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸುದು. ನೋಡಿ, ನೀವೆಲ್ಲ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನನ್ ಋಣಿ, ಆದ್ರೆ ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡೋದು ತಪ್ಪು. ನೀವೆಲ್ಲ ಅಲ್ಲಿಂದ ಹೋಗ್ಬೋದು. ಅಮರ್ ಜಿಂದಾಬಾದ್. ಇನ್ಸ್ಪೆಕ್ಟರ್ ನಿಮ್ಮಲ್ಲಿ ಹೇಳಿ. ಇನ್ಸ್ಪೆಕ್ಟರ್ ಬನ್ನಿ ನನ್ನ ಜೊತೆ. ಏನ್ ಸರ್, ನಮ್ ಜೀಪ್ನಲ್ಲಿ ಹೋದವ್ರು ಈಗ್ರಿ? ಯಾರು ಸರ್ ಅದು ನಿಮ್ಮನ್ನು ಡ್ರಾಪ್ ಮಾಡಿದ್ರು? ದೊಡ್ಡಸಾಯಬ್ರ? ಅವನೇ ಅಮರ್. ಅಮರ್ ಅಮರ್ ಲಕ್ಷ ಅಮರ್ ಅವಾರ್ಡ್ ಅಮರ್ ಯಾಕ್ರಿ ಹಾಗೆ ಹುಡ್ಕೋತಾ ಇದ್ದೀರಾ? ಲಕ್ಷ ಯಾವ ಸಿಮೆ ಇನ್ಸ್ಪೆಕ್ಟರ್ ನೀವು? ಎಸ್ ಥ್ಯಾಂಕ್ ಯು. ಅಲ್ಲ, ಅದು ಕಣ್ಣಲ್ಲಿ ಸಿಗ್ನಲ್ ಮಾಡಿದ್ರೆ ಕೈನಲ್ಲಿ ಲಬಕ್ ಅಂತ ಹಿಡ್ಕೊಂಡು ಲಾಕಪ್ ಹಾಕ್ಬಿಡ್ತಿದ್ದೆ. ಏನ್ ಸರ್, ಕೈಗೆ ಸಿಕ್ತು ಅಂತ ಬಿಟ್ಬಿಟ್ರಲ್ಲ. ಬಡವರ್ ಗುಂಪು ನನ್ ಮೇಲೆ ತಿರುಗಿ ಬಿತ್ತು, ಅದಕ್ಕೆ ಅವ್ನು ತಪ್ಪಿಸ್ಕೊಂಡ. ಅಂದ್ರೆ ಅಮರ್ಗೆ ಬಡವ್ರ ಸಪೋರ್ಟ್ ಇದೆ ಅಂತ ಆಯ್ತು ಸರ್. ಅವ್ನ ಎಲೆಕ್ಷನ್ ನಿಂತ್ಕೊಂಡು ನಿಜವಾಗ್ಲೂ ಗೆದ್ದು ಮಿನಿಸ್ಟರ್ ಆಗ್ಬಿಟ್ಟ ಸರ್, ಅವ್ರನ್ನೆಲ್ಲ ಎದುರಾಕೋಬಿಡಿ ನೀವು. ಶರಪ್ ಸರ್, ಏನ್ ಕಾಲ್ ಜನ ಅಂಥವ್ರಿಗೆ ಓಟ್ ಹಾಕು ಸರ್. ಡ್ಯೂಟಿ ನೋಡ್ರ. ಎಸ್ ಸರ್. ಡ್ಯೂಟಿ ನೋಡ. ಎಲ್ಲಿಗೆ? ಕಾಫಿಗೆ. ಕಾಸ್ ಇದೆಯೋ? ಇಲ್ವಲ್ಲ. ಯಾವ ಹೇಳ್ತೀನಿ ಗುರು, ಇದೆತ್ತು ಕತ್ತು ಕತ್ತು ಅಯ್ಯೋ ಎತ್ತು.
ನಿಂಗ್ ಗೊತ್ತಿಲ್ಲ ಗುರು, ನಮ್ ಪಂಗಡದಾಗೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಳು ಒಂದ್ ಸರ್ತಿ ಒಬ್ಬ ಜೊತೆ ಆಚೆಗೆ ಬಂದ್ರೆ ಸಾಕು, ಮತ್ತೆ ಸೇರ್ಸಕ್ಕಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಇಲ್ಲೂ ಅಷ್ಟೇ, ಒಂದ್ ಸತಿ ಹೋದರ್ನ ಮತ್ತೆ ಸೇರ್ಸೋದಿಲ್ಲ. ಗುರು ಗುರು, ದೊಡ್ಡ ಮನ್ಸ್ ಮಾಡು ಗುರು, ಎಷ್ಟೋ ಜನ ಓದ್ಕೊ ಮನ್ಸ್ ಆಗ್ತೀಯಂತೆ, ನಾನು ಸಾಕ್ಬಿಡಿದೀನಿ. ನೀನ್ ಕಿಲ್ಲಾಡಿ ಗುರು, ಚೆನ್ನಾಗ್ ಮಾಡ್ತೀಯ. ಬೀದಿಲ್ ಬಾಳವಳಲ್ವಾ, ಮಾತ್ ಕಲ್ತಿಲ್ಲ ಅಂತಂದ್ರೆ ಪಂಚದಾಗೆ ಬಾಳ ಕಾಯ್ತದ. ಸರಿ ಬಾ ಗುರು, ಕೈ ಕೊಟ್ಟು ಹೋಗ್ತಿಲ್ಲ ಗುರು, ಇಡ್ಸ್ಕೋಯ್ಯೋ. ಹೋದ್ಯ ಪಿಶಾಚಿ ಅಂದ್ರೆ ಗವಾಕ್ಷಿಲೆ ಅಂದಾಗೆ ಮತ್ತೆ ಬಂದೆ ಇಲ್ಲಿಗೆ? ಅದನ್ ಕಟ್ಕೊಂಡ್ ನಿನ್ಗೆ ಅಮರ್ ನೋಡ್ ಅವ್ಳ ದಿಮಾಕ್ನ. ದಾದಾ ಇಲ್ಮೇಂದ ಇಳಿಲೇ ಇರ್ತಾ. ಏನೋ ನಿಮಗ್ ಆಟ ಗೀಟ ಮಾಡ್ತಿರ್ಬೇಕು, ನಿಮ್ಮನ್ ಕಂಡ್ರೆ ಸುರ್ಸಿರ್ ಸುರಿ ಅಂತಿದ್ಲು. ಈಗ ನೀವೇ ಅವಳ ಕಡೆ ಮಾತಾಡ್ತಿದ್ದೀರಾ? ಯಾಕೆ ಉರ್ಸಿಂಗಿ ತರ ವಟವಟ ಅಂತೀಯ? ಅವ್ರೇನ್ ಕರೀಲಿಲ್ಲ, ನಾನೇ ಬಂದೆ. ಯಾಕೆ ಬಂದೆ? ನಮ್ ಗುರು ಅಂದ್ರೆ ನನಗ್ ಪ್ರಾಣ. ಬಾಯ್ನ ಓಡ್ ಬಂದ್ ನಿನಗೆ ಇಷ್ಟು ಪೊಗರಿದ್ರೆ ಇಲ್ಲೇ ಇರೋ ನನಗೆ ಇನ್ನೆಷ್ಟು. ರಾಧಾ ಜಗಳ ಸಾಕು ಬನ್ನಿ. ನಮ್ ಗುರು ಅಂದ್ರೆ ಗುರು. ಏಯ್ ರಾಧಾ ನನ್ ಜಾಗ ತೋರ್ಸು. ನಿನ್ ಜಾಗನ ಚೆನ್ನಾಗಿ ಕ್ಲೀನ್ ಮಾಡಿದ್ಯಾವ್? ಒಳ್ಳೆ ದೊರ್ಸಾನಿ, ನಾ ನಿನ್ ಜವಾನಿ. ಆರ್ಡ್ರ್ ಮಾಡ್ತಾರೆ ಆರ್ಡ್ರ್. ಏಯ್ ನಾನ್ ಹಂಗೆ ಕಣೆ, ಜಾಗ ತೋರ್ಸು. ನಡಿ ತೋರಿಸ್ತೀನಿ. ಅಮ್ಮ ದೊರ್ಸಾನಿ ಇದೇ ನಿನ್ ಅರಮನೆ, ಇಲ್ಲೇ ಬಿದ್ದಿರ್ಬೇಕು. ಏನಾದ್ರೂ ಬೇಕಾದ್ರೆ ನನ್ ಕರಿ, ಆಚೆಗ್ ಬಂದ್ರೆ ಕಾಲ್ ಮುರ್ದ ಕೈ ಕೊಡ್ತೀನಿ. ಹುಷಾರ್. ಏನು ಸೊಳ್ಳೆ? ಸೊಳ್ಳೆನ ಜಾಸ್ತಿ ಮಾತಾಡಿದ್ರೆ ತಿಗಣೆ ಇಲಿ ಹೆಳ್ಳ ತಂದು ಬಿಡ್ತೀನಿ. ಏನಂದೆ? ಅರಮನೆ ತುಂಬಾ ಚೆನ್ನಾಗಿದೆ ಅಂದೆ. ಏನ್ ರಾಧಾ ಹೊಸ ವೇಷ? ನಿಮ್ಗೆ ಲಂಗ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹಾಕೊಂಡೆ. ಚೆನ್ನಾಗಿದ್ಯಾ? ನೀನ್ ಯಾವ ಡ್ರೆಸ್ ಹಾಕ್ರೆ ಚೆನ್ನಾಗಿ ಕಾಣಿಸ್ತೀಯಾ? ನಿಜನಾ? ರಾಧಾ 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 ರಾಧಾ, ಈ ಬಟ್ಟೆಗೆ ನೀನ್ ಒಳ್ಳೆ ಗೌರವನ್ ತರ ಕಾಣ್ತಾ ಇದೀಯ. ಹೆಣ್ಣು ಅಂದ್ರೆ ಹಿಂಗಿರ್ಬೇಕು. ಹೌದಾ? ಅದೇನೋ ಗಂಡಸ್ತರ ಆಗ್ತಿಯಲ್ಲ, ಈಜಾರ ಪಜಾರ. ಚೀಚಿ. ಹೌದಾ? ನಾನು ಇನ್ಮೇಲೆ ಇದನ್ನೇ ಹಾಕೋತೀನಿ. ಅಮರು ಅದೇ ಹೇಳಿದ್ರು. ಹೌದಾ? ಅಯ್ಯಯ್ಯೋ ಅಯ್ಯೋ ತುಂಬಾ ಚೆನ್ನಾಗಿದೆ. ರಾಧಾ ನೀನ್ ಯಾರು? ನಿಮ್ಮ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ಈ ಆಶ್ರಮದ ದತ್ತಪುತ್ರಿ. ಅಯ್ಯೋ ಪಾಪ. ಅಮರು ದತ್ತಪುತ್ರ? ಈ ಆಶ್ರಮ ಯಾರ್ದು? ನಮ್ಮ ಅಮರ್ದು. ಓ ಇಲ್ಲಿ ಯಾರ್ಯಾರಿದ್ದಾರೆ? ನನಗೂ ಬುದ್ಧಿ ಇದೆ, ನಾನೇನು ಹೇಳಲ್ಲ, ಬರ್ತೀನಿ. ದಾದಾ ಬಂದೆ. ನಾನು ಬಂದೆ. ಏಯ್ ಇದು ನಿನ್ ಕೆಲ್ಸ ಅಲ್ಲ, ಸುಮ್ನೆ ಕೂತ್ಕೊಂಡ್ ತಿನ್ನಕ್ಕೆ. ಹುಟ್ಟುವಾಗ್ಲೇ ಕಪ್ಪೆ ಇರುತ್ತೆ, ಆಮೇಲೆ ಮೀಸೆ ಬರೋದು. ರೆಪ್ಪೆಗಿಂತ ಮೀಸೆ ಮುಖ್ಯ. ಏಯ್ ನಿನ್ ಬಾಯಿ ಹೆಚ್ಚಾಯ್ತು, ನಿನ್ ಜೋರ್ ಹೆಚ್ಚಾಯ್ತು. ಏಯ್ ಓಡ್ ಬಂದವಳೆ, ಎಷ್ಟೇ ನಿನ್ ಜಂಬ. ನಾನು ಓಡ್ ಬರ್ಲಿಲ್ಲ, ಜೀಪ್ ನಲ್ಲಿ ಬಂದೆ ಗುರು ಜೊತೆ. ಗುರು 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 ಗುರು, ಇವತ್ತು ನಿನ್ ಗಾಜಾರ ಬಿಡಿಸ್ತೀನಿ. ನಿನ್ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಕಾಲ್ ಕೆರ್ಕೊಂಡು ಕುಸ್ತಿ ಬರ್ತೀಯನೆ. ಇರೋ ಅಮರ್ ದೂಟ ಆಗ್ಲಿ, ಆಮೇಲೆ ನಿನಗಿದೆ, ನಿನಗೂ ಇದೆ. ಅಮರ್ ಗುರು ಗುರು ಅಮರ್. ಅಯ್ಯಯ್ಯೋ ಅಯ್ಯೋ ಪಾಪಿ ಚೊಂಡಾಲಿ. ನಿನ್ನಿಂದಾನೆ ಅಮರ್ ಊಟ ಮಾಡ್ಲಿಲ್ಲ. ನಿನ್ನಿಂದಾನೆ ಊಟ ಮಾಡ್ಲಿಲ್ಲ. ನಿನ್ನಿಂದಾನೆ 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 ಕಣೆ.
ಏನೇ ಕಣ್ಣನ್ ಸೌತಿ ಪಕ್ಕಿರೋವಾಗ ಪಕ್ಕದಲ್ಲಿ ತಬ್ಕೊಂಡ್ ಕುತ್ಕೋತೀಯಾ? ಎಷ್ಟು ಧೈರ್ಯ ನಮ್ಮ ನಿಂದು, ಇಷ್ಟು ದಿವಸ ಆಯ್ತು ನಾನೇ ಇಂಥ ಒಳ್ಳೆ ಕೆಲ್ಸ ಮಾಡ್ಲಿಲ್ವಲ್ಲ. ಅದ್ಯಾಕೆ ಕಿರ್ಚ್ಕೋತೀಯ? ನಮ್ ಗುರುಗೆ ನಿನ್ ಮೇಲೆ ಇಷ್ಟ ಇಲ್ಲ. ನಿನ್ ಮೇಲೆ ಇಷ್ಟನಾ? ಅದಕ್ಕೆ ಬಂದಿದ್ದು. ಏನೋ ಕಿವಿ ಕೊಡೆ. ನಮ್ ಗುರು ನಿನ್ನ ಬರಕ್ ಹೇಳಿದ್ರ? ಅಯ್ಯೋ ಅಯ್ಯೋ ಅಯ್ಯೋ, ಕೇಳು. ಕೇಳ್ತೀನಿ, ಇಲ್ಲ ಅಂದ್ಲಿ ಆಮೇಲೆ. ಅಮ್ಮ, ಈ ಸೌತಿ ಮಾತ್ ಕೇಳಿದ್ರ? ನಿಮ್ಗೆ ಅವಳ ಮೇಲೆನೆ ಪ್ರೀತಿ ಅಂತೆ, ನನ್ ಮೇಲೆ ಏನೂ ಇಲ್ವಂತೆ. ನಿಜನ ಅಮರ್? ಹೇಳಿ ಅಮರ್, ಮಾತಾಡಿ ಅಮರ್, ಮಾತಾಡಿ. ಎಲ್ಲೋ ಬಿಟ್ರು? ಇಲ್ಲ ಬಿದ್ಕೊಂಡು ಸಾಯಿ ನನ್ ಸೌತಿ. ಏ ಚಿಲ್ತಾರಿ ಚಿತ್ರಾಂಗಿ ಮಯೂರಿ, ಮಯೂರಿ ಡೋರ್ ಓಪನ್, ಇವಳು ನಾಪತ್ತೆ, ಬೇಗ ಬರ್ತೀಯ ಇಲ್ವೇ? ಜಾಡ್ ಸ್ವದ್ದ ಅಂದ್ರೆ ಹಲ್ಲೆಲ್ಲ ಚೆಲ್ಲಾಡೋದಕ್ ನೋಡು. ರೀ 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 ರೀ, ಏನ್ರಿ ಇದು? ಒಳ್ಳೆ 6 ತಿಂಗಳ ತಲೆ ಕೆಳಕಾಗ ಹುಟ್ಟಿದ ತರ್ಲೆ ತರ ಆಡ್ತಿದ್ರಲ್ಲ, ನೋಡಕ್ಕಾಗಲ್ಲಪ್ಪ, ತಗೊಳ್ಳಿ ಲುಂಗಿ ಉಟ್ಕೊಳ್ಳಿ. ಯಾವನ್ಗೆ ಬೇಕು ಬಟ್ಟೆ? ಇದು ನನ್ ಮನೆ, ನಾನ್ ನಿನ್ ಗಂಡ, ಈ ಮನೆ ಯಜಮಾನ. ಬಟ್ಟೆ ಉಟ್ಕೊಂಡ್ರೆ ಉಟ್ಕೋತೀನಿ, ಇಲ್ಲದ್ರೆ ಇಲ್ಲ. ಏನೇ ಮಿಟಕ್ಲಾಡಿ, ಸ್ಟೇಷನ್ ಅಲ್ಲಿ ಎಷ್ಟೇ ನಿನ್ ದಿಮಾಕು, ಎಲ್ಲಾರ ಮುಂದೆ ಕಟ್ಕೊಂಡವನಿಗೆ ಕಟ್ಟಾರೋಪ ಹಾಕ್ತೀನಿ. ನಾಳೆಯಿಂದ ನಿನ್ ಕೆಲ್ಸ ಕಟ್. ಡಾಟ್ ಟಚ್ ಬಕ್ ಕಟ್ಟಕ್ ಬಿಡ್ತೀನಿ ನೋಡು. ನೋವಾಯ್ತಾ? ಬಟ್ಟೆಲ್ಲ ಏನಿಲ್ಲ ಬಿಡು, ಮದುವೆ ಆಗಿ 15 ವರ್ಷ ಆಯ್ತು. ಅದಕ್ಕೆ ಹೇಳೋದು ಹೀರು, ನಮ್ ಲೆವೆಲ್ ಕೆಳಗಡೆ ನೋಡಿ ಮದುವೆ ಆಗ್ಬೇಕು ಅಂತ ತಾಳಿ ಕಟ್ಟಿದ ಗಂಡನಿಗೆ ರೋಪ ಹಾಕ್ತೀಯೇನೆ ನೀನು? ರೀ ಹಾಗಲ್ಲ ರೀ, ನಾನ್ ಸ್ಟೇಷನ್ ಇದ್ದಾಗ ಸ್ಟ್ರಿಕ್ಟ್ ಆಗಿರ್ಲೇಬೇಕು, ಮನೆಗ್ ಬಂದಾಗ ನೀವು ನನ್ ಗಂಡ, ನಾನ್ ನಿಮ್ ಹೆಂಡತಿ. ಅಯ್ಯಪ್ಪ, ನೀನ್ ಹೆಂಡತಿ ಏನ ಹೆಂಡತಿ, ನನ್ ಪ್ರಾಣ ಹೆಂಡತಿ. 3 ಮೆಣಸಿನಕಾಯಿ ಉದ್ದ ಇದೆಯಾ, ಸ್ವಾರಕಾಯಿ ಆಟ ಆಡ್ತೀಯ? ಯಾವ ನನ್ ಎಂಡ್ರ ಮಗನೇ, ನಿನ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೊಟ್ಟನು. ಏನ್ ಬಾಯ್ನ ಪುಣ್ಯ, ನಿಮ್ ಯೋಗ್ಯತೆಗೆ ಒಂದ್ ತಾಳೆ ಮಾಡ್ಸ್ಕೊಡಕ್ಕಾಗ್ಲಿಲ್ಲ, ಅದ್ರ ನಾವ್ ಅಪ್ಪನೆ ಮಾಡ್ಸ್ಕೊಟ್ಟ. ಬಿಸಾಕ್ತೀನಿ ಹೋಗಿ, ನಿಮ್ ಅಪ್ಪನ ಮಗ 2 ಮೆಣಸಿನಕಾಯಿ ಉದ್ದ ಇದ್ದಾನೆ, ಕುಂಬಳಕಾಯಿ ಆಟ ಆಡ್ತಾನ ನನ್ ಹತ್ರ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್, ಓವರ್. ಬ್ಲೂ ಬರ್ಡ್ ಸ್ಪೀಕಿಂಗ್, ಬ್ಲೂ ಬರ್ಡ್ ಸ್ಪೀಕಿಂಗ್, ಓವರ್. 100 ಕಿಲೋಮೀಟರ್ ಸರೌಂಡಿಂಗ್ಸ್, ಸೌತ್ ಈಸ್ಟ್ ಬಾಬಾಸ್ ಆಶ್ರಮ, ಓವರ್. ಚಂಪಾ, ಏನಿದೆಲ್ಲ ಅಮರ್? ಇವಳು ಇದ್ರಲ್ಲೇನೋ ಮಾತಾಡ್ತಾ ಇದ್ಲು. ವೈರ್ಲೆಸ್ ಅಂದ್ರೆ? ನನ್ ಹಿಡಿಯೋದಕ್ ಪ್ಲಾನ್ ಇದು. ಹಾಗಂದ್ರೆ? ಚಂಪಾ ದೊಂಬರಾಟದ ಹುಡುಗಿ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಆಶಾ. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿದ್ರು, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಸಮಾಜ ಸರ್ಕಾರ ನನಗ್ ದರೋಡೆಕೋರನ್ ಪಟ್ಟ ಕಟ್ಟಿದೆ, ನನ್ ಹಿಡಿಯೋದಕ್ಕೆ ಎಷ್ಟೋ ಪ್ರಯತ್ನ ನಡೆಸಿದೆ, ಆದ್ರೆ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ ಗುರಿ ಏನು ಅನ್ನೋದು ಒಬ್ರಿಗಾದ್ರೂ ಗೊತ್ತಾಗಿ ಇವ್ರು ಇಲ್ಲಿರೋದಕ್ಕೆ ಒಪ್ಕೊಂಡೆ. ಮಿಸ್ಟರ್ ಅಮರ್, ಧ್ಯೇಯ ಒಳ್ಳೇದೇ ಇರಬಹುದು, ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇರೋದು ತಪ್ಪು. ಬಡವ್ರ ರಕ್ತ ಹೀರೋರ್ನ ತಡೆಯೋದ್ ತಪ್ಪ, ಕರ್ದಲ್ಲಿ ಇಟ್ಕೊಂಡು ಹಟ್ಟಾಸ ಮಾಡ್ತಿರೋನ ಹುಟ್ಟಡಿಸೋದ್ ತಪ್ಪ, ಹಣದಿಂದ ಹೆಣಗಳನ್ನ ಉಳಿಸ್ತಾ ಇರೋನ ಬೇಟೆ ಆಡೋದ್ ತಪ್ಪ. ಹೇಳಿ ಇನ್ಸ್ಪೆಕ್ಟರ್, ಯಾವ ತಪ್ಪು? ಕಮಾಂಡ್ ಟೆಲ್ ಮಿ. ಚರ್ಚ್ ಎಣ್ಣ ಜನಗಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಅಮಾನುಷವಾಗಿ ಕೊಂದದ್ದು ತಪ್ಪಲ್ವೇನು?
ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡಿ ತಲೆ ತಪ್ಪಿಸ್ಕೊಂಡು ತಿರುಗ್ತಾರದು ತಪ್ಪಲ್ವೇನು? ಕಮಾನ್ ಆನ್ಸರ್ ಮೀ. ಇನ್ಸ್ಪೆಕ್ಟರ್ ಬನ್ನಿ ನನ್ನ ಜೊತೆ. ನಮಸ್ಕಾರ ಜಡ್ ಸಾಹೇಬ್ರಿಗೆ. ನಮಸ್ಕಾರ ಅಮರ್. ಶರಣ್ ರೀ ದೇವ್ರು. ಇವತ್ ಯಾವ ಬೇಟೆ? ಇವ್ರೇನಾ ನೀವು? ಇನ್ಸ್ಪೆಕ್ಟರ್ ಆಶಾ ಬಿಟ್ರ ನೀವೆಲ್ಲ ಜೀವಂತವಾಗಿದ್ದೀರಾ? ಓಹೋ, ಶಾಂತಿ ನೆಮ್ಮದಿ ತುಂಬಿರೋ ಈ ಆಶ್ರಮದಲ್ಲಿ ಪ್ರಪಂಚದ ಜಂಜಾಟನೆಲ್ಲ ಮರೆತು ಸುಖವಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಅಮರ್. ಏನ್ ಇನ್ಸ್ಪೆಕ್ಟರವ್ವ, ನೀವ್ ಯಾವ ಕೇಸಿನ ಮ್ಯಾಗ್ ಬಂದ್ರಿ ಇಲ್ಲಿಗೆ? ಅಂದ್ರೆ ಎಷ್ಟು ಲಂಚ ತಗೊಂಡ್ರಿ, ಯಾರಿಗ ಅನ್ಯಾಯ ಮಾಡಿದ್ರಿ ಅಂದೆ. ಸುಮ್ನೆ ನೀವು ನಿಮ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ನಮ್ ಜೊತೆ ಹಾಯಾಗಿದ್ಬಿಡಿ. ಇಲ್ಲಿ ಎಲ್ಲರೂ ಒಂದೇ. ಸರಿಯಾಗಿ ಹೇಳ್ದೆ. ದಾರಿಲ್ ಹೋಗಮ್ಮ ಅರಮ್ಮ, ನಮ್ಮನೆಗೂ ಬಂದು ಹೋಗಮ್ಮ ಅನ್ಲತ್ತೆ. ಯಾವಳ ಪುನರ್ಜನ್ಮ ಕೊಟ್ಟ ಪುಣ್ಯಾತ್ಮ ಅವರು. ಹೇಡಿನ ಸರ್ಪವಾಗಿದ್ದ ನನ್ನ ಕೋಪ ಕ್ರೋಧ ನನ್ನ ಬಾಬಾ ಬಂದ್ಸಿಟ್ರು. ಸರ್, ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಗೌರವ ಇಟ್ಟಿರೋದ ಕಾರಣ ಏನಂತ ಗೊತ್ತಾ? ನನ್ನ ಆಫೀಸರ್ ಆಗಿದ್ರು, ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿದ್ರು. ಏನ್ ಮಾಡ್ತಾ ಇದೀರಾ? ಹೋಗಿ ಆ ಕಡೆ. ಕ್ಯಾನ್ವಾಸ್ ಮಾಡ್ತಾ ಇದೀವ್ರಿ. ಕ್ಯಾನ್ವಾಸ್ ಇಲ್ಲ, ಮುನ್ನೂರು ಅಡಿಯಿಂದ ಆಚೆ. ಅದನ್ನ ಕೇಳೋಕೆ ನೀನ್ ಯಾರು? ನಾನ ದಫೆದಾರ. ದಫೆದಾರ ಆದ್ರೆ ಸ್ಟೇಷನ್ ಇಟ್ಕೊಳ್ಳಯ. ನಡಿಯಮ್ಮ, ತಗೊಂಡ್ ಹೋಗು. ಮರಿಬೇಡಿ, ಲಂಚ ಕೊಡ್ತಾ ಇದೀರ. ಓಟ್ ಕಿಚ್ಚೋದ್ ಬೇಡವಾ? ನಮ್ ಸಾಹೇಬ್ರು ಗೆಲ್ಲೋದ್ ಬೇಡವಾ? ನಡೀರೋ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ನಡಿಯಲಿ. ಇನ್ಸ್ಪೆಕ್ಟರ್ ಪ್ರಭಾಕರ್, ಅವ್ರ ಅಪ್ಪ ಬರ್ಲಿ ಬಿಡು. ಏಯ್, ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀರೇನ್ರು? ನಿನ್ ಮೇಲೂ ಮಾಡ್ತೀವಿ. ನಿಮ್ಗೆ ಕೋಟಾ ನೋಟ್ ಕೊಟ್ಟವ್ರು ಯಾರು? ಅದನ್ನ ಪ್ರಿಂಟ್ ಮಾಡ್ತಿರೋರು ಯಾರು? ಎಂ ಎಲ್ ಎ ಶಿವಮೂರ್ತಿ, ಪ್ರಸನ್ನ ಕೃಷ್ಣಮೂರ್ತಿ. ಹೀಗೆ ಡ್ಯಾಡಿ ಆ ದಾಂಡಿಗರಿಗೆಲ್ಲ ಒದ್ದು ಕೇಳ್ಕೊಂಡೋಯ್ತು. ಆಮೇಲೆ ಇವನು ನಿಮ್ ಹಾಗೆ ಇನ್ಸ್ಪೆಕ್ಟ್ ಆಗ್ಬಹುದು ಅನ್ಸುತ್ತೆ. ನಾನ್ ಈ ತರ ಇನ್ಸ್ಪೆಕ್ಟರ್ ಆಗಲ್ಲ. ನಾನ್ ದೊಡ್ಡ ಆದ್ಮೇಲೆ ಮಿಲಿಟರಿ ಆಫೀಸರ್ ಆಗಿ ರೌಡಿ ರಾಸ್ಕಲ್ನೆಲ್ಲ ಸಫಾ ಮಾಡ್ತೀನಿ. ನೋಡು ಅಮ್ಮ, ಅದು ಒಳ್ಳೆ ರೀತಿಯಲ್ಲಿ ನಿನ್ನ ಅಣೆಗೂ ಬಿಟ್ಟೋಗಲ್ಲ ಮಮ್ಮಿ. ರೀ ಅದ್ ಸರಿ, ಆ ರೌಡಿಗಳು ಯಾರ ಕಡೆ? ಇವರು ಅದು ಪೊಲೀಸ್ ಸೀಕ್ರೆಟ್. ನೀನ್ ನನ್ನ ಹೆಂಡತಿಯಾಗಿತ್ಕೊಂಡು ಅದನ್ನ ಕೇಳೋದ್ ತಪ್ಪು. ನೀವೇನ್ ಹೇಳೋದ್ ಬೇಡ. ನೀವ್ ಅರೆಸ್ಟ್ ಮಾಡೇ ಮಾಡ್ತೀರಾ, ನಾಳೆ ಪೇಪರ್ ನಲ್ಲಿ ಬಂದೇ ಬರುತ್ತೆ. ನಾನು ಓದೇ ಓದ್ತೀನಿ. ಓದ್ಕೋ ಡ್ಯಾಡಿ. ಆ ರೌಡಿಗಳನ್ನ ಏನ್ ಮಾಡ್ತೀರಾ? ನಿಲ್ಲಿಸ್ತೀನಿ. ಆಮೇಲೆ ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಆಮೇಲೆ ಜೈಲಿಂದ ಹೊರಗೆ ಬರ್ತೀನಿ. ಇನ್ಸ್ಪೆಕ್ಟ್ರೆ, ನಮ್ಮನ್ನು ಬಂದ್ಸಿಡುವಂತ ಜೈಲ್ನ ಇದುವರೆಗೂ ಯಾರು ಕಟ್ಟಿಲ್ಲ. ಯಾಕೆ ಇನ್ಸ್ಪೆಕ್ಟ್ರೆ ಯಾಕೆ ನೋಡ್ತಿದ್ದೀರಾ? ನಾನು ಶಿವಮೂರ್ತಿ, ಇವನ್ ಕೃಷ್ಣಮೂರ್ತಿ. ಇಲ್ಲಿಗೆ ಯಾಕೆ ಬಂದ್ರಿ ಇನ್ಸ್ಪೆಕ್ಟ್ರೆ? ನಿಮ್ ಕಸ್ಟಡಿಯಲ್ಲಿರೋ ರೌಡಿಗಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ಸುಳ್ಳು. ಇನ್ಸ್ಪೆಕ್ಟ್ರೆ, ಇದೆಲ್ಲ ವಿರೋಧ ಪಕ್ಷದವ್ರು ನಮ್ಮ ಮೇಲೆ ಮಾಡ್ತಿರೋ ಕಿತಾಪತಿ. ನಾವು ತುಂಬಾ ಸಭ್ಯರು, ಸಮಾಜ ಸುಧಾರಕರು, ಹಾಗಂತ ಜನನೇ ಹೇಳ್ತಿದ್ದಾರೆ ಅಲ್ಲ ಇನ್ಸ್ಪೆಕ್ಟ್ರೆ? ನಮ್ಮನ್ನ ನೋಡಿದ್ರೆ ಅಂತ ಅಲ್ಕ ಕೆಲಸ ಮಾಡುವ ಕಾಣಿಸ್ತೀವ ನಾವು. ಕೊಡು ಕೊಡು. ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ, ಇದನ್ನ ಇಟ್ಕೊಂಡು ನಮ್ ಕೇಸ್ ನ ಮರ್ತು ಬಿಡಿ. ಮುಖ ನೋಡ್ತೀರಾ? ಫೋಟೋ ನೋಟ್ ಅಲ್ಲ, ಸಾಚ ನೋಟು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಹೋಗ್ತೀರಾ ಇಲ್ಲ? ಯೋಚನೆ ಮಾಡಿ ಇನ್ಸ್ಪೆಕ್ಟ್ರೆ, ಮನೆಗೆ ಬಂದ್ರು ಲಕ್ಷ್ಮಿನ ಕಾಲು ಹೋದ್ಯೋದಾ? ಐ ಸೇ ಗೆಟ್ ಔಟ್. ಅರೆ ಏನ್ ಇನ್ಸ್ಪೆಕ್ಟರ್, ಯಾಕೆ ಕೂಗಾಡ್ತಿದ್ದೀರಾ? ಏನ್ ಸಮಾಚಾರ? ಇವರು ನನಗೆ ಲಂಚ ಕೊಟ್ಟು ಚೇಸ್ ಮಾಡಕ್ ಬಂದಿದ್ದಾರೆ. ಇಂಥವ್ರನ್ನ ಸುಮ್ನೆ ಬಿಡಬಾರ್ದು ಸರ್. ಕೂಲ್ ಡೌನ್ ಮಿಸ್ಟರ್ ಪ್ರಭಾಕರ್, ನನ್ನ ಆತ್ಮೀಯ ಸ್ನೇಹಿತ, ಈಗ MLA ಆಗೋನು, ನಾಳೆ ಮಿನಿಸ್ಟರ್ ಆಗೋ ಚಾನ್ಸಸ್ಸು ಇದೆ, ಆಮೇಲೆ ಪ್ರಮೋಷನ್ ಅದಕ್ಕೆ ಇದಕ್ಕಿಂತ ಬೇಕಾಗುತ್ತೆ ನೋಡಿ.
ನೀವು ನೀವಿಂತ ಮಾತಾಡ್ತಿದ್ದೀರಾ? ಐ ಆಮ್ ಸಾರಿ ಸರ್, ನಿಮ್ಮನ್ನ ಸಿನ್ಸಿಯರ್ ಆಗಿದ್ದೆ. ಈಗಲೂ ನಾನು ಸಿನ್ಸಿಯರ್, ನಮ್ಮ ಸ್ನೇಹಿತರಿಗೋಸ್ಕರ ಹೇಳಕ್ ಬಂದೆ. ಅದಕ್ಕೆ ಉತ್ತರ ಕೋರ್ಟ್ನಲ್ಲಿ ಕೊಡ್ತೀನಿ. ಯು ಕ್ಯಾನ್ ಗೋ ನೌ. ವೆಲ್ ಡನ್ ಮಿಸ್ಟರ್ ಪ್ರಭಾಕರ್, ವೆಲ್ ಡನ್. ನಿಮ್ಮ ಸಿನ್ಸಿಯಾರಿಟಿಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಥರ ಮಾತಾಡಿದೆ ಅಷ್ಟೇ. ಹಾ, ಸ್ನೇಹಿತನಾಗಲಿ ಸಂಬಂಧಿಕರಾಗಲಿ ಎಲ್ಲ ಒಂದೇ, ಉಪ್ಪು ತಿಂದು ನೀರು ಕುಡಿಲೇ ಬೆಕ್. ಡೈ, ನಿಮ್ಮಂಥವರಿಂದ ನಮ್ಮ ಕಾಕಿ ಬಟ್ಟೆ ಕಳಂಕ ಬಂದಿರೋದು. ಮೊದ್ಲಿ ಮನೆಯಿಂದ ಹೊರಟಾಗಿ. ಡೈ, ನಿಮಗೆ ಹೇಳ್ತಿರೋದು ಗೆಟ್ ಔಟ್. ನಮ್ಮಂಥವ್ರು ಇಲ್ಲೇ ಇದ್ರೆ ನಿಮ್ಗೆ ಹಾಕಿ ಬಟ್ಟೆಯವ್ರಿಗೆ ಕೆಲಸ ಮಾಡಿ ಏನಿದೆ? ಚುನಾವಣೆ ಫಲಿತಾಂಶ ಬರಲಿ, ಬರ್ತಿ ಹೋಗ್ರಾಯ ಕಂಡಿದ್ದೀನಿ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್ ಮಿಸ್ಟರ್ ಭಾಕರ್, ಕೀಪ್ ಇಟ್ ಅಪ್. ಗುಡ್ ನೈಟ್. ಎಲ್ಲಯ್ಯ ಪ್ರಭಾಕರ್? ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರು ಸರ್. ಹಾ, ಯಾಕೋ ತಲೆ ನೋಯ್ತಾ ಇದೆ, ಒಂದು ಕಪ್ ಬಿಸಿ ಬಿಸಿ ಕಾಫಿ ತಗೊಂಬಾ. ಎಸ್ ಸರ್. ಏಯ್ ಬರಯ್ಯ, ಒಂದು ಪ್ಯಾಕ್ ಸಿಗರೇಟ್ ತಗೊಂಬಾ. ಸರಿ ಸರ್. ತಿಂದು ಮನೆ ಜಂತಿ ಅಣಿಸ್ತೀಯನೋ? ನಮ್ಮನ್ನ ತಿಂದು ನಮ್ಮನ್ನೇ ನೇಣಿ ಕಳಿಸ್ಬೇಕು ಅಂತಿದ್ಯಾ? ಆ ಇನ್ಸ್ಪೆಕ್ಟರ್ ದನ ಬಡ್ದಾಗ ಬಡ್ದ, ಅದಕ್ಕೆ ಬಾಯಿ ಬಿಟ್ಟೆ. ಬಾಯಿ ಬಿಟ್ರೆ ಬಾಯಿ ಮುಚ್ಚಿಸ್ತೀವಿ. ಏನಾಯ್ತು ಅವನಿಗೆ? ಸತ್ತೋಗಿದ್ದಾನೆ ಸರ್. ಸತ್ತೋಗಿದ್ದಾನೆ? ಸತ್ತ? ನೀವು ಲಾಕಪ್ ನಲ್ಲಿ ಹಾಕಿ ಟಾರ್ಚರ್ ಮಾಡಿದ್ರಲ್ಲ, ಅದರಿಂದ ಸತ್ತ. ಏನ್ ಹೇಳ್ತಿದ್ದೀರಿ ಸರ್? ನಾನೇ ಹೇಳ್ತಾ ಇದ್ದೀನಿ. ಓ, ಇವನ್ನ ಸಾಯಿಸಿದ್ದು ನಾನು ಅಥವಾ ನೀವು? ವಾಟ್ ಡೂ ಯು ಮೀನ್? ಐ ಮೀನ್ ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ಶಟ್ ಅಪ್. ನೀನು ಮಾಡಿರೋ ಅಪರಾಧಕ್ಕೆ ಸಸ್ಪೆಂಡ್ ಆಗಿದೀಯಾ? ಯು ಆರ್ ಎ ಬೋಗಸ್ ಆಫೀಸರ್. ಅಧಿಕಾರ ಕೈಲಿದಿಂದ ಮೆರೀತಿದ್ಯಾ? ನಿಮ್ಮ ಯೋಗ್ಯತೆ ಬೀದಿಗೆ ಎಳೆದು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒದ್ದೋಡಿಸೋ ಹಾಗೆ ಮಾಡಲಿಲ್ಲ? ನನ್ನ ಹೆಸರು ಪ್ರಭಾಕರೆ ಅಲ್ಲ, ಮೈಂಡ್ ಇಟ್. ಸರಿ, ಇದನ್ನೆಲ್ಲ ಓದ್ ಮುಗಿಸಿದ್ರ? ನನ್ನ ಕೆಲಸ ನೋಡ್ಕೊಳಕ್ಕೆ ನಂಗೆ ಪುರ್ಸತ್ತಿಲ್ಲ. ಇದನ್ನೆಲ್ಲ ಯಾಕೆ ಓದ್ಲಿ? ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ಇವತ್ತು ದೀಪಾವಳಿ, ಸ್ವೀಟ್ ಕೊಟ್ಟು ನಂಬಾಳ್ನು ಸಿಹಿ ಮಾಡಿ ಅಂತ ಕೇಳಕ್ ಬಂದಿದ್ದೀವಿ. ಸಾಯಕ್ ಮುಂಚೆ ಯಾರೋ ನೀರ್ ಕೇಳಿದ್ರಂತೆ. ನಮಗ್ ಸಾವೇ ಇಲ್ವಲ್ಲ ಇನ್ಸ್ಪೆಕ್ಟ್ರೆ, ನಾವು ಚಿರಂಜೀವಿಗಳು. ಹಬ್ಬದ ದಿವಸ ನಿಮ್ಮಂತ ಹೆಬ್ಬಾವುಗಳ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ದೀಪಾವಳಿ ದಿವಸ ನರಕಾಸುರನ್ ವಧೆ ಆಯ್ತಂತೆ, ಆ ಕಥೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇದೇ ದಿನ ನಮ್ಮ ವೈರಿ ವಧೆನೂ ಆಗೋಗ್ಲಿ ಅಂತ ಬಂದಿದ್ದೀವಿ. ನಮ್ಮನ್ನೇಣೆ ಕಳ್ಸಕ್ ಮುಂಚೆ ನಿಮ್ಮನ್ನೇ ಕಳಿಸ್ಬಿಡೋಣ ಅಂತ ಬಂದಿದ್ದೀವಿ. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ಹೀಗೆ ಇವ್ರನ್ನೇನು ಮಾಡಬೇಡಿ. ನಿನ್ನ ಹೆಂಡತಿ ಕೊರಳಲ್ಲಿರೋ ತಾಳಿ ಇರಬೇಕು ಅಥವಾ ಕಿತ್ತಾಕ್ಬೇಕು. ಕಿರಿಚ್ಕೋ ಕಿರಿಚ್ಕೋ, ದೀಪ ಆರೋಕ್ ಮುಂಚೆ ತುಂಬಾ ಬೆಳಕು ಕೊಡುತ್ತಂತೆ. ಕೊನೆಯದಾಗಿ ಹೇಳ್ತಾ ಇದೀವಿ, ನಾವ್ ಹೇಳ್ದಾಗ ಕೇಳ್ತೀವೋ ಇಲ್ವೋ? ಪ್ರಾಣಕ್ಕಿಂತಲೂ ಹೆಚ್ಚಲ್ಲ, ಇವ್ರು ಹೇಳ್ದಾಗ ಕೇಳ್ಬಿಡಿ. ನನ್ನ ಪ್ರಾಣ ಹೋದ್ರು ಸರಿ, ದೇಶದ್ರೋಹ ಮಾತ್ರ ಮಾಡಲ್ಲ. ನನಗೆ ದ್ರೋಹ ಬಗ್ಗೆ ಹೋಗೋದು ಪ್ರಾಣನೇ. ಬೇಡಿ ಬೇಡಿ ಬೇಡಿ, ಇವ್ರನ್ನೇನು ಮಾಡ್ಬೇಡಿ. ಈಗೇನ್ ಹೇಳ್ತೀಯ? ಈಗ್ಲೂ ಅದೇ ಉತ್ತರ, ಸರ್ಕಾರಕ್ಕೆ ದ್ರೋಹ ಮಾಡಲ್ಲ. Yeah.
ಯಾಕೆ ಅಷ್ಟೊಂದು ಬೆವದ್ಕೋತಾ ಇದೀಯ? ಪೀಡೆ ತೊಲತ್ತು ರಾಮೂರ್ತಿ, ಜನರಿಲ್ದೆ ಇರೋ ಕಡೆ ನಿಲ್ಸು, ಯಾವ್ದಾದ್ರು ಅಳ್ಳಕ್ಕೆ ತೊಳ್ಬಿಟ್ಟು ಹೋಗೋಣ. ನಿಮ್ ಬಂಧನದಿಂದ ನಾನು ಬಿಡುಗಡೆ ಮಾಡಿಬಿಡಿ. ಹಾಗೆಯಿಂದ ನನ್ನ ಹೃದಯ ತೂರಿತಾ ಇದೆ. ಆ ಕಿಚ್ಚು ಆರ್ಬೇಕಾದ್ರೆ ನನ್ನ ಶತ್ರುಗಳ ಬೇಟೆ ಆಗ್ಲೇಬೇಕು. ನನ್ ಬಿಟ್ಬಿಡಿ ಬಾಬಾ, ನನ್ ಬಿಟ್ಬಿಡಿ. ನಿನಗೆ ನಿನ್ ಬಾಬನಿಗಿಂತ ನಿನ್ ಬೇಟೆನೆ ಹೆಚ್ಚಾಯ್ತಾ? ಹೌದು. ಹೋಗು ಹೋಗು ಅಮರ್. ಹೋಗಕ್ಕೆ ಮುಂಚೆ ಮೊದಲು ನನ್ನನ್ನು ಕೊಂದು ಹೋಗು. ಬಾಬಾ, ಅಮರ್ ಚಿಕ್ಕಂದಿಂದ ಎತ್ತಿ ಆರಿಸಿ ಬೆಳೆಸಿದ ನೀನೇ ನನ್ನನ್ನ ನನ್ನ ಆಶ್ರಮದ ಆದರ್ಶಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನನ್ನನ್ನು ಕೊಂದು ಕ್ರೋಧಿಯಾಗು, ಕ್ರೂರಿಯಾಗು, ಮೃಗವಾಗು. ನಿನ್ನ ಆಕ್ರೋಶ ತೀರೋವರೆಗೂ ಸಿಕ್ಕ ಸಿಕ್ಕದವ್ರನ್ನ ಕೊಚ್ಚಿ ಹಾಕು, ಹೊರಟೋಗಿಲ್ಲಿಂದ. ಬಾಬಾ, ಕಾಮ ಕ್ರೋಧ ಲೋಭ ಮದ ಆತ್ಸರ್ಯವೇ ಮಾನವನ ಅಡಿವಿಗೆ ಕಾರಣ. ಇದ ಗೆದ್ದ ಗಾಂಧಿ, ಯೇಸು, ಬುದ್ಧ, ವಿವೇಕಾನಂದರೇ ಜಗದ ಉಳಿವಿಗೆ ಕಾರಣ. ಚಿಂತಿಸು ನೀ ಮನವೇ ಕ್ಷಣಕಾಲಕ್ಕೆ ಪ್ರೇಮವೇ ಬಾಳಿನ ದೀಪ, ದ್ವೇಷವೇ ದಹಿಸುವ ಶಾಪ. ಚಿಂತಿಸು ನೀ ಮನವೇ ಕ್ಷಣಕಾಲಕ್ಕೆ ಪ್ರೇಮವೇ ಬಾಳಿನ ದೀಪ, ದ್ವೇಷವೇ ದಹಿಸುವ ಶಾಪ. ಹಾಳಾದ ಮದದಲ್ಲಿ ಅಸುರನು ಅಸುನೀಗಿದ ದಾನವರನ್ನು ಒಲವಲಿಗೆಲಿದ
ದಹಿಸುವ ಶಾಪ ಜಾತಾವೇಶ ಮತಗಳ ಆತ ಮನುಜ ಕೊಲ್ಲುವ ವಿಷಜ್ವಾಲೆ ಸಾಗರು ಮುಕ್ತಿಯ ಮಾರ್ಗದ ಗುರಿ ಒಂದೇ ಭೇದಗಳನ್ನು ಬುಡದಲ್ಲೇ ತಂದು ಸೋದರ ಭಾವ ನೀ ಬೆಳಸು ರಥದ ದಾಹ ಇರುಬೆಡೆಯಲ್ಲಿ ಪ್ರೀತಿಯ ಅಮೃತ ನೀ ಹರಿಸು ಕೇಳಲಿ ಎಲ್ಲೆಡೆ ಶಾಂತಿಯ ನಾದ ಪ್ರೇಮವೇ ಬಾಡಿನ ದೀಪ ದ್ವೇಷವೇ ದಹಿಸುವ ಶಾಪ ಚಿಂತಿಸು ನೀ ಮನವೇ ಕ್ಷಣಕಾಲವೇ ಪ್ರೇಮವೇ ಬಾಳಿನ ದೀಪ ದೇಶವೇ ದಹಿಸುವ ಶಾಪ ಆಶಾ ಎಲ್ರೂ ಸರಣರ ಕೇಳಿ ಇನ್ಸ್ಪೆಕ್ಟರ್ ಗೋ ಬ್ಯಾಕ್ ಅಮರ್ ದಯವಿಟ್ಟು ಸರೆಂಡರ್ ಆಗ್ಬಿಡಿ ನೋ ಅದು ನನ್ನ ಪ್ರಾರ್ಥನೆ ಸಾಧ್ಯ ಇಲ್ಲ ಮಾಡ್ಬಿಡಿ ಸರೆಂಡರ್ ಆಗಿ ನಿಲ್ಸಿ ನಿಲ್ಸಿ ದಯವಿಟ್ಟು ನನ್ನ ಮಾತು ಕೇಳಿ ನಿಲ್ಸಿ ಪೊಲೀಸ್ ಸರ್ ನಿಮಗ್ ಕೈ ಮುಗಿದ್ ಕೇಳ್ಕೊತೀವಿ ನಾವು ಶಾಂತಿ ದೂತರು ರಕ್ತಪಾತ ನಿಮ್ಮವ್ರಿಗೆಲ್ಲ ಫೈರಿಂಗ್ ನಿಲ್ಸ ಬೇಡ ಅಮ್ಮ ನನ್ ಮಾತ್ ಕೇಳು ಇಲ್ಲ ಬಾಬಾ ಬಂದೂಕ ತೋರಿಸೋರ್ಗೆ ಬಂದೂಕದಿಂದ ಉತ್ತರ ಕೊಡ್ಬೇಕು ನಾನು ಉಪ್ತ ಅಲ್ಲ ಬದುಕೇ ಇದ್ದೀನಿ ಯುವರ್ ಆನರ್ ಅಮರ್ ನನ್ನನ್ನು ಕಿಡ್ನಾಪ್ ಮಾಡ್ದ ಆದರೆ ಯಾಕೆ ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ ಪವಿತ್ರವಾದ ಆ ನ್ಯಾಯಪೀಠದಲ್ಲಿ ಕೂತು ನಾನು ದುಡ್ಡಿಗೋಸ್ಕರ ಅನ್ಯಾಯ ನುಡಿಯೋದಕ್ಕೆ ಪ್ರಯತ್ನಿಸಿದ್ದರಿಂದ ಮತ್ತೆ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಸದಸ್ಯದಿಂದ ಅಮರ್ ನನ್ನನ್ನು ಎಳ್ಕೊಂಡು ಹೋದ ಕಲಿಸಿದ ಈ ವಿಷಕಂಠಯ್ಯ ಅನ್ನೋ ವಿಷ ಜಂತುವನ್ನ ಮನುಷ್ಯನನ್ನಾಗಿ ಮಾಡಿಬಿಟ್ಟ ಮಾತು ಸತ್ಯ ಸ್ವಾಮಿ ನಾನು ಕೊಳ್ಳೆ ಹೊಡೆದು ಕೋಟ್ಯಾಧಿಪತಿ ಆಗಬೇಕು ಅಂತ ರಾಜಕೀಯ ಸೇರ್ಕೊಂಡೆ ಎಮ್ ಎಲ್ ಎನೂ ಅದೇ ಇವ್ರು ನನ್ನ ನೆಲ್ಕೊಂಡೋಗಿ ತಿದ್ದಿ ಬುದ್ಧಿ ಕಲಿಸು ಅಮರ್ ಕೆಟ್ಟವನು ಅಲ್ಲ ಕೊಲೆಗಾರನೂ ಅಲ್ಲ ದುಷ್ಟರನ್ನ ಸನ್ಮಾರ್ಗಕ್ಕೆ ತರೋ ಪುಣ್ಯಾತ್ಮ ಇನ್ನೊಬ್ಬರ ಹೆಸರಿನಲ್ಲಿ ಲೂಟಿ ಮಾಡಿ ಬದುಕುತ್ತಿದ್ದ ನನ್ನ ಬಾಳನ್ನೇ ಬದಲಾಯಿಸಿದ ದೇವರು ಹೀ ಅಮರ್ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕಾಗಿದ್ದ ನಾನು ಕರ್ತವ್ಯಕ್ಕೆ ದ್ರೋಹ ಬಗೆಯುತ್ತಿದ್ದೆ ಅಂತ ಸಮಯದಲ್ಲಿ ಕರ್ಕೊಂಡು ಹೋಗಿ ನನ್ನ ಕಣ್ ತೆರೆಸ್ಬಿಟ್ರು ಜಡ್ಜ್ ಸಾಹೇಬ್ರ ಬೆಟ್ಟದಂತಹ ದೇಹ ಇದ್ರೂ ನಾನು ಇನ್ನೊಬ್ರನ್ನ ಬೆದರ್ಸ್ ತಿಂತಿದ್ದೆ ಅಮರ್ ನನ್ನಂಥವನಿಗೂ ನಿಯತ್ನಿಂದ ಬದುಕೋ ದಾರಿ ತೋರಿಸಿದ್ರು ಆದ್ರೂ ಕಾನೂನನ್ನ ಕೈ ತೊಳೆದು ತಪ್ಪು ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡೋದು ಅಕ್ಷಮ್ಯ ಅಪರಾಧ ಐ ಒಬ್ಜೆಕ್ಟ್ ಯುವರ್ ಆನರ್ ಕಿಡ್ನಾಪ್ ಆದವರೇ ಅದನ್ನ ಕಿಡ್ನಾಪ್ ಅಲ್ಲ ಅಂದ ಮೇಲೆ
ಇದರ ಬಗ್ಗೆ ವಾದ ಮಾಡೋದೇ ವ್ಯರ್ಥ. ಈ ಮೊಕದ್ದಮೆಯ ತೀರ್ಪನ್ನು ನಾಳೆಗೆ ಮುಂದೂಡಲಾಗಿದೆ. ಸಾಕ್ಷಿ ಆಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಮರ್ ಯಾವ ಅಪರಾಧವನ್ನೂ ಮಾಡಿಲ್ಲವೆಂದು ಸಾಬೀತಾಗಿರುತ್ತದೆ. ಆದರೂ ಕಾನೂನನ್ನು ಧಿಕ್ಕರಿಸಿ ಎಷ್ಟೋ ಗಣ್ಯ ವ್ಯಕ್ತಿಗಳನ್ನು ಅಪಹರಿಸಿದ್ದು, ಆ ಆರೋಪಕ್ಕಾಗಿ ಅಮರ್ಗೆ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಹಲೋ ಅಮರ್. ಗುರು ಗುರು ಗುರು, ಇಲ್ಲೋಡ್ ಗುರು, ನಿನ್ಗಿಷ್ಟವಾದ ಊಟ ತಂದಿವಿನಿ, ತಗೋ ಗುರು. ಈಗ ನಿಮ್ಗೆ ತೃಪ್ತಿ ಆಯ್ತಾ ಇನ್ಸ್ಪೆಕ್ಟರ್? ನಾನೇ ನಿಮ್ಮನ್ನ ಹಿಡಿದು ಜೈಲ್ಗೆ ಹಾಕ್ಸಿದ ಇನ್ಸ್ಪೆಕ್ಟರ್ ಅಲ್ಲ, ಮನಸಾರೆ ಪ್ರೀತಿ ಮಾಡಿರೋ ಚಂಪ, ಬಟ್ಟೆ ಬದಲಾಗಿದೆ ಅಷ್ಟೇ. ವೇಷ ಭಾಷೆ ಬದಲಾಯಿಸ್ಕೊಂಡು ದೊಡ್ಡ ನಾಟಕನೇ ಆಡಿದ್ರಿ, ಈಗ ಯಾತಕ್ಕೋಸ್ಕರ ಈ ಪ್ರೀತಿ ನಾಟಕ? ಇಲ್ಲ ಅಮರ್, ಅಮರ್ ನಾನು ನಿಮ್ಮನ್ನ ತುಂಬ, ನೀವು ಬರೋ ದಾರಿನೇ ಕಾಯ್ತಿರ್ತೀನಿ. ನನ್ನ ತಲೆ ಮೇಲೆ ಕುಕ್ತಾ ಇದೀಯಾ? ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೀನಿ. ಅಯ್ಯ ಏನ್ರಿ ಇದು, ಗುಜರಿ ಶೋಕಿ ಇದ? ಇಂಗ್ಲೆಂಡ್ ಅಲ್ಲಿ ಇಂಡಿಯಾ ರಾಯಭಾರ ಇದ್ದ ಹಾಗೆ. ಏಯ್ ನೀನ್ ಯಾವಳೆ ಕೇಳಕ್ಕೆ? ಮೊದ್ಲೇ ಚಂದ ಮಳೆ ಬಂದ್ ಕೆಡಿಸ್ತು ಅಂತ ಮೆದ್ಲಲ್ಲಿ ಬುದ್ಧಿ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ಒಳ್ಳೆ ಪುಕ್ಕಾಕಿತ್ ಕೋಳಿ ಇದ್ದಂಗಿದ್ದೀರ? ನಿಮಗೆ ಯಾಕ್ರಿ ಬೇಕು ಈ ಕುಡ್ತ? ಏಯ್ ವದ್ ಬಿಡ್ತೀನಿ ನೋಡು, ನನ್ ದುಡ್ಡು ನನ್ ಗುಂಡು, ನೀನ್ ಯಾವಳೆ ಕೇಳಕ್ಕೆ? ಮರ್ಯಾದಿಂದ ಇವಾಗ ಗುಂಡ್ ಹಾಕ್ತೀಯಾ ಇಲ್ಲ ನಿನ್ ಗುಳ್ಳೆಯಿಂದ ಈ ಬಾಟ್ಲಿ ಹೊಡೆದಾಕ್ಲ? ಈ ಬಾಟ್ಲಿನ ನಿನ್ ಗುಳ್ಳೆ ಚಿಪ್ಪೆ ಎಗರ್ಸ್ಲ? ಅಯ್ಯ ನೀವ್ ಹೀಗೆ ಕುಡಿತಾ ಇದ್ರೆ ಕೊನೆಗ್ ನಿಮಗ್ ಸಿಗೋದು ಚಿಕ್ಕ ನಾಯಕನಹಳ್ಳಿ ಚಿಪ್ಪೆ. ನಡುಕ ಒಡಲ ಒಳಗೆ ಬಿಸಿಯ ಸುಖವ ಅರಸಿ ಹೊರಗೆ ಮನಸ್ಸು ಬಯಸಿದೆ ಬೆರೆಯಲು ನಿನ್ನಲ್ಲಿ ಅರಿತೆನ ಹೊಸದು ಸುಖವ ಮಧುರ ಮಿಲನ ಕ್ಷಣದಲ್ಲಿ ಸಂಖ್ಯೆ ಪ್ರೇಮ ಆರಾಧನಾ
ನಡುಕ ಒಡಲ ಒಳಗೆ ಬಿಸಿಯ ಸುಖವ ಅರಸಿ ಹೊರಗೆ ಮನದ ಬಯಸಿದೆ ಬೆರೆಯಲು ನಿನ್ನಲ್ಲಿ ಮುಖ್ಯಮಂತ್ರಿಗಳೇ, ಗೃಹಮಂತ್ರಿಗಳೇ ಹಾಗೂ ನಮ್ಮ ಪೊಲೀಸ್ ಬಂಧುಗಳೇ, ಇವತ್ತು ನಾವಿಲ್ಲಿ ಸೇರಿರೋ ಸದುದ್ದೇಶ ನಮ್ಮ ಇನ್ಸ್ಪೆಕ್ಟರ್ ಆಶಾರವರನ್ನ ಸನ್ಮಾನಿಸೋದಕ್ಕೆ. ನಾನು ಗೃಹಮಂತ್ರಿಯಾಗಿ ನನ್ನ ಮಾತಿನಲ್ಲಿ ನಿಮಗೆ ಹೇಳೋದು ಇಷ್ಟೇ, ಮೂರೇ ಮಾತಾಡಿ, ನೂರಕ್ಕೆ ಮಾಡಿ, ಆಗಲೇ ದೇಶ ಉದ್ಧಾರವಾಗೋದಕ್ಕೆ ಸಾಧ್ಯ. ಸನ್ಮಾನಿತೆ ಆಶಾ, ನಾನು ಎತ್ತಿ ಆಡಿಸಿದಂತ ಮಗು ಆಕೆಗೆ ಇವತ್ತು ನನ್ನ ಕಣ್ಣೆದುರಲ್ಲೇ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬಾ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ಅಂದ್ರೆ ಯಾವುದೇ ಸರ್ಕಾರ ಬರಲಿ ಪ್ರತಿಭೆಗೆ ಪುರಸ್ಕಾರ ಸಿಗಲೇಬೇಕು, ಇದು ನನ್ನ ತತ್ವ. ಕಿತ್ತೂರು ಚೆನ್ನಮ್ಮ ಜನಿಸಿದ ನಮ್ಮ ಈ ಕನ್ನಡ ನಾಡಿನಲ್ಲಿ ಅಂತಹದೇ ಧೈರ್ಯ ಸ್ಥೈರ್ಯ ಸಾಹಸಗಳಿಗೆ ಹೆಸರಾಗಿರತಕ್ಕಂಥ ವೀರ ಮಹಿಳೆಯರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಈ ನಮ್ಮ ಇನ್ಸ್ಪೆಕ್ಟರ್ ಆಶಾರವರು ಪ್ರತ್ಯಕ್ಷ ಸಾಕ್ಷಿ. ಅಮರನಂತಹ ದರೋಡೆಕೋರರನ್ನ ಹಿಡಿದು ಕಾನೂನಿಗೆ ಒಪ್ಪಿಸಿದ್ದಾರೆ. ಅವರ ಸೇವೆಗೆ ಸರ್ಕಾರ ಅವರಿಗೆ ಈ ಚಿನ್ನದ ಪದಕವನ್ನ ಒಪ್ಪಿಸ್ತಾ ಇದೆ. ಆಶಾ ಅವರು ವೇದಿಕೆ ಮೇಲೆ ಬರಬೇಕು. Wish you all the best. Thank you, sir. ಈ ಚಿನ್ನದ ಪದಕ ಪಡೆದದ್ದು ನನಗೆ ತುಂಬಾ ಸಂತೋಷ ಆಗಿದೆ. ಆದರೆ ಅಷ್ಟೇ ಸಂತೋಷ ಆಗ್ತಾ ಇದೆ, ಕಾರಣ ಕಾನೂನು ದೃಷ್ಟಿಯಲ್ಲಿ ಅಮರ್ ಒಬ್ಬ ದರೋಡೆಕೋರ, ಆದರೆ ವೈಯಕ್ತಿಕವಾಗಿ ಆತ ಒಬ್ಬ ಮಹಾನ್ ವ್ಯಕ್ತಿ. ಅಮರ್ ಬೇರೆ ಯಾರೂ ಅಲ್ಲ, 18 ವರ್ಷಗಳ ಹಿಂದೆ ಸತ್ತ ನಿಷ್ಠಾವಂತ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರ ಮಗ. ಅವರು ಅವರ ಪತ್ನಿ ಆಕ್ಸಿಡೆಂಟ್ ನಲ್ಲಿ ಸಾಯ್ಲಿಲ್ಲ, ಯಾರೋ 3 ಜನ ಚಂಡಾಳರು ಅವರನ್ನ ಕೊಂದು ಆಕಸ್ಮಿಕ ಅಂತ ನಂಬಿಸಿದ್ದಾರೆ. ಹೇಳ ತೀರಿಸ್ಕೋಬೇಕು ಅಂತ ಹಾತೊರಿತಿದ್ದ ಅಮರ್ನ ಬಾಬಾ ತಡೆದು ಬಂಧನದಲ್ಲಿ ಇಟ್ಕೊಂಡಿದ್ರು. ಈಗ ಬಾಬಾನೂ ಇಲ್ಲ, ಅಮರ್ ಜೈಲಿನಿಂದ ಬಂದ ತಕ್ಷಣ ಆ 3 ಜನನ ಮುಗಿಸದೆ ಬಿಡೋದಿಲ್ಲ. ನಾನಿವತ್ತು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಅಷ್ಟರಲ್ಲಿ ಆ 3 ಜನ ಎಲ್ಲೇ ಇರಲಿ ಹೇಗೆ ಇರಲಿ ಅವರನ್ನ ಹಿಡಿದು ಕಾನೂನಿಗೆ ಒಪ್ಪಿಸ್ತೀನಿ, ಇದು ಸತ್ಯ. ಈಗ ತಾನೇ ಬಂದಮ್ಮ, ಏನ್ ಮಾಡೋದು, ಲೇಟು ಲೇಟ್ ಆಗೋಯ್ತು. ಹೌದು, ನೀವ್ ಲಂಡನ್ ನ್ಯೂಯಾರ್ಕ್ ಅಂತ ಒಂದು ಒಳ್ಳೆ ಫಂಕ್ಷನ್ ಇತ್ತು ಗೊತ್ತಾ? ಫಂಕ್ಷನ್ ಅದ್ಯಾವ್ದಮ್ಮ ಅಂತ ಭಾರಿ ಫಂಕ್ಷನ್?
ನನಗೆ ಗೋಲ್ಡ್ ಕೊಟ್ರು ಸಿಎಂ. ಸಿಎಂ ಗೋಲ್ಡ್ ಮೆಡಲ್, ಗುಡ್, ಕಂಗ್ರಾಚುಲೇಷನ್ ಮೈ ಡಾಟರ್. ನೀನ್ ಇನ್ಸ್ಪೆಕ್ಟರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಮ್ಮ. ಇಷ್ಟೇ ಅಲ್ಲ ಡ್ಯಾಡಿ, ಇನ್ನೊಂದು ದೊಡ್ಡ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾವ್ದಮ್ಮ ಅಂತ ದೊಡ್ಡ ಕೇಸ್? 18 ವರ್ಷಗಳ ಹಿಂದೆ ಇನ್ಸ್ಪೆಕ್ಟರ್ ಪ್ರಭಾಕರ್ ಹಾಗೂ ಅವರ ಹೆಂಡತಿನ ಯಾರೋ ಮೂರ್ ಜನ ಚಂಡಾಲರು ಕೊಂದ್ ಹಾಕಿ ಆ ಕೇಸ್ ನ ಮುಚ್ಚಿದ್ದಾರೆ. ಅವ್ರ ಮಗನೇ ಈಗ ನಾನು ಹಿಡಿದಿರೋ ಅಮರ್. ಗುಡ್ ಗುಡ್, ಬಹಳ ಒಳ್ಳೆ ಕೆಲಸ ಮಾಡಿದೆಮ್ಮ. ನೋಡಮ್ಮ ಆಶಾ, ನನ್ಗಿರೋಳು ನೀನ್ ಒಬ್ಳೇ ಮಗಳು. ನಾಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರ್ತೇನೇನಮ್ಮ. ಡ್ಯಾಡಿ. ಹೌದಮ್ಮ, ನಿನ್ ಕೆಲಸನೇ ಅಂಥದ್ದು. ಕೆಲವು ಸಂದರ್ಭದಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯ ಬಂದ್ಬಿಡುತ್ತೆ. ದಿನ ಬೆಳಗ್ಗೆ ಪೇಪರ್ ಓದ್ತಾ ಇಲ್ಲ ನೀನು? ಡ್ಯಾಡಿ, ಡೋಂಟ್ ಬಿ ಚೈಲ್ಡಿಶ್. ನೋಡಮ್ಮ ಆಶಾ, ನಮ್ ಏನಮ್ಮ ಕಡಿಮೆ ಆಗಿದೆ? ಬೇಕಾದಷ್ಟು ಆಸ್ತಿ ಇದೆ. ಒಂದ್ ಒಳ್ಳೆ ಜಾಗದಲ್ಲಿ ಗಂಡು ನೋಡಿ ಬೇಗ ನಿನ್ ಮದ್ವೆ ಮಾಡ್ಬಿಡ್ತೀನಿ. ಹಾಯಾಗಿರ್ಬೋದು. ಮೊದ್ಲು ನಿನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ರಾಜೀನಾಮೆ ತಾನೆ? ಹಾ ಕೊಡ್ತೀನಿ. ಈಗಲೇ? ಈಗಲ್ಲ, ಮೂರ್ ಜನನ ಹಿಡಿದು ಅವರನ್ನ ನೇಣಿಗೆ ಏರ್ಸಿದ ಮೇಲೆ. ಕೃಷ್ಣಸಪ್ಪ ನೀರು. ಬೇಡಮ್ಮ, ಕ್ಲೈಮೇಟ್ ಚೇಂಜ್ ಆಯ್ತಲ್ಲ, ಅದು ಸ್ವಲ್ಪ ಹೇಗಾಗಿದೆ. ನೀವು ಆಯಾಸ ಮಾಡ್ಕೋಬೇಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬೇಡಮ್ಮ ಬೇಡ, ನೀನು ಹೋಗು. ನಾನು ನಿಮ್ಮನ್ನ ಕೊಲ್ಲಕ್ ಬಂದಿಲ್ಲ, ನಿಮ್ ಸ್ನೇಹಿತೆಯಾಗಿ ಬಂದಿದ್ದೀನಿ. ನಿನ್ನ ಮಾತನ್ನ ನಂಬಬಹುದಾ? ನನ್ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಮೆಡಲ್ ಕೊಟ್ಟಾಗ ನೀವ್ ಆಡಿದ ಮಾತು ಕೇಳಿದ್ಮೇಲೆ ನೀವೆಂಥವ್ರು, ಅಮರ್ ಬಗ್ಗೆ ನೀವ್ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ ನನಗ್ ತಿಳಿತು. ರಾಧಾ, ಕರ್ತವ್ಯದಲ್ಲಿ ನನಗೆ ಕರುಣೆ ಇಲ್ಲ, ಆದ್ರೆ ನಾನೊಂದು ಹೇಳ್ತಾನೆ, ನನ್ನ ಉದ್ದೇಶ ಅಮರಿಗೆ ಒಳ್ಳೇದಾಗ್ಬೇಕು ಅಷ್ಟೇ. ಇನ್ಸ್ಪೆಕ್ಟರ್, ನಮ್ಮ ಅಮರಪ್ಪನ ಎದೆ ಕೂಡ ಹೊಗೆ ಆಡ್ತಿರೋ ಸೇಡನ್ನ ನೀವು ತೀರಿಸ್ತೀನಿ ಅಂತ ಅಷ್ಟು ಮಂದ್ಯಾಗ ಸವಾಲು ಹಾಕಿದ್ರಲ್ಲ, ಅಷ್ಟು ಸಾಕು. ಅವರಿಗೋಸ್ಕರ ನಾವು ಜೀವಾನೇ ಬಿಟ್ಟೆವು. ಅದರಲ್ಲೂ ನನ್ನ ಸ್ವಾರ್ಥ ಇದೆ ಅಮರ್ನ ಬಿಡಿಸಕ್ಕೆ, ಅದರಲ್ಲಿ ನನ್ನ ಕರ್ತವ್ಯನೂ ಇದ್ದೇ ಇರುತ್ತೆ. ನೀವು ಮನ್ಸಿಟ್ ಮೇಲೆ ಮುಗೀತ್ ಬಿಡ್ರವ್ವ. ನಿಮ್ ಸಹಾಯಕ್ಕೆ ನಾವ್ ಯಾವತ್ತೂ ಸಿದ್ಧ. ಥ್ಯಾಂಕ್ ಯು ರಾಧಾ. ಬನ್ನಿ ಮಕ್ಕಳ, ಬನ್ನಿ 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 ಬನ್ನಿ. ಓ ನಮಸ್ಕಾರ ದಫೇದಾರರಿಗೆ. ಓ ನಮಸ್ಕಾರ ಮಿನಿ ಗಾಂಧಿ ತಾತ. ಏನು ಮಕ್ಕಳ ಸೈನ್ಯ ಸಮೇತ ದಂಡೆತ್ ಬಂದಿದ್ದೀರಲ್ಲ, ಏನ್ ವಿಷಯ? ಎಲ್ಲರೂ ಗಾಂಧಿ ಜಯಂತಿನ ಆಚರಿಸ್ತಾ ಇದ್ದಾರೆ. ನಾನು ಗಾಂಧೀಜಿ ಸತ್ಯಾಗ್ರಹ ಆರಂಭಿಸಿದ ಸವಿ ನೆನಪಿಗೋಸ್ಕರ ಸಿಹಿ ಹಂಚಿಸ್ತಾ ಇದ್ದೀನಿ. ಕೊಡ್ರಪ್ಪ ಮಕ್ಕಳ, ಕೊಡಿ ಕೊಡಿ ಕೊಡ್ರಪ್ಪ ಕೊಡ್ರಪ್ಪ. ಯೋ 1960 ಬನ್ನಿ ಬನ್ನಿ ಬನ್ನಿ. ಸ್ವೀಟ್ ತಿನ್ರಯ್ಯ, ಬಾರಯ್ಯ, ಕೊಡ್ರಪ್ಪ. ಏ ಬುಲ್ಲು ಮೆಲ್ಲು. ಮಿನಿ ಗಾಂಧಿ ತಾತ, ನೀವೇ ಪುಣ್ಯಾತ್ಮರು. ಮಹಾತ್ಮ ಗಾಂಧಿಯವ್ರನ್ನ ಕಣ್ಣಾರೆ ನೋಡಿದಿರ, ನಾವು ಇದ್ದೀವಿ. ಬರೀ ಫೋಟೋದಲ್ಲೇ ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ನೀವು ಸ್ವೀಟ್ ತಿನ್ನಿ, ಕನಸ್ನಲ್ಲಿ ಬರ್ತಾರೆ. ಅಯ್ಯಯ್ಯಪ್ಪ ಹೌದಾ ಮಕ್ಕಳ, ಇನ್ನೊಂದು ಕೊಡ್ರಪ್ಪ. ಬುಲ್ವಾದ ನೀವು ತಿನ್ನಪ್ಪ. ಮಕ್ಕಳ ಮಿಕ್ಕಿದೆಲ್ಲ ಆ ಟೇಬಲ್ ಮೇಲೆ ಇಡಿ. ನಮ್ಮ ಅಕ್ಕ ಅಯ್ಯಯ್ಯಪ್ಪ ಅಲ್ಲ, ನಿಮ್ ಇನ್ಸ್ಪೆಕ್ಟರ್ ಅಕ್ಕ ಬಂದು ಅವಳು ತಿಂದು ಕನಸ್ನಲ್ಲಿ ಕಸ್ತೂರಿ ಬಾಯಿ ಕಾಣಿಸ್ಕೊಂಡು ಗಂಡನಿಗೆ ಬೈಬೇಡ ಅಂತ ಬುದ್ಧಿ ಹೇಳಿ. ಸ್ವಲ್ಪ ಸ್ವೀಟ್ ಕೊಡಪ್ಪ. ಏನ್ರಿ ಇದೆಲ್ಲ? ಲಾಕಪ್ ಓಪನ್ ಆಗಿದೆ, ಎಲ್ರು ಸತ್ ಹೆಣ್ಗತ್ರ ಬಿತ್ಕೊಂಡಿದ್ರಲ್ಲ, ಅವನೆಲ್ಲ ಹೋದ? ಅಯ್ಯಯ್ಯಪ್ಪ ಮಿನಿ ಗಾಂಧಿ ತಾತ, ಕೊನೆಗೂ ಕೊಟ್ಟಲ್ಲಪ್ಪ ಕೈನ. ಏನದು? ನಿಜ ಹೇಳ ಮೇಡಮ್, ಗಾಂಧೀಜಿ ಹೆಸರು ಹೇಳ್ಕೊಂಡು ಸ್ವೀಟ್ ಕೊಟ್ಟ, ತಿಂದ್ವಿ ಅಷ್ಟೇ. ನೀವು ಬಂದು ಎಪ್ಸಿದ ಮೇಲೆ ಎಚ್ಚರ ಆಗಿದ್ದು. ಡ್ಯೂಟಿ ಕಾನ್ಶಿಯಸ್ ಇದೆಯಂದ್ರೆ ನಿಮ್ಗೆಲ್ಲ ಪೊಲೀಸ್ನವರಾಗಿ ಯಾರು ಏನ್ ಕೊಟ್ಟರು ತಿನ್ಬಿಡದ. ಪೊಲೀಸ್ನವ್ರು ಮನುಷ್ಯರಲ್ಲ, ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರೆ ಬುದ್ಧಿ ಬರೋದು. ಯು ಆರ್ ಆಲ್ ಸಸ್ಪೆಂಡೆಡ್. ಐ ಸೇ ಗೆಟ್ ಔಟ್. ಕಣ್ಣ ಅಂತ ನನಗೆ ರಿಯಾಯಿತಿ ಇಲ್ಲ. ಒಗ್ಗೆಲೆ, ಮಾತ್ ಮಾತ್ಗೆ ಸಸ್ಪೆಂಡ್ ಸಸ್ಪೆಂಡ್ ಅಂತ ನನ್ನ ಹೆದರ್ಸ್ತಾಳೆ. ಇದೊಂದು ಇಂಪಾರ್ಟೆಂಟ್ ಭಾಷೆ ಕಲ್ತು ಬಿಟ್ಟಿದ್ದಾಳೆ. ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ. ಮಾತಿತ್ತಿದ್ರೆ ಈ ಪ್ಯಾರೆಗಳ ಮುಂದೆ ಎಲ್ಲ ನನ್ನ ಅವಮಾನ ಮಾಡ್ತೀಯ? ನಾನ್ ನಿನ್ ಗಂಡ ಅಷ್ಟೇ ಅಲ್ವೇ ಗಂಡ್ಸು. ಏನ್ರಿ ಇಷ್ಟು ರೋಪ್ ಹಾಕ್ತಿದಿರಲ್ಲ, ಕೆಲಸ ಕಳ್ಕೊಂಡು ಎಲ್ಲಿ ಹೋಗ್ತೀರಾ? ಪೊಲಿಟಿಕ್ಸ್ ರಾಜಕೀಯ, ಈ ದೇಶ ನನ್ನ ಸೇವೆಗೆ ಕಾಯ್ತಾ ಇದೆ ಕಣೆ. ಒಂದಲ್ಲ ಒಂದ್ ದಿವಸ ನಾನು ಹೋಮ್ ಮಿನಿಸ್ಟರ್ ಆಗಿ ನಿನ್ ಕೈಲಿ ಸೆಲ್ಯೂಟ್ ಹೊಡೆಸ್ಕೊಳ್ಳಿಲ್ಲ, ನಿನ್ ಬಾಟಾ ಬುಟ್ನ ಜೋಡಿಸ್ಕೊಂಡು ಹೊಡೆಯ ಬರ್ತೀನಿ. ಟೇಕ್ ಯುವರ್ ಕ್ಯಾಬ್.
ರಾಜೀನಾಮೆ ಡೈವರ್ಸ್ ನ ಪೋಸ್ಟಲ್ ಕಳಿಸ್ತೀನಿ. ಮೇಡಮ್, ನಾನೀಗ ಕುರ್ಚಿ ಕೂತ್ಕೋಬಹುದಲ್ಲ. ಶಟ್ ಅಪ್. ಐ ಮೀನ್ ಇನ್ಸ್ಪೆಕ್ಟರ್ ಆಶಾ. ಏನಾಗಬೇಕಾಗಿತ್ತು? 1968 ನಲ್ಲಿ ಸತ್ತ ಇನ್ಸ್ಪೆಕ್ಟರ್ ಪ್ರಭಾಕರ್ ಕೇಸಿಗೆ ಸಂಬಂಧಪಟ್ಟ ಫೈಲ್ ಸ್ವಲ್ಪ ಬೇಕಿತ್ತು. ಐ ಆಮ್ ಸಾರಿ, ಡಿ ಎ ಜಿ ಅವರು ಪರ್ಮಿಷನ್ ಇಲ್ಲದೆ ಫೈಲ್ ಕೊಡಕ್ಕಾಗಲ್ಲ. ಆಶಾ, ಅದು ಸತ್ತೋಗಿರೋ ಫೈಲ್. ಇಲ್ಲ ಸರ್, ಕೆಲವರು ಒಳಸಂಚು ಮಾಡಿ ಸಾಯಿಸಿರೋ ಫೈಲು. ಮತ್ತೆ ನಾನು ಅದಕ್ಕೆ ಜೀವ ಕೊಡ್ತೀನಿ. ಆ ಕೊಲೆ ಕಾರಣರಾದ ಮೂರು ಜನನ ಹಿಡಿದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ನೀವು ಅವ್ರನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಸರ್. ಅಮರ್ನ ಹಿಡಿದವಳು ನಾನೇನದನ್ನ ಮರೆತು ಬಿಟ್ರ? ಬಿಲೀವ್ ಮಿ ಸರ್. Anyhow, as an officer, I encourage you. Wish you best of luck. Thank you, uncle. Oh, sorry. Thank you, sir. Good morning. Good morning. Good morning. Good morning. Nevo. Yellappa. Illige bandiro hosa officer. Yen helta idira? Haudu. Nimge Belagavi transfer agide. No. Nan hogodilla. Nimmantha sincere officer se hogalla andre hage? You must go. Sir, nanu. No arguments. You can go now. ನಾನು ಹೋಮ್ ಮಿನಿಸ್ಟರ್ ರೆಕಮೆಂಡ್ ಮಾಡದ? ನಾನು ಬೇಡಮ್ಮ, ಅವನು ತುಂಬಾ ಸ್ಟ್ರಿಕ್ಟ್, ಕಡ್ಡಿ ತುಂಡಾಗುವ ಹಾಗೆ ಮಾತಾಡ್ತಾನೆ. ಡ್ಯಾಡಿ ಡ್ಯಾಡಿ ಪ್ಲೀಸ್, ನನಗೋಸ್ಕರ ಡ್ಯಾಡಿ. ಆಶಾ, ಒಂದ್ ವೇಳೆ ಅವನ ಆಗುದಿಲ್ಲ ಅಂದ್ರೆ ನಿನ್ ಡ್ಯಾಡಿ ಪ್ರಿಸ್ಟೇಜ್ ಏನಾಗುತ್ತೆ ಹೇಳು? ಮೊದಲು ನಿನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ನೋ, ನಾನು ರಾಜೀನಾಮೆನ ಕೊಡೋದಿಲ್ಲ, ಟ್ರಾನ್ಸ್ಫರ್ಗೆ ಒಪ್ಕೊಳ್ಳೋದಿಲ್ಲ. ಲೀವ್ ಹಾಕಿ ಇಲ್ಲೇ ಇಟ್ಕೊಂಡು ನನ್ನ ಗುರಿನ ಸಾಧ್ಯ ಸಾಧಿಸ. ಬಡವಳಕಾಯಿ, ಬದನೆಕಾಯಿ, ಹೀರೆಕಾಯಿ. ಆ ಉದ್ದಿನ ಬಡವಳಕಾಯಿ ಎಷ್ಟೇಡಾ? ನಾನು ಮಾರಕಲ್ಲಮ್ಮ ತಂದಿರೋದು, ನಾನೇನೇ ತರಕಾರಿ ತಂದಿದ್ದೀನಿ ತಗ್ ನಾಪ್ಸ್ಕೋತಾ ಇದ್ದೀನಿ, ಮಾರ್ಕೆಟ್ ಹೋಗಮ್ಮ. ಬದನೆಕಾಯಿ, ಹೀರೆಕಾಯಿ, ಹೊರೆಕಾಯಿ. ಓ, ತಗಡು ಪಾರ್ಟಿ. ನಮಸ್ಕಾರ ಸ್ಮಾಲ್ ಗಾಂಧಿ ತಾತ, ನಮಸ್ಕಾರ. ಕಸ್ತೂರಿ, ನಾಮಯಲ್ಲಿ ಕಾವೇರಿ ನದಿಲಿ ತೊಳೆದು ಬಿಟ್ಟೆ. ಕಾಕಿ ಬಟ್ಟೆ ಏನಾಯ್ತು? ಡಿಪಾರ್ಟ್ಮೆಂಟ್ ಗೆ ಕೊಟ್ಬಿಟ್ಟೆ. ಅಯ್ಯೋ, ಏನಯ್ಯ ನಿನ್ನ ಅವಸ್ಥೆ? ಈಗ ನಮ್ ಲುಕ್ ಚೇಂಜ್ ಆಗ್ಬಿಟ್ಟಿದೆ ಗುರು ತಾತ. ಏನಾಯ್ತು ಅಣೆ ಬರ? ಈಗ ನಾವು ರಾಜಕೀಯಕ್ಕೆ ಸೇರಿದೀವಿ. ಹೋಮ್ ಮಿನಿಸ್ಟರ್ ಮನೇಲಿ ಸದ್ಯಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ನಂದೇ, ಅದಕ್ಕೆ ಈ ಬೋಟಿ. ಅಯ್ಯಪ್ಪ ಅಲ್ಲ, ಡ್ಯೂಟಿ. ಹೋಗಿ ಹೋಗಿ ಆ ಮನೆ ಹಾಳ ನಂತರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ತುಂಬಾ ಚೆನ್ನಾಗಿ ಕುಣಿತೀರಮ್ಮ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಫಂಕ್ಷನ್ ನಲ್ಲಿ ನೀವು ಆ ತರ ಮಾತು, ಅದೇಮ್ಮ ನನಗೆ ಚೆನ್ನಾಗಿ ಗೊತ್ತು. ಅವನು ಕೊಲೆ ಕಾರಣ ಯಾರು ಅಂತ ಅದು ನನಗೆ ಗೊತ್ತು. ನಿಜ ಹೇಳೋಕ್ ಹೋದಾಗ ಎಲ್ರೂ ಸೇರಿ ನನಗೆ ನನ್ನ ಎದೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಇವತ್ತು ನಿಮ್ಮ ಮುಕ್ಕಿಬಿಡೋಣ ಅಂತ ಬಂದಿದ್ದೀನಿ ತಾಯಿ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಚೆನ್ನಾಗಿ ಗೊತ್ತಮ್ಮ. ನೋಡಿ, ನಾನು ಪೊಲೀಸ್ ಆಫೀಸರ್, ನೀವು ನಿಜ ಹೇಳಲೇಬೇಕು. ಆದ್ರಿಂದ ನನ್ನ ಜೀವ ಹೋದ್ರೂ ಪರವಾಗಿ, ನನಗೆ ಬೇಕಾಗಿರೋ ಸತ್ಯ, ನ್ಯಾಯ. ಶಬಾಷ್ ಇನ್ಸ್ಪೆಕ್ಟ್ರೇ, ಆ ಕೊಲೆಗಾರರು ಸಾಮಾನ್ಯದವರಲ್ಲಮ್ಮ, ತ್ರಿಮೂರ್ತಿಗಳು. ಅವರು ಯಾವ ಮೂರ್ತಿಗಳೇ ಆಗಿರ್ಲಿ, ನಾನು ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗೆ. ನೀವು ಧೈರ್ಯವಾಗಿ ಹೇಳಿ. ಒಬ್ಬ ಎಸ್ ಮೂರ್ತಿ, ಪ್ರತಿ ಹೆಸರು ಶಿವಮೂರ್ತಿ, ಈಗಿನ ಹೋಮ್ ಮಿನಿಸ್ಟರ್. ಇನ್ನೊಬ್ಬ ರಾಮ್ ಮೂರ್ತಿ. ನಿಮ್ ಫೈಲ್ ನಿಮ್ಗೆ ಯಾಕೆ? ನಿಮ್ಮ ಹೃದಯ. ಆತ ದೊಡ್ಡ ಶ್ರೀಮಂತ, ಸಮಾಜದಲ್ಲಿ ಉನ್ನತ ವ್ಯಕ್ತಿ, ಅವನೇ. ಈ ಮೂವರೇ ಇನ್ಸ್ಪೆಕ್ಟರ್ ಪ್ರಭಾಕರ್ ಮಾಡಿದ್ದು. ಈಗ ಹೇಳಿ, ಈ ತ್ರಿಮೂರ್ತಿಗಳ ಬಣ್ಣ ಬಯಲಿಗೆಳೆದು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸ್ತೀರಾ? ಎಂಬುದಲ್ಲಿ ನೇತಾಡೋ ನಿಮ್ಮ ಅಪ್ಪನ ಹೆಣ ನೋಡೋ ಎದೆಗಾರಿಕೆ ನಿಮಗಿದೆಯಾ? ಸಂಬಂಧಕ್ಕಿಂತ ಕರ್ತವ್ಯ ನೀಡುದು ಅಂತ ರುಜುವಾತ್ ಮಾಡ್ತೀರಾ? ಈಗ ಹೇಳಿ, ನಿಮ್ ಹೆಂದೆ ಇಡ್ತೀರಾ ಇಲ್ಲ ಹಿಂದೆ ಇಡ್ತೀರಾ? ಇದೆಲ್ಲ ನಿಮ್ಮಿಂದ ಸಾಧ್ಯನಾ? ಸಾಧ್ಯವಿಲ್ಲ. ಇದೆಲ್ಲ ಉಚ್ಚಿನ ಮಾತು ಅಂತ ತಿಳ್ಕೊಂಡು ಎಲ್ಲ ಮರ್ತ್ಬಿಡಿ. Thank you.
ನನಿತಾತ ಕಸ್ತೂರಿ ಏನಯ್ಯ ಕೈ ರೂಪಾಯಿ ಸಿಗರೇಟು ಕಾರು ವೇಷ ಬಾಳ ಬದುಕಿದ್ಯಾ ಈಗ ನಾನು ಹೋಮೇಶ್ ಹತ್ರ ಪಿ ಆಗಿದ್ದೀನಿ ಉದ್ದಾರತು ಒತ್ತರ್ತಿ ಏನು ಅಡಿಗೆ ಮಾಡ್ತಿದ್ದೀನಿ ಅಂತ ಹೇಳ್ದೆ ಏನಿಲ್ಲ ನಾಲ್ಕು ಮಾಡಬಾರ್ದು ಮಾಡದೆ ಪ್ರಮೋಷನ್ ಸಿಕ್ತು ಈ ಸ್ಥಿತಿಗೆ ಬಂದೆ ನಿಮ್ಮಂತವ್ರಿಂದಲೇ ಮಳೆ ಬೆಳೆ ಎಲ್ಲ ನಿಂತೋಗಿರೋದು ಈ ಗಂಧಾನೆ ಗೊತ್ತಿಲ್ದಿರೋರೆಲ್ಲ ರಾಜಕೀಯಕ್ಕೆ ಸೇರ್ಬಿಟ್ರಿ ದೇಶ ಗಬ್ಬೆದ್ದೋಯ್ತು ಅದು ನಿಮ್ ಕಾಲ ಹಳೆ ಕಾಲ ನನ್ನ ಹತ್ರ ಕಾನ್ಫಿಡೆನ್ಷಿಯಲ್ ಮಾತಾಡ್ಬೇಕಂತ ಸರ್ ಸರಿ ಕಳಿಸಿ ಆಯ್ತು ಸರ್ ಹಲೋ ಆಫೀಸರ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಪರವಾಗಿಲ್ಲ ಸರ್ ಹೇಳಿ ನನ್ನಿಂದ ಏನಾಗಬೇಕಾಗಿತ್ತು ಸರ್ ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಡಿ ಎಲ್ಲರೂ ಇದ್ದ ಕಡೆನೇ ಇರಬೇಕು ಅಂತ ಆಸೆ ಪಡೋದಾದ್ರೆ ಟ್ರಾನ್ಸ್ಫರ್ ಆದ್ರೂ ಯಾಕೆ ಮಾಡ್ಬೇಕು ಹೇಳಿ ಅಷ್ಟೇ ಅಲ್ಲ ಬಾರ್ಡರ್ ಏರಿಯಾಗಳಲ್ಲಿ ತುಂಬಾ ಗಲಾಟೆ ನಡೀತಾ ಇದೆ ನಿಮ್ಮಂತ ಆಫೀಸರ್ದಲ್ಲಿ ಹೋಗೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಾನು ಎಲ್ಲ ಹೋಗೋದಕ್ಕೂ ಸಿದ್ಧ ಆದ್ರೆ 18 ವರ್ಷಗಳ ಹಿಂದೆ ಸತ್ತ ಇನ್ಸ್ಪೆಕ್ಟರ್ ಪ್ರಭಾಕರ್ ಫೈಲ್ನ ರಿಓಪನ್ ಮಾಡಿ ಜೀವ ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ನಾನು ಇಲ್ಲಿಂದ ಹೊರಟು ಹೋದ್ರೆ ಆ ಫೈಲ್ ಸತ್ಯ ಹೋಗುತ್ತೆ ಸರ್ ಅಂದ್ರೆ ಆ ಕೇಸ್ ಬಗ್ಗೆ ನಿಮ್ಗೆ ಅನುಮಾನ ಇದೆಯಾ ಹೌದು ಸರ್ ಅದು ಆಕ್ಸಿಡೆಂಟ್ ಅಲ್ಲ ಪ್ರೀ ಪ್ಲಾನ್ ಮರ್ಡರ್ ಏನು ಪೊಲೀಸ್ ಸ್ಟೇಟ್ಮೆಂಟ್ಗೂ ಅಮರ್ ಸ್ಟೇಟ್ಮೆಂಟ್ಗೂ ಅಜಗಜಾಂತ ವ್ಯತ್ಯಾಸ ಇದೆ ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಐ ಅಪ್ರಿಸಿಯೇಟ್ ಯುವರ್ ಎಂಥೂಸಿಯಾಸಮ್ ಯುವರ್ ಟ್ರಾನ್ಸ್ಫರ್ ಇಸ್ ಕ್ಯಾನ್ಸಲ್ಡ್ ಅಂಡ್ ಯು ಆರ್ ಪ್ರಮೋಟೆಡ್ ಪ್ರೊಸೀಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಏನ್ ಹೇಳ್ತಿದ್ದೀಯಾ ರಾಮೂರ್ತಿ ಆಶಾ ಟ್ರಾನ್ಸಲ್ ಆಗಿದೆಯಾ ಯಾರು ಮಾಡಿದ್ದು ಓಹೋ ಸಿ ಎಂ ಎ ಇದರಲ್ಲಿ ಇನ್ವಾಲ್ವ್ ಆಗಿದಾನ ಹೌದು ನಾನೇ ಮಾತಾಡ್ತಿರೋದು ನಾವು ಸರ್ ನಾನು ಹೋಮ್ ಮಿನಿಸ್ಟರ್ ಶಿವಮೂರ್ತಿ ಮಾತಾಡ್ತಿರೋದು ಏನಿಲ್ಲ ಸರ್ ಅದೇ ನಮ್ಮ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಆಶಾ ಟ್ರಾನ್ಸ್ಫರ್ನ ತಾವೇ ಆಗಿ ಕ್ಯಾನ್ಸಲ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಹೌದು ಅದಕ್ಕೇನೀಗ ನಾನು ಟ್ರಾನ್ಸ್ಫರ್ ಮಾಡೋದೇ ಇದೆ ಇಂಥ ಸಣ್ಣ ವಿಚಾರಕ್ಕೆ ತಾವು ತಲೆ ಹಾಕಿದ್ದು ನನಗೇನೋ ತಪ್ಪು ಅಂತ ಅನ್ಸುತ್ತೆ ತಪ್ಪು ಒಪ್ಪುಗಳ ವಿಮರ್ಶೆ ಮಾಡದೆ ನಾನು ನಿಜ ಆದ್ರೆ ಬೇರೆಯವರ ಖಾತೆಗಳಲ್ಲಿ ಅವರ ಅನುಮತಿ ಇಲ್ಲದೆ ಕೈ ಆಡಿಸೋದು ಸಮಂಜಸವೂ ಅಲ್ಲ ಒಳ್ಳೇದು ಅಲ್ಲ ಮಿಸ್ಟರ್ ಶಿವಮೂರ್ತಿ ಕ್ಯಾಬಿನೆಟ್ ನಲ್ಲಿ ನೀವೊಬ್ಬರು ಮಿನಿಸ್ಟರ್ ನಿಮ್ಮ ಪೋರ್ಟ್ಫೋಲಿಯೋ ಹೋಮ್ ಅಂದಾಕ್ಷಣ ನನ್ನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನಿಮಗಿಲ್ಲ ಐ ಆಸ್ಕ್ ಯು ಟು ರಿಮೆಂಬರ್ ದಿ ಫ್ಯಾಕ್ಟ್ ದಟ್ ಐ ಆಮ್ ಸ್ಟಿಲ್ ಯುವರ್ ಚೀಫ್ ದಟ್ಸ್ ಆಲ್ ಅಂತೂ ನೆಡಿ ಮಾತಿಗಿಂತ ನಿನ್ನ ಹಠಾನೇ ಹೆಚ್ಚಾಯ್ತು ಅನ್ನು ಯಾಕ್ಬೇಡ ಡ್ಯಾಡಿ ಸೇವೆ ಮಾಡೋದಕ್ಕೆ ಹೆಣ್ಣಾದ ಹಲೋ ಎಸ್ ಯಾರು ಶಿವಮೂರ್ತಿನಾ ಹಲೋ ಎಲ್ಲ ಸೇರ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ದೆ ತಪ್ಪಾಗೋಯ್ತು ನಮ್ಮೆಲ್ಲರೂ ಪ್ರಾಣಕ್ಕೆ ಈಗ ಅವಳೇ ಯಮ ಈ ವಿಚಾರದಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲಯ್ಯ ಪ್ಯಾರಡೈಸ್ ಕ್ಲಬ್ಗೆ ರಾಮಮೂರ್ತಿನ ಬರೋದಕ್ಕೆ ಹೇಳಿದ್ದೀನಿ ಸಂಜೆ ನೀನು ಅಲ್ಲಿಗೆ ಬಂದ್ಬಿಡು ಅದನ್ನ ತೀರ್ಮಾನ ಮಾಡಲೇಬೇಕು ಕಂಟು ತುಂಬಿದಂತ ಬ್ಯೂಟಿ ಬ್ಯೂಟಿ ಉಂಟು ಕಣ್ಣ ನೋಟವೆಲ್ಲ ನಟಿ ನಟಿ ಹತ್ತು ಎಂಟು ತುಂಬಿದಂತ ಬ್ಯೂಟಿ ಬ್ಯೂಟಿ ಉಂಟು ಕಣ್ಣ ನೋಟವೆಲ್ಲ ನಟಿ ನಟಿ ರಾಣಿ ನಾನು ರೂಪಿ ಕ್ವಾಲಿಟಿ ಶ್ಯೂರಿಟಿ ಹತ್ತು ಎಂಟು ತುಂಬಿದಂತ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನೋಟಿ ನೋಟಿ ದ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನೋಟಿ ನೋಟಿ ನೀನು ಏಜು ರಾಣಿ ನಾನು ರೂಪದಲ್ಲಿ ಅವಧಾರಿಟಿ ಕ್ವಾಲಿಟಿ ಶ್ಯೂರಿಟಿ
ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನೋಟಿ ನೋಟಿ ನೀನು ಯಜುರಾಣಿ ನಾನು ರೂಪದಲ್ಲಿ ನಾಧಾರಿಣಿ ಕ್ವಾಲಿಟಿ ಶ್ಯೂರಿಟಿ ಬ್ಯೂಟಿ ಬ್ಯೂಟಿ ಕಣ್ಣ ನೋಟವೆಲ್ಲ ನಾಟಿ ನಾಟಿ ಹತ್ತು ಎಂಟು ತುಂಬಿದ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ ರಾಣಿ ನಾನು ರೂಪದಲ್ಲಿ ನಾ ತೋರಿಕೆ ಕ್ವಾಲಿಟಿ ಶೋರಿಟಿ ಈ ತುಟಿ 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 ನೀನಾ ಅಮರು ನಿಮ್ಮ ಅಪ್ಪ ಅಮ್ಮ ನೋಡ್ಬೇಕಂತೆ ನಿನ್ನಲ್ಲಿ ಕಳಿಸೋದಕ್ಕೆ ಬಂದಿದ್ದೀನಿ. ಈಗ ನಾನು ನಿನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಕಳಿಸ್ತೀನಿ. ಅವ್ರು ಇವನ್ನ ಕೊಲ್ಲಕ್ ಪ್ರಯತ್ನಿಸ್ತ. ಅಮರ್ ಹೇಳ್ತೀನಿ ಮಯೂರಿ. ಎಸ್ ಮೇಡಮ್. ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ರೆಡಿ ಮಾಡಿ ಮೇಡಮ್. ಆಶಾ ಪರವಾಗಿಲ್ಲ, ಆ ಕಿಲರ್ ಸ್ಟೇಟ್ಮೆಂಟ್ ಕೊಟ್ಟನ? ಹೌದು ಸರ್, ರೆಕಾರ್ಡ್ ಮಾಡಿದ್ದೀನಿ. ಹೋಮ್ ಮಿನಿಸ್ಟರ್ಗೆ ಒಂದ್ಸರಿ ಕೇಳಿಸ್ಬೇಕು, ಜೊತೆಲಿ ನಾನು ಕೇಳ್ಬಿಡ್ತೀನಿ. ಆ ಕ್ಯಾಸೆಟ್ ಕೊಡು. ಏ ನಿನ್ನ ಮಗಳನ್ನ ಫೂಲ್ ಅಷ್ಟ ಆಯ್ತು ಕಣಯ್ಯ. ಆಯ್ತು ಆಯ್ತು, ಅದೇ ಕೇಳೋಣ, ಸ್ವಲ್ಪ ಹಾಕಿಸ್ತೀರಿ ಅದೇ. ಸರ್ ಹಸ್ನಿ ಏನ್ ಸರ್, ನಿಮ್ ಸ್ವಲ್ಪ ಕೂಡ ರಸಿಕ್ತಾನೆ ಇಲ್ಲ, ಎಷ್ಟು ಮಜವಾಗಿತ್ತು. ಆಶಾ ನಮ್ಮನ್ನು ಕೊಟ್ಲ ಕಣಯ್ಯ, ಫೂಲ್ ಮಾಡ್ಬಿಟ್ಲು. ಅಮರ್ ಜೈಲಲ್ಲಿ ಮುಗ್ಸ ನನ್ಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆ ಕೆಲ್ಸ ನನ್ಗೊಪ್ಸಿ ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡ್ ಅನ್ನ ಆ ಮೂವರೇ ಮಾಡ್ಕೊಟ್ರು. ಯಾರು ಆ 3 ಜನ ಹೇಳ್ತೀನಿ ರಾಮಮೂರ್ತಿ. ನಿನ್ನ ಕರ್ತವ್ಯ ಮೆಚ್ಚಿ ಸರ್ಕಾರ ನಿನ್ನ ಪುರಸ್ಕಾರ ಮಾಡ್ಕೊಡು, ಆದ್ರೆ ರಕ್ತ ಸಂಬಂಧ ಬಾಂಧವ್ಯ ನಿನ್ನ ಹೃದಯ ಸುಟ್ಟು ಹಾಕುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ನೀವ್ ಹೇಳೋದೇನಿದ್ರು ಕೋರ್ಟ್ ನಲ್ಲಿ ಹೇಳಿ. ನೀವ್ ಹಾರ್ಟ್ ಪೇಷಂಟ್, ಆಯಾಸ ಮಾಡ್ಕೋಬಿಡಿ. ತುಂಬಾ ಥ್ಯಾಂಕ್ಸ್. ಬೇಡ, ನೀನ್ ಕೊಡ್ತಿರೋ ನೀರು ನನ್ನ ಪಾಲಿಗೆ ವಿಷ ಆಗುತ್ತೆ.
ಎಸ್ ಮೇಡಮ್. ರಿಲೀಸ್ ಮಾಡಿ. ನೋಡಿ ಮಿಸ್ಟರ್ ಶಿವಮೂರ್ತಿ, ಟೇಪ್ನಲ್ಲಿರೋ ವಾಯ್ಸ್ ನಿಜ ಅಲ್ಲ, ಮಿಮಿಕ್ರಿ ಅಂತ ನಾನು ವಾದಿಸ್ಬಹುದು. ಈ ಒಂದು ಸಣ್ಣ ಪಾಯಿಂಟ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಹೋದ್ರು ಕೇಸ್ ಗೆಲ್ಲಕ್ಕಾಗಲ್ಲ. ನೀವು ಹೋಗ್ಲೇಬೇಕು, ಗೆಲ್ಲೇಬೇಕು, ಎಷ್ಟೇ ಲಕ್ಷ ಖರ್ಚಾದ್ರೂ ನಿಮ್ಮ ಹತ್ರ ಯಾಕೆ ಬರ್ತಿದ್ವಿ? ಇದು ನಮ್ಮ ಪ್ರೆಸ್ಟೀಜ್ ಪ್ರಶ್ನೆ. ನಿಮ್ಮಿಂದ ಇನ್ಸ್ಪೆಕ್ಟರ್ ಆಶಾ ಬಾಯಿ ಮುಚ್ಚೋದಕ್ಕೆ ಸಾಧ್ಯನಾ? ಅಂದ್ರೆ ಅಂದ್ರೆ ಈ ಕೇಸ್ನಲ್ಲಿ ನಿಮ್ಗೆ ಆಗದೆ ಇರೋರು ಯಾರಾದ್ರೂ ಇದಾರ? ಇದಾರಲ್ಲ ಮುಖ್ಯಮಂತ್ರಿ, ಎಲ್ಲ ಒಂದೇ ಕೈವಾಡ. ಆ ಸಿಣೆಯಿಂದ ಈ ಕೇಸ್ನ ಫ್ರೇಮ್ ಮಾಡಿ ಫೈಲ್ ಮಾಡಿದೆ ಅಂತ ಇನ್ಸ್ಪೆಕ್ಟರ್. ಅದೇನು ಮಹಾ, ನಾವು ಮಾಡಿಸ್ತೀವಿ ಅಲ್ವೇನೆ? ಸಾಯಂಕಾಲ ಬನ್ನಿ, ಬೇಕಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿ ಕೊಲೆ ಮಾಡಿದವ್ರನ್ನ ಕಣ್ಣು ಹಿಡಿದ್ಬಿಟ್ಟೆ. ಇನ್ಸ್ಪೆಕ್ಟರ್, ಈಗ ಅವರೆಲ್ಲಿದ್ದಾರೆ? ನೋ ನೋ, ಅದನ್ನ ಈಗ ಹೇಳಲ್ಲ, ನಾಳೆ ಕೋರ್ಟ್ನ ನಿಲ್ಲಿಸ್ತೀನಿ. ಸಾಕ್ಷಿ ಹೇಳಕ್ ನೀವು ಬರ್ತೀರಲ್ಲ, ಆಗ ಅವ್ರು ಯಾರು ಅಂತ ನೀವೇ ನೋಡಬಹುದು. ಆಶಾ, ಅದು ನನ್ನ ಬೇಟೆ, ನೀವು ಅವ್ರನ್ನ ಕೋರ್ಟ್ಗೆ ವಾಪಸ್ ಕೊಡಿ. ಅಮರ್, ನೀವು ಇಲ್ಲ. ಆಶಾ, ನನ್ನ ತಂದೆ ತಾಯಿ ಋಣ ತೀರಿಸಬೇಕಾದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು. ಅದರಿಂದ ನಿಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಬಹುದು, ಬಾಬಾ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವರ ಋಣ ತೀರಿಸೋದು ನಿಮ್ಮ ಕರ್ತವ್ಯ ಅಲ್ವೇನು? ಶಾಂತಿ ಧರ್ಮ ಅಂತಿದ್ದ ಬಾಬಾಗ್ ಸಿಕ್ಕ ಪ್ರತಿಫಲ ಏನು? ಸತ್ತ ಬಾಬಾನ ಮತ್ತೆ ಬದ. ಆಶಾ, ಬಾಬಾ ಜೊತೆಲೆ ಅವರ ಆದರ್ಶ ಸತ್ತೋಯ್ತು, ಈಗ ನನ್ಗೆ ಉಳಿದಿರೋದು ಒಂದೇ ಬೇಟೆ ಬೇಟೆ ಬೇಟೆ. ಯು ಕ್ಯಾನ್ ಗೋ. ಬೇಟೆ 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 ಹೇಳು ಇನ್ನೇತಕ್ಕೆ ಆಲೋಚನೆ ಸಂದೇಹ, ಕೇಳು ನಿನ್ನ ಆತ್ಮದ ಈ ವಾಣಿಯ ಸಂದೇಶ. ಹೇಳು ಇನ್ನೇತಕ್ಕೆ ಆಲೋಚನೆ ಸಂದೇಹ, ಕೇಳು ನಿನ್ನ ಆತ್ಮದ ಈ ವಾಣಿಯ ಸಂದೇಶ. ಸಹನೆಯು ಸಾಕು ಸಾಕು, ಬೇಕೇ ಬೇಕು ಸೇಡು ಸೇಡೆಂದು. ಒಡಲಿನಲ್ಲಿ ಕುದಿಯುತ್ತಿದೆ ಕಣ ಕಣ ಬೇಟೆ ಆಡಿಂದು. ಹೇಳು ಇನ್ನೇತಕ್ಕೆ ಆಲೋಚನೆ ಸಂದೇಹ, ಕೇಳು ನಿನ್ನ ಆತ್ಮದ ಈ ವಾಣಿಯ ಸಂದೇಶ. ಸಹನೆಯು ಸಾಕು ಸಾಕು, ಬೇಕೇ ಬೇಕು ಸೇಡು ಸೇಡೆಂದು. ಒಡಲಿನಲ್ಲಿ ಕುದಿಯುತ್ತಿದೆ ಕಣ ಕಣ ಬೇಟೆ ಆಡಿಂದು. ಶಾಂತಿ ತಾನಾಗಿ ಕೆಂಡ ಕಾರಾಡಲಿ, ಶಾಂತಿಯ ಹೂವು ಕ್ರಾಂತಿಯ ಹಾವಾಗೋ ವೇಳೆಯಿಂದಾಗಲಿ. ಮನಸ್ಸು ಕಲ್ಲಾಗಲಿ ಬೇಟೆ ಆಡಿಂದು, ಗುರು ನೀಡಿದ ಹುಡಿಗನಲ್ಲಿ ಹೃದಯವೇ ನೀಗೂ ನೀಗೆಂದು. ಹೇಳು ಇನ್ನೇತಕ್ಕೆ ಆಲೋಚನೆ ಸಂದೇಹ, ಕೇಳು ನಿನ್ನಾತ್ಮದ ಈ ವಾಣಿಯ ಸಂದೇಶ. ಇನ್ನೇತಕ್ಕೆ ಆಲೋಚನೆ ಸಂದೇಹ, ಕೇಳು ನಿನ್ನಾತ್ಮದ ಈ ವಾಣಿಯ ಸಂದೇಶ. ಆತ್ಮದ ಈ ವಾಣಿಯ ಸಂದೇಶ, ಹೇಳು ಇನ್ನೇತಕ್ಕೆ ಆಲೋಚನೆ ಸಂದೇಹ, ಹೇಳು ನಿನ್ನ ಆತ್ಮದ ಈ ವಾಣಿಯ ಸಂದೇಶ. ಸಹನೆಯು ಸಾಕು ಸಾಕು, ಬೇಕೇ ಬೇಕು ಸೇಡು ಸೇಡು. ಒಡಲಿನಲ್ಲಿ ಕುದಿಯುತ್ತಿದೆ ಕಣ ಕಣ ಬೇಕೆ ಆಡಿಂದು.
ಅಮರ್ ಜೈಲಿನಿಂದ ಎಸ್ಕೇಪ್ ಅಂದ. ಹಲೋ ಮೈಕ್ ಟೆಸ್ಟಿಂಗ್, ಹಲೋ 1 2. ಹಲೋ, ಎಲ್ಲಿಗೆ ಹೋಗ್ತಾ ಇದೀಯ? ನನಗೆ ಟೈಮ್ ಇಲ್ಲ, ಅವರ ಜೈಲಿಂದ ತಪ್ಪಿಸ್ಕೊಂಡ್ರೆ ಅವರ ಮನೆ ಹಾಳಾಯ್ತು. ಮತ್ತೆ ನನ್ ಮರ್ಯಾದೆ ಉಳಿಸು. ನಿನ್ ಡ್ಯಾಡಿ ನಿನಗೆ ಬೇಕು ಅಂತಿದ್ರೆ ಮದ್ದು ಸೈನ್ ಹಾಕು. ಡ್ಯಾಡಿ, ಇದಕ್ಕೆ ಸೈನ್ ಹಾಕಿ ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡು ಅಂತೀಯ? ಸತ್ಯನ ಸುಟ್ಟು ಹಾಕು ಅಂತೀಯ? ನಿನ್ ತಂದೆ ನಿನಗೆ ಬೇಕಿಲ್ವೇನು? ಕಳ್ತಾನೆ ತನ್ ತಂತಾರೆ. ನೀನು ಬಾಸ್ ಡ್ಯಾಡಿ, ಈಗಲೂ ನಿನ್ ತಪ್ಪನ್ನು ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಪಶ್ಚಾತ್ತಾಪದಿಂದ ಮಾಡಿದ ಪಾಪನೂ ಕಲಿಯುತ್ತೆ. ನಿನ್ ಪುರಾಣ ನನಗೆ ಬೇಕಾಗಿಲ್ಲ, ಮದ್ಲಿದಕ್ಕೊಂದು ಸೈನ್ ಹಾಕು. ಇಲ್ಲ, ನಾನು ಹಾಕಲ್ಲ. ನೀನ್ ನನ್ನ ಮಗಳಲ್ಲ, ಯಾವುದೋ ಜನ್ಮದ ಶತ್ರು. ಡ್ಯಾಡಿ, ಈಗ ನನ್ನ ಟೈಮ್ ಇಲ್ಲ, ಐ ಆಮ್ ಸಾರಿ. ಆಶಾ, ಯಾಕೆ ಬಾಗಿಲು ಮುಚ್ಚಿದ್ರಿ? ನೀನು ಹೊರಗಡೆಗೆ ಹೋಗಬಾರದು ಅಂತ. ಬಾಗಿಲು ತೆಗಿರಿ. ಸೈನ್ ಹಾಕು. ತೆಗಿತೀವಿ. ಮರ್ಯಾದೆಯಾಗಿ ತೆಗಿತೀರೋ ಇಲ್ವೋ? ನೀನು ಮರ್ಯಾದೆಗೆ ಸೈನ್ ಹಾಕ್ಬಿಡು. ಅಯ್ಯೋ, ಏನಾಗಿದೆ ಅವರಿಗೆ? ಅವ್ರಿಗೇನು ಆಗಿಲ್ಲ, ಮೊದ್ಲೇ ಸೈನ್ ಹಾಕು, ಎಲ್ಲ ಸರಿ ಹೋಗುತ್ತೆ. ನನ್ನ ಪ್ರಾಣ ಹೋದ್ರೂ ಹಾಕಲ್ಲ. ಹಾಕೋವರೆಗೂ ಬಿಡಲ್ವಲ್ಲ. ಆಶಾ, ನಿನ್ನ ಒಂದು ಸೈನ್ ನಲ್ಲಿ ನಮ್ ಮೂರು ಜನರ ಪ್ರಾಣನೂ ಅಡಗಿದೆ. ಮರ್ಯಾದೆಗೆ ಸೈನ್ ಹಾಕು. ನೀವೇನೇ ಹೇಳಿ, ನಾನು ಸೈನ್ ಮಾಡಲ್ಲ. ಮಾಡ. ಬಿಡಿ, ಬಿಡಿದಲ್ಲ. ಮನುಷ್ಯರೇ ಅಲ್ಲ, ರಾಕ್ಷಸರು. ಈ ಹಠ ಒಳ್ಳೇದಲ್ಲ ಆಶಾ. ಇದೇ ರೀತಿ ಇನ್ಸ್ಪೆಕ್ಟರ್ ಪ್ರಭಾಕರ್ ನಮ್ಮನ್ನ ಎದುರಾಕೊಂಡು ಸತ್ತ, ಅವನ್ ಜೊತೆನೆ ಸಮಾಧಿ ಆದ ಕೇಸ್ನ ಮತ್ತೆ ಕೆದಕ್ತೀಯ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಶಿಕ್ಷೆ ಕೊಡಿಸ್ಬೇಕು ಅಂತಲೇ ಪ್ರಭಾಕರ್ ಬಹಳ ದೊಡ್ಡ ಸಾಹಸ ಮಾಡ್ದ. ಪಾಪ, ಅದೇ ಅವನ ಪಾಲಕ ಮೃತ್ಯು ಆಗೋಯ್ತು. ಹಣದಿಂದ ಅಧಿಕಾರದಿಂದ ಕಾನೂನು ಕಣ್ಣಿಗೆ ಮಣ್ಣೆರಚಬಹುದು, ಆದ್ರೆ ಸತ್ಯ ಧರ್ಮ ನೋಡೋ ದೇವರನ್ನ ವಂಚಿಸೋಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ದುಡ್ಡಿರೋನೇ ದೇವರು. ನಿಯತ್ತಾಗಿದ್ದಿದ್ರೆ ನಿಮ್ಮಪ್ಪ ಲಕ್ಷಾಧೀಶ್ವರ ಆಗಕ್ಕಾಗ್ತಿತ್ತ? ಈ ಬಂಗ್ಲೆ ಕಟ್ಟಕ್ಕಾಗ್ತಿತ್ತ? ನೀನ್ ಇನ್ಸ್ಪೆಕ್ಟರ್ ಆಗಕ್ಕಾಗ್ತಿತ್ತ? ನಾವು ಕಳ್ಳ ನೋಟ್ ಪ್ರಿಂಟ್ ಮಾಡಿದ್ರಿಂದಲೇ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡಿರೋದು. ಅದೇ ಇವತ್ತು ನಿಮ್ಮ ಪಾಲಿಗೆ ಉರುಳಾಗಿರೋದು. ಆಶಾ, ಎತ್ತ ತಂದೆನೇ ನೇಣೆ ಕಳಿಸ್ಬೇಕು ಅಂತಿರೋ ನೀನು ನನ್ನ ಮಗಳೇ ಅಲ್ಲ. ನ್ಯಾಯಕ್ಕೋಸ್ಕರ ನೀನ್ ನೇಣಿಗೆ ಹೋದ್ರು ನನಗೆ ಸಂತೋಷನೇ. ಮಾತು ಬೇಕಾಗಿಲ್ಲ, ಮದ್ದು ಸೈನ್ ಹಾಕು. ನಾನ್ ನಿನ್ ತಂದೆ ಹೇಳ್ತಾ ಇದ್ದೀನಿ, ಮದ್ದು ಸೈನ್ ಹಾಕು. ನೀನು ನನ್ನ ತಂದೆ ಅಲ್ಲ, ದೇಶದ್ರೋಹಿ, ಕೊಲೆಗಾರ. ಏನಂದೆ? ಕೊಲೆಗಾರ ಅಂದೆ. ಆಶಾ, ಅಮರ್, ಆಶಾ, ಆಶಾ, ನಿಮ್ ತಂದೆ ಯಾಕೆ? ಆಶಾ, ನಮ್ ತಂದೆ ಡಿ ಐ ಜಿ ರಾಮಮೂರ್ತಿ, ಹೋಮ್ ಮಿನಿಸ್ಟರ್ ಶಿವಮೂರ್ತಿ, ಇವರೇ ನಿಮ್ಮ ತಂದೆ ತಾಯಿನ ಕೊಂದದ್ದು. ಅಮರ್, ಅಮರ್, ಮನುಷ್ಯರಲ್ಲ, ಮೃಗಗಳು, ಮೃಗಗಳು. ಅಮರ್, ನಾ ಮೀಟ್ ಮಾಡಿ ಅವನ ಕಾನೂನಿಗೆ ಒಪ್ಪಿಸಿ. ಅಮರ್, ನಿಜವಾಗ್ಲೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೆ. ಏನೋ ಆಸೆಗಳನ್ನ ಇಟ್ಕೊಂಡಿದ್ದೆ, ಆದ್ರೆ ಆದ್ರೆ ಈಗ ಏನ್
ಏನ್ ಸರ್? ಕತ್ತೆ ಕಾಯ್ದಿದೆ ಏನ್ರಿ ನೀವೆಲ್ಲ? ಏನಾಯ್ತು ಸರ್? ಅಮರ ಜೈಲಿಂದ ತಪ್ಪಿಸ್ಕೊಂಡ್ಬಂದು ಇವ್ರ ಮಗಳಿಂದ ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಆಶಾನ? ನಿಮ್ಮಿಂದಲೇ ರೀ ನನ್ ಮಗಳು ಸತ್ತೋಗಿದ್ದು. ನೀವು ನಿಮ್ ಆಡಳಿತವು ನಿಮ್ ಮುಖ್ಯಮಂತ್ರಿನ ಬಡ್ಕೋಬೇಕು. ನಮ್ಮಂತ ನಿಯತ್ತಿನಿಂದ ಈ ಸೀಟಿ ಬರುವವರೆಗೂ ಈ ದೇಶಕ್ಕೆ ನಿಮ್ಗೆ ಉಳುಗಾಲು ಬಿಟ್ಟು. ಅಪರಾಧಿ ಅಮರ್ ಜೈಲಿನಿಂದ ತಪ್ಪಿಸಿಕೊಂಡು ಇನ್ಸ್ಪೆಕ್ಟರ್ ಆಶಾನ ಕೊಂದು ತಲೆ. ಕರ್ತವ್ಯಕ್ಕೋಸ್ಕರ ನಿನ್ನ ಪ್ರಾಣನೇ ತ್ಯಾಗ ಮಾಡಿಬಿಟ್ಟೆಪ್ಪ. ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲಮ್ಮ. ನಿನ್ನ ಕೈಯಿಂದ ಸಂಸ್ಕಾರ ಮಾಡಿಕೊಂಡ್ರೆ ಆಶಾ ಆತ್ಮ ಸ್ವರ್ಗಕ್ಕೆ ಹೋಗಲ್ಲ, ನರ್ಕಕ್ಕೆ ಹೋಗುತ್ತೆ. ಅಮ್ಮರ್ ಕಾನೂನು ನಿನ್ನ ಕೈ ತಗೋಬೇಡ. ಸ್ಮಶಾನದಲ್ಲಿ ನಿಮ್ಮ ಕಾನೂನು ನನಗೆ ಬೇಕಾಗಿಲ್ಲ. ಕಮಿಷನರ್ ಸರ್, ನನ್ನ ಬೇಟೆ ನೀವಲ್ಲ. ಓಯ್, ನಿಮ್ಮವ್ರಿಗೆಲ್ಲ ಬಂದೂಕಗಳನ್ನ ಬಿಸಾಕಿ ಕೇಳಿ. ಕಮಾನ್ ಆಫೀಸರ್. ಎಸ್ ಸರ್. ಡ್ರಾಪ್ ದ ಗನ್ಸ್. ರೈಟ್ ಅಬೌಟ್ ಟರ್ನ್. ಫಾರ್ವರ್ಡ್ ಮಾರ್ಚ್. ಸ್ಟಾಪ್. ನೋ ಮೂಮೆಂಟ್ಸ್. ಕಮಿಷನರ್ ಸರ್, ಪ್ಲೀಸ್ ನೀವೆಲ್ಲ ಹಿಂದೆ ಹೋಗಿ. ಐ ಸೇ ಹ್ಯಾಂಡ್ಸ್ ಅಪ್. ಗೋ ಬ್ಯಾಕ್. ಬೇಡ ಬೇಡ, ನನ್ ಬಿಟ್ಬಿಡು, ನನ್ ಬಿಟ್ಬಿಡು ಅಮ್ಮ. ಅವ ಬೇಡ ಅಮ್ಮ, ನಂಗೆ ಕೊಲ್ಬೇಡ, ಬಿಟ್ಬಿಡು ಬಿಟ್ಬಿಡು. ಬೇಡ 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 ಅಮ್ಮ, ನನ್ ಬಿಟ್ಬಿಡು, ನಂಗೆ ಕೊಲ್ಬೇಡ. ಆಶಾನ್ ಕೊಂದಿದ್ ಯಾರು? ನಾನಾ? ನಾನೇ ಕೃಷ್ಣಮೂರ್ತಿ. 18 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಸಾವಕ್ಕೆ ಕಾರಣ ನೀನು ಒಬ್ಬ ತಾನೆ? ಹೌದು ಅಮರ್, ಅವ್ರು ನಾನು ನಂಬಬಸು. ಇದು ನನ್ನ ಬೇಟೆ. ಸ್ಟಾಪ್. ಶರಣ್ ರೀ ಸಾಹೇಬ್ರ. ಬಾ ಭದ್ರ. ನನ್ನೇ ಒಳಗ್ ಬಿಡಲ್ಲ ಅಂತಾರಲ್ರಿ. ಏನು ನಮ್ಮ ಹಳೆ ಮಿತ್ರನಾಗ್ ಬಂದಿದೀಯೋ ಇಲ್ಲ ಶತ್ರುವಾಗ್ ಬಂದಿದೀಯೋ? ಬಿಡ್ತು ಅನ್ರಿ ಸಾಹೇಬ್ರ, ನಿಮ್ಗೆ ನಾನ್ ಶತ್ರುವಾಗ್ ಬರ್ತೀನ? ನಿಮ್ಮ ಅನ್ನದ ಋಣ ತೀರ್ಸಕ್ ಬಂದಿನ್ರಿ ಅಪ್ಪ. ಋಣ? ಹೂನ್ರಿ ಅಪ್ಪ, ನಿಮ್ಮ ಆಜ್ಞೆ ಒಳಗಿರ್ಬೇಕಾರೆ ದೇಸಾಯ್ ಮೆರ್ದಂಗ್ ಮೆರ್ದೀನಿ. ಅಮರ್ ನನ್ನ ಎಳ್ಕೊಂಡು ಹೋಗಿ ಸನ್ಯಾಸಿ ಮಾಡಬೇಕು ಅಂತ ನೋಡನ್ರಿ. ಅಲ್ರಿ ಸಾಹೇಬ್ರ, ಕಾಡ್ನಲ್ಲಿ ಇರಬೇಕಾದ ಹುಲಿನ ಗೂಡ್ನ ಕೂಡ ಹಾಕಿದ್ರೆ ಕೇಳತ್ರ? ನಿಮ್ಮ ನೆಪ್ಪಾತು ಕೈ ಕೊಟ್ಟು ಬಂದಿದ್ ನೋಡ್ರಿ. ಗುಡ್ ಮ್ಯಾನ್, ಗುಡ್. ನೀನ್ ಬಂದಿದ್ದು ನನಗೆ ಬಲ ಭುಜ ಬಂದ ಹಾಗಾಯ್ತು. ಅಂದಾಗೆ ಭದ್ರ, ಆ ಅಮರ್ ಈಗ ಎಲ್ಲಿದ್ದಾನೆ? ಅವ್ನ್ ಬಹಳ ಅಡ್ಕಸ್ಬಿ ಅದನ್ರಿ, ಅವನ್ ಜಾಡ್ ಕಂಡು ಹಿಡಿಯೋದ್ ಬಲು ಕಷ್ಟ ಐತ್ರಿ. ಅವನ್ ತಾವ ರಾಧಾ ಅನ್ನೋ ಹುಡುಗಿ ಐತ್ರಿ, ಆ ಹುಡುಗಿನ ಹುಡುಕಿ ಹಿಡಿದ್ರೆ ಅವನ್ ಇರೋ ಜಾಡ್ ಸಿಗುತ್ತೆ ನೋಡ್ರಿ ಅಪ್ಪ. ಸಾಹೇಬ್ರ, ನಾನ್ ಹೇಳಿದ ಹುಡುಗಿ ಇವಳೆ. ಇವಳು ಹೊರಗೆ ಹೊಂಚಾಗ್ತಿದ್ಲು. ಓ,
ನನ್ ಫಾಲೋ ಮಾಡ್ಕೊಂಡ್ ಬಂದ್ಯಾ? ಕಳ್ಳ ಬಡ್ಡಿ ಮೊಗರೆ, ಬಂದಿ ಖದೀಮನ್ ಜೊತೆ ಸೇರ್ಕೊಂಡಿದ್ಯಾ? ನಾಯಿ ಬಾಲ ನೆಟ್ಗಾಗತ್ತೇನೋ. ಮರ್ಯಾದಿಯಾಗಿ ಹೇಳು, ಅಮರ್ ಎಲ್ಲಿದ್ದಾನೆ? ನನಗ್ ಗೊತ್ತಿಲ್ಲ. ಸುಳ್ಳು ಹೇಳಕ್ ಹತ್ತಾಳ್ರಿ ಬಗಳೆ ಚಂಬೇಲಿ. ಸಾಹೇಬ್ರ, ಇವಳ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದೀನ್ರಿ. ನನ್ನ ಬಿಟ್ಟು ಆ ಅಮರ್ ಹಿಂದಿಂದ ಸುತ್ತ ಕತ್ತಾಳ್ರಿ ಇವಳು. ನಿನ್ನ ಬಾಯಿಗೆ ಹುಳ ಬೀಳುತ್ತೆ. ನಾಯಿ ಬಾಳ್ ಬಾಳ್ತಿದ್ ನಿನ್ನ ಒಬ್ಬ ಮನುಷ್ಯನಾಗ್ ಮಾಡಿದ ಅಮರ್ನ ಹೀಗಂತೀಯ? ಅವನಿಗ್ ಗೊತ್ತಾದ್ರೆ ನಿನ್ನ ಸಿಗ್ತಾ. ಯಾಕೆ ಬುಗುಡಿ, ಹಳೆ ಬುಗುಡಿ, ಅವನ್ ಜೊತೆ ಸೇರಿ ಸನ್ಯಾಸಿ ಆಗಂತೀನ? ಭದ್ರ, ಅಮರ್ ಎಲ್ಲಿದ್ದಾನೆ? ಯಾಕೆ ಅವನ್ನ ಕತ್ತರಿಸಿ ಹದ್ದು ಕಾಗೆಗಳಿಗೆ ಹಾಕೋದಿಕ್ಕೆ? ನರ್ಸತ್ ನಾಮ ಅದ್ನ ಮಕ್ಳನ್ನ ಇಟ್ಕೊಂಡು ಅಮರ್ನ ಹಿಡಿಯೋಕ್ ಸಾಧ್ಯನಾ? ಹೇಳ್ತೀಯೋ ಇಲ್ಲ ಬಲವಂತವಾಗಿ ಬಾಯಿ ಬಿಡಿಸ್ಬೇಕು. ನನ್ನ ಮೈ ಮುಟ್ಟಿದ್ರೆ ನಿನ್ನ ಕಥನ ಮುಗ್ದೋಗುತ್ತೆ. ನನ್ನನ್ನ ಯಾರು ಅಂತ ತಿಳ್ಕೊಂಡಿದೀಯಾ? ಹಣಕ್ಕೋಸ್ಕರ ಸರ್ಕಾರಕ್ಕೆ ದ್ರೋಹ ಮಾಡೋ ಎಂಜಿನ್ ನಾಯಿ ಅಂತ ತಿಳ್ಕೊಂಡಿದೀಯ? ಕೇಳ್ಕೊಂಡು ಕೂಡಾಕ ಇವಳನ್ನ. ನಿನ್ನ ಕೊಬ್ಬನ್ನ ಆಮೇಲೆ ಇಳಿಸ್ತೀನಿ. ಬಿಡ್ರೋ 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 ನನ್ನ. ಅವರು ನನ್ನ ದೇವ್ರು. ರಾಮಮೂರ್ತಿನೂ ಕೊಲೆಯಾಗೋದ್ನ? ಅಮರ್ ಅಲ್ಲ, ಅಮರ್ರು ಸರ್ಪ ಇದ್ದ ಹಾಗೆ ನೆಲಮಾಳಗಲ್ಲಿದ್ದ ರಾಮಮೂರ್ತಿಗೆ ಕಾಟ ಹಾಕ್ಬಿಟ್ಟ. ಇನ್ ಇಲ್ಲಿ ಬಂದು ನಿಮ್ಗೆ ಯಾವಾಗ ಕಾಟ ಹಾಕ್ತಾನೋ ನನಗೆ ಅರ್ಥ ಆಗ್ತದೆ. ನನ್ನ ಬಾಯಿ ಮುಚ್ಚಿಸ್ಬೋದು, ನಿಮ್ ವಾರ ಭವಿಷ್ಯ ಏನ್ ಹೇಳ್ತೇವೆ ಗೊತ್ತಾ? ಏನ್ ಹೇಳಾಯ್ತು? ಜನಗಳ ಮಧ್ಯನೇ ಮೋಕ್ಷ ಅಂತ ಹೇಳುತ್ತೆ. ಜನಗಳ ಮಧ್ಯದಲ್ಲಿ ಮೋಕ್ಷ, ಜನಗಳ ಮಧ್ಯ ಇರ್ಬೇಕು. ಇರ್ತೀನಿ ಅಲ್ಲೇ ಸಿಎಂ ನಟ್ಟ ಹಾಕ್ತೀನಿ. ಕಸ್ತೂರಿ, ನಾಳೆನೆ ಬೃಹತ್ ಸಭೆ ಏರ್ಪಾಟ್ ಮಾಡೋ. ಸಭೆ ಅಂದ್ರೆ ಜನ ಬೇಕಲ್ಲ. ಕಾಸು ಕೊಟ್ಟು ಕರ್ಸೋ, ಎಷ್ಟ್ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಲಾರಿಲ್ ಕರ್ಸೋ? ಲಾರಿಲೇನು, ಬಸ್ ಅಲ್ಲಿ ಕರೆಸ್ತೀನಿ, ಟ್ರೈನ್ ಅಲ್ಲಿ ಕರೆಸ್ತೀನಿ, ಪ್ಲೇನ್ ಅಲ್ಲಿ ಕರೆಸ್ತೀನಿ, ಪ್ಯಾರಾಚೂಟ್ ಅಲ್ಲಿ ಇಳಿಸ್ತೀನಿ.
ಕಸ್ತೂರಿ, ಪೊಲೀಸ್ ಬಂದೋಬಸ್ತ್ ಜೋರ್ ಆಗಿರ್ಬೇಕು. ನಿಮ್ ಮೀಟಿಂಗ್ ಅಂದ್ಮೇಲೆ ಜನಕ್ಕಿಂತಲೂ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಗೆ ಇರುತ್ತೆ. ಅಪ್ಪ ಜನಗಳೇ, ನಾಳೆ ಸಾಹೇಬರ್ ಮೀಟಿಂಗ್ ಇದೆ, ಎಲ್ಲ ಬಂದ್ಬಿಡಿ, ಚಿಲ್ಲರೆ ಸಿಗುತ್ತಪ್ಪ. ನಮಸ್ಕಾರ ಬಂಧುಗಳೇ, ನಮಸ್ಕಾರ ಪ್ರಜೆಗಳೇ, ನಮಸ್ಕಾರ ನಮಸ್ಕಾರ. ಏನಿದ್ರೆ ಎಲ್ಲ ಬಂದಿದ್ದೀರಾ? ಓ ಎಲ್ಲ ಬಂದಿದ್ದೀವಿ, ಸಂತೋಷ. ಈಗ ನಾವೇನ್ ಮಾಡ್ಬೇಕು? ನೀವೇನ್ ಮಾಡ್ಬಿಡಿ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಹಾಗೆ ಮಾಡಿ. ತ್ರಿಶೂಲ ಪಕ್ಷಕ್ಕೆ ಶಿವಮೂರ್ತಿಗಳಿಗೆ ಅಂದ್ರೆ ಜೈ ಎನ್ನಿ, ಮುಖ್ಯಮಂತ್ರಿಗಳಿಗೆ ಅಂದ್ರೆ ಧಿಕ್ಕಾರ ಹಾಕಿ. ಆಗ್ಲಿ, ಊಟಕ್ಕೆ ಏನ್ ಏರ್ಪಾಡು ಮಾಡಿದ್ದೀರಾ? ಅಲ್ಲೇ ನಿಮ್ಮ ಕೋಳಿ ಪಲಾವ್ ಮಾಡ್ಸಿದ್ದೀನಪ್ಪ. ಮೀಟಿಂಗ್ ಮುಗಿದ ಮ್ಯಾಕೆ ಊರು ಕಳಿಸ್ತಿರ್ತಾರೆ? ಹೇಳಿ ನಾಳೆ ಯಾನ್ದಳ್ಳಿ ಅಂತಂದು, ಇನ್ನು ಮೀಟಿಂಗ್ ಶುರು ಆಗಿಲ್ಲ, ಆಗ್ಲೇ ಊಟ ಊರಂತೆ. ಅದ್ಕಲ್ಲಪ್ಪ ಓದಪ್ಪ ಹಂಗೆ ಕರ್ಕೊಂಬಂದು ಕೈ ಬಿಟ್ಬಿಟ್ರು, ನಮ್ ಪಡು ನಾಯಿ ಪಾಡಾಗೋಯ್ತು. ನಮ್ದು ಎಂತ ಪಕ್ಷ ಗೊತ್ತಾ? ತ್ರಿಶೂಲ ಪಕ್ಷ. ನಮಸ್ಕಾರ ಶಿವಮೂರ್ತಿ ರೀ, ಜೈವಾಗಲಿ. ಹೇಳ್ರಯ್ಯೋ, ತ್ರಿಶೂಲ ಪಕ್ಷಕ್ಕೆ ಜೈವಾಗಲಿ. ಹಾರಾಕ ನನಗಲ್ಲ ಅಯ್ಯೋ, ಅವ್ರಿಗಾಕ್ರಯ್ಯೋ. ಕೊಡಿ 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 ಕೊಡಿ. ಕಸ್ತೂರಿ, ಯಾಕಿಷ್ಟೇ ಜನ ಪೊಲೀಸ್ನವ್ರು ಬಂದಿದ್ದಾರೆ? ಸಿಟಿಲಿ ಏನೋ ಗಲಾಟೆ ಅಂತೆ, ಅದಕ್ಕೆ ಜಾಸ್ತಿ ಜನ ಕಳ್ಸಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಹಾ, ಮುಖ್ಯಮಂತ್ರಿ ನನಗ್ ಪೊಲೀಸ್ ಕಳಿಸಬಾರ್ದು ಅಂತ ಗಲಾಟೆನೋ ನೆಪ ಹೂಡಿದಾನೆ. ಅದೇ ರಾಜಕೀಯ, ಅದ್ ನನಗ್ ಗೊತ್ತಿದೆ. ನಮ್ ಪಕ್ಷ ಅಧಿಕಾರಕ್ಕೆ ಬರ್ಲಿ, ಆಮೇಲೆ ಸ್ವಲ್ಪ ನೋಡ್ಕೋತೀನಿ. ಕಸ್ತೂರಿ, ಜನನೇ ಸಾಲದಿಲ್ಲ, ಇಷ್ಟು ಜನ ಜಮಾಯಿಸ್ಬೇಕಾದ್ರೆ ನನ್ ಜನ್ಮನೆ ಜಾಲಾಡಿ ಜರಡಿ ಹಿಡಿದು ಜಳ್ಳಾಗ್ಬಿಡ್ತೀನಿ ಗೊತ್ತಾ? ಯಾಕೆ ದುಡ್ಡು ತಗೊಳ್ಳಲ್ವಾ? ದುಡ್ಡು ತಗೊಂಡಿದ್ದಾರೆ ಸರಿ, ನಿಮ್ ಹೆಸರಿದ್ರೆ ಯಾವ ನನ್ ಮಗನ ಬರಲ್ವಲ್ಲ? ಸದ್ಯ ಮೈ ಕಾನ್ನಲ್ಲಿ ಇಲ್ವಲ್ಲ, ನನ್ನ ಬಗ್ಗೆ ಸರಿಯಾಗಿ ಮಾತಾಡೋ? ಮಾತಾಡೋದು ನನ್ಗೆ ಹೇಳ್ಕೊಡಿ. ಮೈಕಲ್ಲಿ ನೀವಿಲ್ಲಿ ನಾನಲ್ಲಿ. ಯೋ ಮೈ ಕಾಲ್ ನೋಡ್ರಿಯ, ಕೆಚ್ಚದೆಯ ಕನ್ನಡಿಗರೇ, ನೀವಿಷ್ಟು ಜನ ಸೇರಿರೋದು ನೋಡಿದ್ರೆ ನಮ್ಮ ತ್ರಿಶೂಲ ಪಕ್ಷಕ್ಕೆ ಜಯ ಗ್ಯಾರಂಟಿ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಾವು ಬಂದಿರೋದೇ ಬೈಯೋಕೆ, ಯಾರನ್ನ? ಸರ್ಕಾರನ. ಬೈಯೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಯಾಕೆಂದ್ರೆ ಇದು ಪ್ರಜಾ ರಾಜ್ಯ. ಬೇಕಾದ್ರೆ ನಮ್ ಸಾಯಾವ್ರಿಗೂ ಬೈದೇ ಆಗ್ಬಿಡ್ತೀವಿ. ಕಸ್ತೂರಿ, ನಮ್ಮನ್ನ ನಾವು ಬೈಕೊಳ್ಳೋದೇ ಸ್ಪೆಷಾಲಿಟಿ, ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ. ನಿಮ್ಗೆ ಇನ್ನು ರಾಜಕೀಯದ ಅನುಭವ ಸಾಲದು, ಸುಮ್ಮನಿರಿ. ನೋಡಿ, ಪ್ರಜಾರಾಜ್ಯದ ತತ್ವ ಏನು ಅಂತ ನಿಮಗೆ ಗೊತ್ತಾ? ಒಂದು ಗುಂಪು ಪಕ್ಷ ಕಟ್ಕೊಂಡು ಆಮೇಲೆ ನಿಮ್ ಕೈ ಕಾಲಿಡ್ಕೊಂಡು ಓಟ್ ಗಳಿಸ್ಕೊಂಡು ಅಧಿಕಾರ ಚಲಾಯಿಸ್ತಾರೆ. ಇದೇ ನಮ್ ಸಾಹೇಬ್ರು ಹೋಮ್ ಮಿನಿಸ್ಟರ್ ಆಗಿದ್ರು, ಇವ್ರಿಗೂ ಸಿಎಂಗೂ ಆಗ್ತಿರ್ಲಿಲ್ಲ, ಅದಕ್ಕೆ ಪಕ್ಷದಿಂದ ಓಡಿಸ್ಬಿಟ್ರು. ಈಗ ಈ ಪಕ್ಷ ಕಟ್ಕೊಂಡು ಇವರು ಸಿಎಂ ಆಗ್ಬೇಕು ಅಂತ ಇದ್ದಾರೆ. ಇವರೇನಾದ್ರೂ ಸಿಎಂ ಆದ್ರೆ ನಮ್ಮ ರಾಜ್ಯ ರಾಮ ರಾಜ್ಯ ಆಗೋದು ಗ್ಯಾರಂಟಿ. ಕಸ್ತೂರಿ, ರಾಮ ರಾಜ್ಯ. ಅಯ್ಯಯ್ಯೋ, ರಾಮ ರಾಜ್ಯ ಆಗೋದು ಗ್ಯಾರಂಟಿ. ನಿಮ್ಮ ಹತ್ರ ದುಡ್ಡಿದ್ರೆ ಹೇಳಿ, ನಿಮ್ಮನ್ನೆಲ್ಲ MLA ಮಾಡ್ಬಿಡ್ತೀನಿ. ಇದಕ್ಕೇನು ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಕಳ್ಳರು, ಸುಳ್ಳರು, ಕೊಲೆಗಾರರು, ಕಳ್ಳನೋಟ್ ಪ್ರಿಂಟ್ ಮಾಡೋರು ಎಲ್ಲ ರಾಜಕೀಯಕ್ಕೆ ಇಳಿಬಹುದು. ನಮ್ಮ ರಾಜಕೀಯ ಪಕ್ಷ ಅನ್ನೋದು ಕಾಮಧೇನು ಕಲ್ಪವೃಕ್ಷ ಇದ್ದಾಗ ಯಾರು ಬೇಕಾದ್ರೆ ಇಳಿಬಹುದು. ಸಾಕ್ ನಿಲ್ಸಯ್ಯ ನಿನ್ ಭಾಷಣನ. ಇದಿನ್ನು ಪಲ್ಲವಿ ಚರಣಕ್ಕೆ ಬಂದಿಲ್ಲ. ನೋಡಿ, ಇವತ್ತು ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಗಬ್ಬೆದ್ದು ನಾತ ಹೊಡಿತಾ ಇದೆ. ಯೋಗ್ಯ ಇಲ್ದವರೆಲ್ಲ ಅಧಿಕಾರಕ್ಕೆ ಬಂದು ಪ್ರಜೆಗಳನ್ನೆಲ್ಲ ಅಯ್ಯೋ ಅನಿಸ್ತಿದ್ದಾರೆ. ನೀವೇ ಹೇಳಿ, ಇಂಥವ್ರನ್ನೆಲ್ಲ ಯಾವ್ದ್ರಲ್ಲಿ ಹೊಡಿಬೇಕು ಹೇಳಿ. ಏನ್ ಭಾಷಣ ನಿಂದು? ಆಯ್ತು, ಈಗ ಕಮಿಂಗ್ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ. ಶಿವಮೂರ್ತಿ ಅವರಿಗೆ ಜಯವಾಗಲಿ, ತ್ರಿಶೂಲ ಪಕ್ಷಕ್ಕೆ ಜಯವಾಗಲಿ. ಯೋ ಯಾವನೇ ಅವನು ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಇಲ್ಲಿ ಬಂದು ಸೇರಿರತಕ್ಕಂತ ಎಲ್ಲ ನನ್ನ ಪ್ರಜೆಗಳಿಗೆ, ನನ್ನ ಆಪ್ತ ಕಾರ್ಯದರ್ಶಿಯಾದ ಕಸ್ತೂರಿ ಅವರು ನಿಮ್ಮನ್ನೆಲ್ಲ ನೋಡಿ ಕಕ್ಕಾವಿಕ್ಕಿಯಾಗಿ ಕನ್ಫ್ಯೂಸ್ ಆಗಿ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರ ಪರವಾಗಿ, ಅವರಿಗೋಸ್ಕರ, ನಮ್ಮ ಪಕ್ಷದ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೋರ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕರುಳು ಕಿತ್ತು ಬರುವ ಹಾಗೆ ಆಗ್ತಾ ಇದೆ.
ಎಲ್ಲಿ ನೋಡಿದರಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅಕ್ರಮ ಮತ್ತು ಮಾರುಮಂಗಳು ನಡೀತಾ ಇವೆ. ಇಷ್ಟಾದರೂ ಸರ್ಕಾರ ಸುಮ್ಮನೆ ಇದೆ ಯಾಕೆ? ಇದರರ್ಥ ಏನು? ಇದಕ್ಕೆಲ್ಲ ಸರ್ಕಾರದ ಕುಮ್ಮಕ್ಕಿದೆ ಅಂತ ತಾನೆ. ನಿಯತ್ತಾಗಿ ಜನಸೇವೆ ಮಾಡ್ತಿದ್ದ ನನ್ನ ಮೇಲೆ ಕೊಲೆ ಅಪವಾದವನ್ನು ಒರೆಸಿ ಕಳ್ಳ ನೋಟು ಪ್ರಿಂಟ್ ಮಾಡ್ತಿದ್ದವರಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂದ್ರು. ಇದನ್ನೆಲ್ಲ ವಿರೋಧಿಸಿ ಖಂಡಿಸಿದ್ದಕ್ಕೆ ನನ್ನನ್ನು ಹೊರಗಾಕದು, ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ರು. ಅಂತವನ ನಾನು ಆಗ ನಿಮ್ ಕಣ್ಣಿಗೆ ನಾನು ಕಾಣಿಸ್ತಾ ಇದ್ದೀನಾ? ನೋಡಿ, ಸರ್ಕಾರ ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನ ನಿಮ್ಮ ಮುಂದೆ ನಾನು ಹೇಳಲೇಬೇಕು ಅನ್ನೋ ಕಾರಣದಿಂದಲೇ ನಾನು ಇವತ್ತಿನ ದಿವಸ ವೇದಿಕೆ ಮೇಲೆ ನಿಂತಿರೋ. ಮೈಕ್ 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 ಅಲ್ಲ, ಹೋಲ ಹೋಲ, ಶಾಂತಿ ಶಾಂತಿ. ಒಳ್ಳೆ ಕ್ಲೈಮ್ಯಾಕ್ಸ್ ಎಲ್ಲ ಕೈ ಕೊಡ್ತೀಯಲ್ಲ. ಹಲೋ, ಶಾಕ್ ಕೊಡ್ತಾ ಇದೆ. ಇದೆಲ್ಲ ನಮ್ ಏನ್ಮೆ ಕಡೆ ಇರುತ್ತೆ ರಾಜಕೀಯ ಅಂತ ಕಾಣುತ್ತೆ. ಇದೇ ರೀತಿ ಇನ್ಸ್ಪೆಕ್ಟರ್ ಪ್ರಭಾಕರ್ ನಮ್ಮನ್ನ ಎದುರಾಕೊಂಡು ಅವನ ಜೊತೆನೆ ಸಮಾಧಿ ಆದ ಕೇಸ್ನ ಮತ್ತೆ ಕೆದಕ್ತೀಯ? ಹೌದು, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಶಿಕ್ಷೆ ಕೊಡಿಸ್ಬೇಕು ಅಂತಲೇ ಪ್ರಭಾಕರ್ ಬಹಳ ದೊಡ್ಡ ಸಾಹಸ ಮಾಡ್ದ. ಪಾಪ, ಅದೇ ಅವನ ಪಾಲನ ಮೃತ್ಯು ಆಗೋಯ್ತು. ಹಣದಿಂದ ಅಧಿಕಾರದಿಂದ ಕಾನೂನು ಕಣ್ಣಿಗೆ ಮಣ್ಣೆರಚಬಹುದು, ಆದ್ರೆ ಸತ್ಯ ಧರ್ಮ ನೋಡೋ ದೇವ್ರನ್ನ ವಂಚಿಸೋಕೆ ಸಾಧ್ಯ ಇಲ್ಲ. ಹುಚ್ಚಿ ಆಶಾ, ಈಗಿನ ಕಾಲದಲ್ಲಿ ದುಡ್ಡಿರೋನೇ ದೇವ್ರು. ನಿಯತ್ತಾಗಿದ್ದಿದ್ರೆ ನಿಮ್ಮಪ್ಪ ಲಕ್ಷಾಧೀಶ್ವರ ಆಗ ಈ ಬಂಗ್ಲೆ ಕಟ್ಟಕ್ಕಾಗ್ತಿತ್ತ? ನೀನ್ ಇನ್ಸ್ಪೆಕ್ಟರ್ ಆಗಾಕ್ತಿತ್ತ? ಸಾಹೇಬ್ರೆ, ನಿಮ್ದೆ ವಾಯ್ಸ್ ಕೇಳಿ ಬರ್ತಾ ಇದೆ, ಕೇಳಿ ಕೇಳಿ. ನಾವು ಕಳ್ಳನೋಟ್ ಪ್ರಿಂಟ್ ಮಾಡಿದ್ರಿಂದಲೇ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ಸೋದು. ಅದೇ ಇವತ್ತು ನಿಮ್ಮ ಮಾಲಿಗೆ ಉರುಳಾಗಿರೋದು. ಆಶಾ, ಹೆತ್ತ ತಂದೆ ನೇಣೆ ಕಳಿಸ್ಬೇಕು ಅಂತಿರೋ ನೀನು ನನ್ನ ಮಗಳೇ ಅಲ್ಲ. ನ್ಯಾಯಕ್ಕೋಸ್ಕರ ನೀನ್ ನೇಣಿಗೆ ಹೋದ್ರು ನನಗೆ ಸಂತೋಷನೇ. ಮಾತು ಬೇಕಾಗಿಲ್ಲ, ಮದ್ದು ಸೈನ್ ಹಾಕು. ನಾನ್ ನಿನ್ ತಂದೆ ಹೇಳ್ತಾ ಇದ್ದೀನಿ, ಮದ್ದು ಸೈನ್ ಹಾಕು. ನೀನು ನನ್ನ ತಂದೆ ಅಲ್ಲ, ದೇಶದ್ರೋಹಿ, ಕೊಲೆಗಾರ. ಏನಂದೆ? ಕೊಲೆಗಾರ. ಏನಂದೆ? ಕೊಲೆಗಾರ ಅಂದೆ. ಈ ಗೊತ್ತಾಯ್ತು. ಏ ಆಶನ್ ಕೊಂದೀನಿ, ನನಗಾಗ್ತೀಯಾ? ಜನ ನಿನಗಾಗ್ತಾರೆ. ಒಳ್ಳೆ ಸರ್ಕ ಹೆಸರು ಕೆಡುತ್ತೀಯಾ? ನಿನ್ನಂತ ಅವ್ನಿಗೆ ಅಧಿಕಾರ ಏನಾದ್ರು ಬಂದ್ಬಿಟ್ರೆ ಜನ ಮಣ್ಣು ಮಣ್ಣು ತಿನ್ಬೇಕಾಗುತ್ತೆ. ಹುಚ್ಚ ಹೋಗ್ತಾನಂತೆ ಸರ್ಕಾರನ. ಮಂತ್ರಿ ಆಗ್ತಾನಂತೆ, ಮನೆ ಹಾಳ. ಏಯ್, ಯಾಕೊಂದ್ ಚಚ್ಚಿರ ಅವನ. ಅಮರ್ ಎಂಥ ವ್ಯಕ್ತಿ ಅನ್ನೋದಕ್ಕೆ ತಿಳಿ, ದೈವದ ದೃಷ್ಟಿಯಲ್ಲಿ ನಿರಪರಾಧ. ಯುವರ್ ಆನರ್, ಅಮರ್ ಕೊಂದಿದ್ ಯಾರನ್ನ? ವಂಚಕರನ್ನ, ಸಮಾಜಘಾತಕರನ್ನ, ಕಾನೂನಿನ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದವರನ್ನ. ಚಂದೀಜಿಯವರು ಪ್ರತಿಯೊಬ್ಬ